ನಮ್ಮೂರೆ ಚಂದ ನಮ್ಮೂರೆ ಅಂದ ಕುಂದಾಪುರ ಭಾಷೆಯೇ ಕರುಣಾನಂದ ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪ ತಾಲೂಕು ಕಾಂಬಕ್ಕೆ ಚಂದ ಅಂತಾಳೆ. ಇದನ್ನು ಹೇಳಿದ್ದೇ ಹೇಳಿದ್ದು ಎಂಥ ಸಿಳ್ಳು ಚಪ್ಪಾಳೆ ಕುಣಿದೇ ಬಿಟ್ರಲ್ಲ ಜನ ಎಲ್ಲ. ನಂಗೆ ಎಷ್ಟು ಖುಷಿ ಆಯ್ತು, ಇನ್ನು ನಾನು ಕುಂದಾಪುರ ಕನ್ನಡವೇ ಮಾತಾಡ್ತೀನಿ, ಅಷ್ಟು ಖುಷಿ ಆಯ್ತು. ನಿಜವಾಗಿ ನಾನು ಒಳ್ಳೆಯ ಒಂದು ಹಂಗ ಅದೃಷ್ಟ, ಯಾಕೆ ಆ ಸರ್ಕಾರಿ ಕಾಲೇಜಿನಲ್ಲಿ ನನ್ನ ಒಂದು ಇದ್ದ ಏನಾದರೂ ಸುಪ್ತ ಪ್ರತಿಭೆ ಅರಳದಿದ್ದರೆ ಅದು ಸರ್ಕಾರಿ ಕಾಲೇಜಿನಲ್ಲಿ. ಕುಂಡಪುರ ಕುಂಡಪುರ ಆಗಿ ಉಂಟು, ಅದು COONDAPOR ಆಗಿ ಉಂಟು ಕುಂಡಪುರ. ಏನೇ ಅರ್ಥವೇ ಇಲ್ಲ ಅದಕ್ಕೆ. ಚಂದದ ಹೆಸರು ಕುಂದಾಪುರ, ಕುಂದವರ್ಮ ಆಳಿದಂಥ ಜಾಗ ಅಷ್ಟೇ ಚಂದದ ಹೆಸರನ್ನು ಇವರು ಕುಂಡಪುರ ಮಾಡಿರಲ್ಲ, ಎಂಥರು ಮಾಡ್ಕಿದ್ಕೆ ಅಂತ ಹೇಳಿದೆ. 13/9/1981 ನನಗೆ ಪತ್ರ ಬಂತು, ಅದು ಅಂತಿಮವಾಗಿ ಪ್ರಕಟ ಆಗಿದೆ ಗಜೆಟ್ನಲ್ಲಿ. ಇನ್ನು ಮುಂದೆ ಅದು ಕುಂಡಪುರ ಅಲ್ಲ ಕುಂದಾಪುರ ಅಂತ ಪತ್ರ ಬಂತು. ಅಪ್ಪಯ್ಯನನ್ನು ಪ್ರಥಮ ದಿವಸ ಕೋರ್ಟಿಗೆ ಕರ್ಕೊಂಡು ಹೋದರು. ಸೀದಾ ಜಡ್ಜರ ಹತ್ರ ನನ್ನ ಪರಿಚಯ ಮಾಡಿಕೊಟ್ಟದ್ದಲ್ಲ, ಸೀದಾ ಹೆಡ್ ಕ್ಲಾರ್ಕ್ ಇದ್ರಲ್ಲ, ಹೆಡ್ ಕ್ಲಾರ್ಕ್. ನನಗೆ ಅಂತ ಸಿಟ್ಟು ಬಂತು, ನಾನು ಇಷ್ಟು ರ್ಯಾಂಕ್ ಪಡ್ಕೊಂಡು ಒಂದು ಲಾ ಮಾಡ್ಕೊಂಡ್ಬಂದಿದ್ದೆ, ಅಪ್ಪ ನಮ್ಗೆ ಹೆಡ್ ಕ್ಲಾರ್ಕ್ ಪರಿಚಯ ಮಾಡಿದ್ರೆ ಜದ್ರಿ ಪರಿಚಯ ಮಾಡೋದಿಲ್ಲ ಅಂತೇಳಿ. ಕಡೆ ನಂಗೆ ಗೊತ್ತಾಯಿತು, ನಿಜವಾಗಿಯೂ ಒಂದು ಒಬ್ಬ ಯಶಸ್ವಿ ವಕೀಲ ಆಗಬೇಕಾದ್ರೆ ಹೆಡ್ ಕ್ಲಾರ್ಕ್ ಇತರ ಕ್ಲಾರ್ಕ್ಗಳೆಲ್ಲ ಪರಿಚಯ ಬೇಕು, ದೋಸ್ತಿ ಬೇಕು. ಯಾಕಂದರೆ ನಮ್ಮ ಕೇಸ್ ಪೇಪರು ಅವರ ಮೂಲಕ ಹಾದು ಹೋಗಿ ಕಡೆ ಜಡ್ಜರನ್ನು ಮುಟ್ಟು. ನಾವು ಎದ್ದಂಥ ಗರ್ಜನೆ ಮಾಡೋದು ಕಂಡ್ರೆ ಏನು ಆಜನ್ಮ ಶತ್ರುಗಳನ್ನು ನೋಡಬೇಕು. ಹೊರಗೆ ಹೋದರೆ ನಾವು ಸ್ನೇಹಿತರು, ಆ ಕಕ್ಷಿಗರ ಪರವಾಗಿ ಅಷ್ಟೆಲ್ಲ ನಾಟಕ ಮಾಡ್ತೇವೆ. ಹಾಗಾಗಿ ಒಂದು ಕವನ ಬರೆದೆ, ನೀನೊಬ್ಬ ಕತ್ತೆ ಎಂದನು ಒಬ್ಬ ವಕೀಲ ಇನ್ನೊಬ್ಬನಿಗೆ, ನಾನಲ್ಲ ನೀ ಕತ್ತೆ ಎಂದನವ ಅವಾಗೆ. ಆಗ ನ್ಯಾಯಾಧೀಶರು ಹೇಳಿದರು ಹೀಗೆ, ನಾನೊಬ್ಬನಿದ್ದೇನೆ ಇಲ್ಲಿ ಮರೆತು ಹೋಯ್ತೆ ನಿಮಗೆ ಅಂದರೆ ನಾನು ಇದಾಗಿ ಹಿಂಗಿದ್ದೆಲ್ಲ ಮಾತಾಡೋದು ಅಂತ ಅರ್ಥ. ಅದರಲ್ಲಿ ಅರ್ಥ ಅದರ್ಥ ಆಗಿರುತ್ತೆ. ಹೀಗೆ ಇಲ್ಲಿಂದೆಲ್ಲ ಸಹಾಯ ಹರಿದು ಬಂತು. ಒಂದು ತಿಂಗಳೊಳಗೆ ನೀವು ನಂಬಲಿಕ್ಕಿಲ್ಲ, ಇಡೀ ಕೇರಿ ಅನ್ನೋದು ಪುನರ್ ನಿರ್ಮಾಣ ಆಯಿತು. ಆ ನಿರ್ಮಾಣ ಆಗಿ ಉದ್ಘಾಟನೆ ದಿವಸ SDCM ಇದೇ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವರು ಅಧ್ಯಕ್ಷರು, ನಾನು ಎದುರಿಗೆ ಗೊತ್ತು ಬರ್ಕೊಂತ ಇದ್ಕೊಂಡಿದ್ದೆ ವರದಿಗಾರಾಗಿ. ಅವ್ರು ಹೇಳಿದ್ರು, ನೀವೆಲ್ಲ ನಿಮ್ಮ ನಿಮ್ಮ ಹೊಸ ಮನೆ ಕಟ್ಕೊಂಡಿದ್ದೀರಿ, ನಿಮ್ಮ ನಿಮ್ಮ ಹೊಸ ಮನೆಯಲ್ಲಿ ದೇವರು ನಿಮ್ಮ ನಿಮ್ಮ ದೇವರ ಫೋಟೋ ಹಾಕ್ಕೊಂಡಿದ್ದೀರಿ, ನೀವು ಒಂದು ಫೋಟೋ ಒಂದು ಹಾಕ್ಕೊಳ್ಳಿ, ಇನ್ನೊಂದು ಫೋಟೋ ಹಾಕಬೇಕಿತ್ತು ಯಾರಿಗೆ ಎಂತಂದು ಗೊತ್ತಾಗಲ್ಲ ನೋಡಿ. ಅದು ಯಾರು ಅಂದರೆ ASN ಎಂಬರ ಫೋಟೋ, ಅವರನ್ನು ನೀವು ನಿಮ್ಮ ಮನೇಲಿ ಹಾಕಬೇಕಿತ್ತು. ಅವರೊಬ್ಬರ ಒಂದು ವರದಿಯಿಂದಾಗಿ ಜನರ ಮನಸ್ಸು ಕರಿಗೆ ಇಷ್ಟು ಸಹಾಯ ಬೇಹರದು ಬಂದು ಒಂದು ತಿಂಗಳೊಳಗೆ ಇಡೀ ಕೇರಿ ಪುನರ್ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿಬಿಟ್ರು. ಅದ ಎಂಥದೇ ಆಗಲಿ, ನನಗೊಂದು ಸಾರ್ಥಕ್ಯದ ಕ್ಷಣ. ಕುಂದಾಪುರ ಮಲ್ಲಿಗೆ ಕಟ್ಟುವಂಥ ರೀತಿಯೇ ಬೇರೆ, ಆ ಹೆಣಗೆ ಅದು ಬೇರೆ ಎಲ್ಲೂ ನೂಲಲ್ಲಿ ಕಟ್ಟರಲ್ಲ, ಇಲ್ಲಿ ಹಾಗಲ್ಲ, ಅವರು ಬಾಳೆ ಹಗ್ಗದಲ್ಲಿ ಕಟ್ಟುವಂಥದ್ದು ಅಷ್ಟು ಪ್ರಸಿದ್ಧ ಇಲ್ಲಿ ಹೆಣಿಗೆ ಅನ್ನುವಂಥದ್ದು. ನಮ್ಮ ಮಲ್ಲಿಗೆ ಅಷ್ಟೊಂದು ಚಂದ ಹೆಸರು ಇತ್ತು. ನಾ ಸಣ್ಣದಿಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕೊಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕೊಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ನಾವು ನಮ್ಮ ಜನಸಾಮಾನ್ಯರಿಗೆ ಏನು ಮಾತಾಡ್ತೇವೆ ಅದು ಆ ರೀತಿಯಲ್ಲಿ ಒಂದು ತರಬೇತಿ ಮಾಡಬೇಕು ಅಂತ ಹೇಳಿ, ನಾನು ಭಾಷಣ ಕಲೆಯಲ್ಲಿ ಎಷ್ಟೆಷ್ಟು ವಿನ್ಯಾಸಗಳು ಒಂದು ಹೊಸ ಹೊಸ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂಥೇಳಿ ಆಲೋಚನೆ ಮಾಡಲಿ ಶುರು ಮಾಡಿದೆ. ನನ್ನದೇ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಪಠ್ಯಕ್ರಮ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಅದು ಎಷ್ಟು ಜನಪ್ರಿಯ ಆಯಿತು ಅಂತ ಹೇಳಿದ್ರೆ, ನಾನು ರಾಯಚೂರುವರೆಗೆ ಹೋಗಿದ್ದೆ, ಒಂದು 1000+ ತರಬೇತಿಗಳನ್ನು ಇಷ್ಟುವರೆಗೆ ರಾಜ್ಯಾದ್ಯಂತ ಮಾಡಿದೆ. ಇವತ್ತಿಗೂ ಕೂಡ ಲಯನ್ಸು ಮತ್ತು ರೋಟರಿಯಲ್ಲಿದ್ದ ಎಷ್ಟೋ ಮಂದಿ ನಾನು ಸಭೆ ಸಮಾರಂಭಕ್ಕೆ ಹೋದಾಗ, ಸರ್ ನಾವು JCಯಲ್ಲಿ ನಿಮ್ಮಿಂದ ತರಬೇತಿ ಪಡೆದರು. ಕಡೆಗೆ 56ನೇ ಇಸ್ವಿಯಲ್ಲಿ ಕರೆಂಟ್ ಬಂತು. 56ನೇ ಇಸ್ವಿಯಲ್ಲಿ ಕರೆಂಟ್ ಬಂದಾಗ ಒಂದು ಎಂಥ ಅದ್ಭುತ ಅಂದರೆ, ಇಡೀ ಕುಂದಾಪ ಜಗ 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 ಒಂದು ಮೈಸೂರು ಅರಮನೆ ನಮ್ಮನೆ ಪ್ರಥಮ ವಿದ್ಯುತ್ ಅಲಂಕಾರ ಆಗಿದ್ದು ಇಲ್ಲಿ ವಿನಯ ನರಸಿಂಹಂ ಚಿತ್ರಂ ಶೆಟ್ಟದ್ದು. ನಮಗೆ 1000 ಜನ ಅಲ್ಲಿ ಕಾಮಕ್ಕೆ ಹೋಗಿದ್ರು. ಅವರು ಮಂಗಳೂರಿನಿಂದ ಬಂದವರು ಸಾಹಿತಿಗಳು, ಹೆಬ್ಬಾರರೇ ನೀವು ನಿಮ್ಮ ಕುಂದಗನ್ನಡದಲ್ಲಿ ಮಾತನಾಡಿ ಈ ಸಭೆಯ ಘನತೆಯನ್ನು ಕಳೆದು ಬಿಟ್ಟಿರಲ್ಲ ಅಂತ ಸಂಸ್ಕೃತ ಭೂಯಿಷ್ಟವಾಗಿ ನಂಗೆ ಬೈದರು. ನಂಗೆ ಸಿಟ್ಟು ಹತ್ತು ಅಂತ ನಾನು ಹೇಳಿದೆ, ತೆವಡ್ಕಂತ್ರಿಯಾಗ ಅವರಿಗೆ ತೆವಡ್ಕಂತ್ರಿಯ ಅಂತ ಕುಂದಾಪುರ ಕನ್ನಡದಾಗೆ. ಅವರಿಗೆ ಸ್ಪೆಲ್ಲಿಂಗೇ ಅರ್ಥ ಇಲ್ಲ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಆದಷ್ಟು ತಾಲೂಕು ಸಮ್ಮೇಳನ ಮತ್ತೆ ಎಲ್ಲೂ ಆಗಲಿಲ್ಲ, ಅಷ್ಟು ಸಮ್ಮೇಳನಗಳನ್ನು ನಾವು ಮಾಡಿತ್ತು ಅದು ಹಳ್ಳಿ ಹಳ್ಳಿಯಲ್ಲಿ. ನಮಸ್ಕಾರ ವೀಕ್ಷಕರೇ, kundapura.com ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಹಿರಿಯ ಸಾಹಿತಿಗಳು ವಕೀಲರು ಆಗಿರುವಂತಹ ಶ್ರೀಯುತ ASN ಹೆಬ್ಬಾರ್ ಅವರು. ASN ಹೆಬ್ಬಾರ್ ಅವರು ಕುಂದಾಪುರದಲ್ಲಿ ಚಿರಪರಿಚಿತವಾದಂಥ ಹೆಸರು. ವಕೀಲರಾಗಿ, ಪತ್ರಕರ್ತರಾಗಿ, ಸಾಹಿತಿಯಾಗಿ, ಸಂಘಟಕರಾಗಿ ಅವರು ಕುಂದಾಪುರದಲ್ಲಿ ಗುರುತಿಸಿಕೊಂಡವರು. ಅವರ ಜೀವನ ಅನುಭವಗಳನ್ನು, ಅವರ ಮತ್ತು ಕುಂದಾಪುರದ ನಡುವಿನ ನಂಟನ್ನು ತಿಳಿಯೋಣ ಬನ್ನಿ. kundapura.com ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ASN ಹೆಬ್ಬಾರ್ ಅಂತ ಹೇಳಿದ್ರೆ ಕುಂದಾಪುರದಲ್ಲಿ ಭಾಳ ಪ್ರಸಿದ್ಧಿ ಪಡೆದಂಥ ಹೆಸರು. ಹೆಬ್ಬಾರ್ ಅವರ ಬಾಲ್ಯ ಹೇಗಿತ್ತು, ಅವ್ರ ಶಿಕ್ಷಣ ಹೇಗಿತ್ತು, ಅವರ ವಕೀಲಿಕೆಯ ಹಿಂದಿನ ದಿನಗಳು ಹೇಗಿದ್ದವು ಅನ್ನೋ ತಿಳ್ಕೊಳ್ಳುವ ಕುತೂಹಲ. ನನಗೀಗ 82 ವಯಸ್ಸು ನಡೀತಾ ಉಂಟು. ಹೌದು. ಹಾಗಾಗಿ
ಕುಂದಾಪುರದ ಅತ್ಯಂತ ಹಳೆಯ ವಿದ್ಯಮಾನಗಳೆಲ್ಲ ಬಲ್ಲವ ನಾನು. ನಮ್ಮ ಹಳೆಯ ಕುಂದಾಪುರ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಬಾಲ್ಯದಲ್ಲಿ 4 ತಿಂಗಳ ಕಾಲ ಮಳೆಯೇ, ಎಡೆಬಿಡದೆ ಮಳೆ, ಒಂದು ನಿಜವಾದ ಮಳೆಗಾಲ ನಾವು ಆಗ ಕಂಡದಂತ ಹೇಳಿದರೆ ಹಾಗೆ. ಈಗ ಎಲ್ಲ ಭಾರಿ ಫ್ಯಾಷನಬಲ್ ಮಳೆ, ಈಗ ಬಂದರೆ ಬಂತು ಹೋದ್ರೆ ಹೋಯ್ತು, ಬರ್ತೇ ಇಲ್ಲ. ಹಾಗೆ ನಾವು ಮಳೆ ಬಂತು ಚಿಕ್ಕೊಡಿನೇ ಕೊಡೆ ಹಿಡಿದೆ ದೊಡ್ಡ ಹೊಡಿರೆ ಅಂತ ಹೇಳಿಲ್ಲ, ಪದ್ಯ ಹಿಡ್ಕೊಂಡು ಹಾಡ್ಕೊಂಡು ಕುಣಿತಿತ್ತು, ಓಲಿ ಕೊಡೆ ಹಿಡ್ಕೊಂಡು ಹೋಗ್ತಿತ್ತು. ನಾವು ಹಿಂದೂ ಶಾಲೆ ಅಂದರೆ ಬಂಟ್ವಾಳ ರಘುನಾಥರಾಯರ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಸರ್ಕಾರಿ ಆಸ್ಪತ್ರೆ ಎದುರಿಗಿತ್ತಲ್ಲ, ಆ ಶಾಲೆಯಲ್ಲಿ 1ನೇ ಕ್ಲಾಸಿಂದ ಶುರು. 1ನೇ ಕ್ಲಾಸಿಗೆ 1 ಅಣೆ, 2ನೇ ಕ್ಲಾಸಿಗೆ 2 ಅಣೆ, 3ನೇ ಕ್ಲಾಸಿಗೆ 3 ಅಣೆ, 4ನೇ ಕ್ಲಾಸಿಗೆ 4 ಅಣೆ. ಆಗಿನ ಕಾಲದಲ್ಲಿ ಅಷ್ಟು ಅಗ್ಗದ ವಿದ್ಯೆ. ಮತ್ತು ಎಲ್ಲ ಚಡ್ಡಿ ಹಾಕ್ಕೊಂಡು ಹೋಗ್ಬೋದು, ಬೇಂಚ್ ಇಲ್ಲ, ನೆಲದ ಮೇಲೆ ಕೂತ್ಕೊಂಬುದು. ಕೂತು ಕೂತು ನಮ್ಮ ಚಡ್ಡಿ ಎಲ್ಲ ಧೂಳು ಮಣ್ಣು. ಆ ನಿಮ್ಮನೆ ಶಾಲೆ ಮಳೆಗಾಲದಾಗಂತೂ ಓಲಿ ಕೊಡೆ ಹಿಡ್ಕೊಂಡು ಹೋಗ್ಬೋದು. ಆ ಓಲಿ ಕೊಡೆಗೆ ಹಾಳತ್ತಂದೇಳಿ ಡಾಮರ್ ಹೊರಗೆ ಡಾಮರ್ ಬಿಡುವುದು. ನಾನೇ ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, 14 ಜನ ಮಕ್ಕಳು ನಾವು. ನನ್ನ ತಂಗಿಯಂದ್ರೆಲ್ಲ ನಮ್ಮ ಹತ್ರ ಬಂದು ಓಲಿ ಕೊಡೆಗೆ ಹೆಸರು ಬರ್ಸೋದು. ನಾನು ದೊಡ್ಡ ಒಂದು ಕಲಾವಿದ ಅಂಬರೀತಿ, ಒಂದು ಹಮ್ಮು ನನಗೆ. ಎಂತ ಎಲ್ಲ ಹಿಡಿಕಟ್ಟಿ ತಗೊಂಡು ಡಾಮರ್ ಓಲಿ ಕೊಡೆ ಮೇಲೆ ಅವರವ್ರ ಹೆಸರು ಬರೆಯೋದು. ಲೀಲಾ, ಲಲಿತಾ, ವಸಂತಿ, ರಮಾ, ಸೀತಾ, ಪ್ರೇಮ, ಹೀಗೆ ಹಿಂಗೆ ಬರ್ಕೊಡು. ನಾವೆಲ್ಲ ಓಲಿ ಕೊಡೆ ಹಿಡ್ಕೊಂಡೇ ಹೋಗ್ಬೋದು ಶಾಲೆಗೆ. ಅಲ್ಲಿ ಇಡುದಲ್ಲಿ ಇಡುಗೆ ಜಾಗ ಇಲ್ಲ. ಶಾಲೆ ಹೊರಗೆ ಶಾಲೆ ಗೋಡೆಗೆ ತಾಗಿ ಉದ್ದಕ್ಕೆ ಓಲಿ ಕೊಡೆ ಇಡುದು. ಒಂದು ಮಳೆ ಬಂತ ಅಥವಾ ಗಾಳಿ ಬಂತಂತಾದರೆ ಓಲಿ ಕೊಡೆ ರೊಯ್ 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 ಓಡುದು ರಸ್ತೆ ಮೇಲೆ, ರಸ್ತೆ ಮೇಲೆ ಓಡುದು. ನಾವು ಕ್ಲಾಸಿಗೆ ಇಪ್ಪವರು ಆ ಕೊಡೆ ಓಡತ್ತೆ ಕಂಡ್ಕೊಂಡು ನಾವು ಗಬಕ್ಕಂತ ಕಂಡಿ ಹಾರಿ, ಕಂಡಿ ಎಲ್ಲ ಓಪನ್ ಕಂಡಿ ಆಗ ಕಂಡಿ ಹಾರಿ ಓಡಿ ಕೊಡೆ ಹಿಂದೆ ನಾವು ಓಡುದು. ಮಕ್ಕಳೆಲ್ಲ ಓಡಿ ಹೋಗಿ ತಂದು ಪುನಃ ಅಲ್ಲಿ ತಂದು ಇಡುದು. ಹಿಂಗಿನ ವಿಲೇವಾರಿ ನಮ್ಮದು. ಅಂಥ ಒಂದು ಸಂಭ್ರಮದ, ಸಂತೋಷದ, ಮುಗ್ಧ ಕಾಲದ ಒಂದು ಬಾಲ್ಯ ಇದೆ. ಗೋವಿಂದ್ ಮಾಸ್ಟರ್ ಅಂತೇಳಿ ಮಾಸ್ಟರ್ ಇದ್ದಿದ್ರು ನಮ್ಮ ಹಿಂದಿ ಶಾಲೆಗೆ. ನನ್ನ ಎಲ್ಲ ಅಕ್ಕ ತಂಗಿದ್ರೆ ಅಣ್ಣ ತಂಗಿಬಂದ್ರೆ ಎಲ್ರಿಗೂ ಗೊತ್ತಿತ್ತು. ಒಂದು ಕತೆ ಹೇಳ್ತಿದ್ರು ಅಂದರೆ ಅಂಥ ನಮ್ಮನೆ ಕತೆ. ಅವರು ಒಂದೇ ಒಂದು ತರಗತಿಗೆ ಯಾರು ತಪ್ಪಿಸೋದಿಲ್ಲ, ಯಾಕಂದರೆ ಕತೆ ಹೇಳೋದು ಮತ್ತು ಬೆಣ್ಣೆ ಕಡ್ಡಿ ಕೊಡೋದು, ಒಳ್ಳೊಳ್ಳೆ ಕಡ್ಡಿ. ಆಗ ನಾವೆಲ್ಲ ಸ್ಲೇಟ್ ಕಡ್ಡಿ, ಈಗಿನ ಮಕ್ಕಳಿಗೆ ಸ್ಲೇಟ್ ಅದಂತಂದು ಗೊತ್ತಿಲ್ಲ, ಕಡ್ಡಿ ಅದ್ರ ಅಂತಂದು ಗೊತ್ತಿಲ್ಲ. ನಮ್ಮದು ಆಯಕಟ್ಟೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಡ್ಡಿ ಬರೆದು ಖರ್ಚಾದರೆ ಅದಕ್ಕೊಂದು ವಾಂಟೆ ಇತ್ತು, ನಿಮ್ಗೆ ಗೊತ್ತಿತ್ತಾ ವಾಂಟೆ. ಆ ವಾಂಟೆಯೊಳಗೆ ಆ ಕಡ್ಡಿ ಸಣ್ಣ ತುಂಡು ಹಾಕ್ಕೊಂಡು ಬರುವವರವರೆಗೂ ನಮಗೆ ಆಯ್ಕಟ್ಟು ಆಗಿನ ಕಾಲದಾಗೆ. ಅಂದರೆ ದುಡ್ಡು ಉಳಿಸುವಂಥದ್ದು, ದಂಬಾದುಳಿ ಇಲ್ಲ, ಮೆಟ್ಟು ಇಲ್ಲವೇ ಇಲ್ಲ. ಮೆಟ್ಟು ಹಾಕ್ಕೊಂಡವರೇ ಅಲ್ಲ ನಾನು. ಕಾಲೇಜಿಗೆ ಹೋಗೋಲ್ಲವರೆಗೂ ನಾನು ಮೆಟ್ಟು ಹಾಕಲಿಲ್ಲ. ಕಾಲೇಜಿಗೆ 2 ವರ್ಷ ಕಾಲೇಜಿಗೆ ಬರೀ ಕಾಲೇಜಿಗೆ ಹೋದವ ನಾನು. 3ನೇ ವರ್ಷ ಮೆಟ್ಟು ತಗೊಂಡದ್ದು, 2 ವರ್ಷ ಮುಂದಿಟ್ಕೊಂಡು ಹೋದವ ಕಾಲೇಜಿಗೆ, ಮಂಗಳೂರು ಗೌರ್ಮೆಂಟ್ ಕಾಲೇಜಿಗೆ. ಹಾಂ, 3ನೇ ವರ್ಷಕ್ಕೆ ನಾನು ಪ್ಯಾಂಟ್ ತಗೊಂಡದ್ದು. ಅಲ್ಲಿವರೆ ಪ್ಯಾಂಟ್ ಸಮೇತ ಹಾಕೊಂಡಿಲ್ಲ. ಅಂದರೆ ಆಗಿನ ಕಾಲದಲ್ಲೆಲ್ಲ ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಜೀವನ ನಡೆಸಬೇಕು. ಮತ್ತು ಕಾಲಿದ್ದ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇನ್ನುವಂಥ ತತ್ವಗಳನ್ನು ನಾವು ಶಿರಸ ವಹಿಸಿ ಮಾಡ್ತಿತ್ತು. ಅಂಥ ಒಂದು ಗಮ್ಮತ್ತಿನ ಕಾಲ. ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡ ಮನೆ, ಬಟ್ಲಿ ಇಟ್ಟರೆ ಇಲ್ಲಿಂದ ಅಲ್ಲಿವರೆಗೆ ಬಟ್ಲೆ. ಅಂದರೆ ನಾನು ಹೇಳಿದ್ನಲ್ಲ 10 ಹೆಣ್ಣು 4 ಗಂಡು ಅಂತೇಳಿ, ಅಷ್ಟು ದೊಡ್ಡ ಸಂಸಾರ ಆಗಿಂದಲ್ಲ, ಗಮ್ಮತ್ತೇ ಗಮ್ಮತ್ತು. ಬಟ್ಲು ಇಳಿಕ ಒಂದು ಬಟ್ಲು ಕಂಡಿ, ಹಳೆ ಮನೆ, ಈ ಮನೆ ಅಲ್ಲ, ಹಳೆ ಮನೆಯಲ್ಲಿ ಆ ಬಟ್ಲು ಕಂಡಿ ಪಟ 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 ಬಟ್ಲು ಇಟ್ಕೊಂಡು ಓಡ್ ಕಾಣಕ್ಕೆ ನಾವು ಶಾಲೆಗೆ ಹೋಗ್ಸನೆಗೆ. ಆ ಶಾಲೆಗೆ ಹೋಗ್ಸನೆ ಒಂದು ಕಡ್ಡಿ ತಗೊಂಡು ಒಂದು ಫೂಟ್ರಲ್ಲಿ ಹಿಡ್ಕೊಂಬುದು, ಫೂಟ್ರಲ್ಲಿ ಕೈ ಹಿಡ್ಕೊಂಡು ಪಟ ಪಟ ಕೈಗೆ ಬಡ್ಕೊಂಡು ಶಾಲೆಗೆ ಹೋಗುವಂಥ ಸಂಭ್ರಮ. ಮತ್ತು ಹಬ್ಬ, ಈ ಹಬ್ಬಗಳನ್ನು ಎಂಜಾಯ್ ಮಾಡೋಕೆ ನಮ್ಮ ಆಗಿನ ಕಾಲದಾಗೆ ಇದ್ದಷ್ಟೊಂದು ಮುಗ್ಧತೆ ಇತ್ತಲ್ಲ, ಮತ್ತು ಗಮ್ಮತ್ತು ಈಗ ಇಲ್ಲೇ ಇಲ್ಲ. ಒಂದು ಕೊಡಿ ಹಬ್ಬ ಬಂದರೆ ಶಾಲೆಗೆ ರಜೆ ಕೊಡ್ತೀರಿ ಮಧ್ಯ ಮೇಲೆ, ನಾವು ಅಪ್ಪ 2 ಅಣೆ ಕೊಡೋದು ನನಗೆ 2 ಅಣೆ, ನೀವು ನಂಬಕ್ಕೂ ಇಲ್ಲ, ಹೋಗ ಕೊಡಿ ಹಬ್ಬಕ್ಕೆ ಹೋಗಂತೇಳಿ. ಆ 2 ಅಣೆ ಹಿಡ್ಕೊಂಡು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಹುಡುಗರು ನಡ್ಕೊಂಡು ಹೋಗ್ಬೋದೆ ಇಲ್ಲಿಂದ ಕೋಟೇಶ್ವರಕ್ಕೆ ನಡ್ಕೊಂಡು ಹೋಗ್ಬೋದು. ಅಂಥ ಒಂದು ಗಮ್ಮತ್ತು ಗೊತ್ತಾ, ಅಲ್ಲಿ ಹೋಗಿ ಮ್ಯಾಮಿಯೋ ಮಿಠಾಯಿಯೋ ಹಿಂಗಿಂದ ತಗೊಂಡು ಒಂದು 1/2 ಅಣೆ ಉಳಿಸ್ಕೊಂಡು ಬರ್ತಿತ್ತು ನಾವು ಅದರೊಳಗೆ. ರಾತ್ರಿ ಬಪ್ಸನಿಗೆ ಒಳ್ಳೆ ತಿಂಗಳು ಬೆಳಕು, ಆ ತಿಂಗಳು ಬೆಳಕೊಳಗೆ ಮುಂಡಕ್ಕಿ ತಿನ್ಕೊಂಡು ಬಪ್ಪದಂತ ಹೇಳಿದ್ರೆ ಒಂದು ಖುಷಿ. ಇಂಥ ಬಾಲ್ಯ ನಮ್ಮದು. ಮುಂದುವರೆದು ನಿಮ್ಮ ಶಿಕ್ಷಣ ಇಲ್ಲದೆ ಇಲ್ಲಿ BR ಶಾಲೆ ಅಂದರೆ ಹಿಂದೂ ಶಾಲೆಗೆ 5ನೇ ಕ್ಲಾಸ್ವರೆಗೆ, 5ನೇ ಕ್ಲಾಸ್ ಅಂದರೆ ಬೋರ್ಡ್ ಹೈಸ್ಕೂಲಿಗೆ, ಬೋರ್ಡ್ ಹೈಸ್ಕೂಲ್ ಅಲ್ಲೇ ಎದುರಿಗೆ. ಒಂದು ಗಮ್ಮತ್ತು ಅಂತ ಹೇಳಿದ್ರೆ ಬೋರ್ಡ್ ಹೈಸ್ಕೂಲ್ನಲ್ಲಿ ಮತ್ತು ಈ ಎದುರು ಬದ್ರದ ಇದ್ದ ಶಾಲೆ ಅಲ್ಲ, ನಮ್ಮ ಈ ಶಾಲೆಯಲ್ಲಿ ಶೌಚಾಲಯ ಇಲ್ಲ. ಆಗ
ಹಾಗಾಗಿ ನಮ್ಮೆಲ್ಲ ಹುಡುಗರು ಹೋಗಿ ಆ ಬೋರ್ಡ್ ಹೈಸ್ಕೂಲ್ನ ಪಾಗಾರಕ್ಕೆ ಹೋಗಿ ಮೂತ್ರಶಂಕೆ ಮಾಡು. ಇಂಥ ಒಂದು ಕಾಲ ನೋಡಿ, ಈಗೆಲ್ಲ ಒಂದು ಶೌಚಾಲಯ ಇಲ್ಲದಿದ್ದರೆ ಶಾಲೆ ಕೊಟ್ಟು ಬಿಡುವುದಿಲ್ಲ. ಆಗ ಶೌಚಾಲಯವೇ ಇಲ್ಲ, ಬಾಮಿ ಇಲ್ಲ ನಮ್ಮ ಶಾಲೆಗೆ, ಕುಡಕ್ಕೆ ನೀರಿಲ್ಲ, ನೀವು ನಂಬುಕ್ಸದ್ದಿಲ್ಲ. ನಾವು ಮಧ್ಯಾಹ್ನದ ಹೊತ್ತಿಗೆ ಒಂದು ಗಂಟೆ ವಿರಾಮ ಇರುತ್ತಲ್ಲ, ಅಲ್ಲಿ ಹತ್ತಿರದಲ್ಲಿ ಲಕ್ಷ್ಮೀನಾರಾಯಣ ವಕೀಲರ ಮನೆ ಇತ್ತು. ಆ ಲಕ್ಷ್ಮೀನಾರಾಯಣ ವಕೀಲರ ಮನೆಗೆ ಓಡುವುದು, ನಾವೆಲ್ಲ ಮಕ್ಕಳು ಹೋಗಿ ಬಾಗಿಲು ಬಿಡೋದು. ಪಾಪ ಹೆಂಗಸು ತಾರಮ್ಮ ಅಂತೇಳಿ ಅವ್ರ ಹೆಂಡತಿ ಮಧ್ಯಾಹ್ನವರೆಗೆ ನಿದ್ರೆ ಮಾಡೋಕ್ಕಿಲ್ಲ, ನಾವು ಹುಡುಗರು ಬಂದ್ಕೊಂಡು ನೀರು ಕೊಡಿ ಅಂತ. ಅವರು ಒಂದು ಚೂರು ಬೇಜಾರಿಲ್ಲದೆ ಅಷ್ಟು ಜನಕ್ಕೆ ನೀರು ಕೊಡ್ತಿದ್ರು. ಅಲ್ಲಿ ನೀರು ಕುಡ್ಕೊಂಡು ಬಪ್ಪದು ನಾವು. ಆಟದ ಮೈದಾನ ಇಲ್ಲ ಹಿಂದೆ ಶಾಲೆಗೆ, ಆಟದ ಮೈದಾನಕ್ಕೆ ನಾವು ದತ್ತಾತ್ರೇಯ ದೇವಸ್ಥಾನದ ಅಂಗಳಕ್ಕೆ ಹೋಗೋದು. ನಾವು ಸಾಲಾಗಿ ದತ್ತ ದೇವಸ್ಥಾನ ಅಂಗಳಕ್ಕೆ ಹೋಗಿ ಅವರು ನಮಗೆ ಅನುಮತಿ ಕೊಟ್ಟಿದ್ರು, ಅಲ್ಲಿ ಆಟ ಆಡ್ಕೊಂಡು ಬಪ್ಪದು. ಒಂದು ದಿವಸ ಆಟ ಮಾಡ್ಕೊಂಡು ಬಪ್ಪಿಸ್ತಾನೆ ಅಂತ ಇತ್ತು, ಮಳೆ ಬಂತು. ನಾವು ಸಾಲ ಬತ್ತು ಮಳೆ ಬಂದುಬಿಡ್ತು. ಮಳೆ ಬಂತು ಅಂತ ಹೇಳಿದ್ರೆ ನಾನು ಸಾಲ ಬಿಟ್ಟು ಓಡಿ ಬಂದೆ ಶಾಲೆಗೆ. ಭವಾನಿಶಂಕರ ಇರೋಂಥ ಹೆಡ್ ಮಾಸ್ಟರ್ ಅವರು ನನ್ನನ್ನು ಅಡ್ಡ ಹಾಕಿರು, ಯಾಕೆ ಓಡಿ ಬಂದದ್ದು ಅಂತ ಕೇಳಿದ್ರು. ಮಳೆ ಬಂತು ಅಂತ ಹೇಳಿದೆ, ಒದ್ದೆ ಇತ್ತು. ಹೇಳ್ರು ನೀನು ಹಾಗೆಲ್ಲ ಬಪ್ಪಕ್ಕಿಲ್ಲ ಅಂದರು. ಯಾಕೆ ಅಂತ ಕೇಳಿ, ನೀನು ಯಾರು ಗೊತ್ತಿತ್ತು ತಗೊಂಡ್ರು ಏನು, ನೀನು ಎ ವಿ ಎ ನಂಬರ್ ಮಗ, ನೀ ಹಾಗೆಲ್ಲ ಮಾಡೋಕ್ಕಿಲ್ಲ ಅಂತ ಹೇಳಿಬಿಟ್ರು. ಎಂಥ ಒಂದು ಆಗ ಒಂದು ಹಿರಿಯರ ಬಗ್ಗೆ ಒಂದು ಭಯ ಭೀತಿ ಹುಟ್ಟಿಸುವಂಥದ್ದು ಅಂದರೆ, ಅವರಿಗೆ ನಮ್ಮ ಅಪ್ಪಯ್ಯ ಅಂದರೆ ಅಷ್ಟು ಗೌರವ. ನಮ್ಮ ಅಪ್ಪಯ್ಯ ಶಾಲೆಯ ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಉಪಾಧ್ಯಕ್ಷರು. ಅವರ ಮಗ ಹೀಗೆ ಶಾಲೆಯಿಂದ ನೆನ್ಕೊಂಡು ಓಡಿ ಬಂದಲ್ಲ ಅಂದರೆ ಬೇಜಾರವ್ರಿಗೆ. ಅಂದಿನಿಂದ ನನಗೆ ಇವತ್ತಿಗೂ ಸಹ ನಾನು ಎ ವಿ ಎ ನಂಬರ್ ಮಗ, ತಪ್ಪು ಮಾಡೋಕ್ಕಾಗ ಅಂತ ಒಂದು ಪ್ರಜ್ಞೆ ಜಾಗೃತ ಆಗಿ ನಾನು ಕಳ್ತಾ ಇದ್ದೆ. ಇನ್ನು ಬೋರ್ಡ್ ಹೈಸ್ಕೂಲ್ ಹೋಯಿತು, ಐದನೇ ಕ್ಲಾಸ್ ಅಂತ ಆರನೇ ಕ್ಲಾಸಿನವರೆಗೆ, ಎಸ್ ಎಸ್ ಎಲ್ ಸಿವರೆಗೆ ನಾನು ಬೋರ್ಡ್ ಹೈಸ್ಕೂಲ್. ಎಂಥ ಒಂದು ಹೈಸ್ಕೂಲ್ ಐದರಿಗೆ ಇದ್ದಂಥ ಹೈಸ್ಕೂಲ್, ಎಂತೆಂಥ ಮಾಸ್ಟರ್, ಅಮೃತರಾಯರು, ದೇವದಾಸ್ ಮಾಸ್ಟರು, ಎಲ್ಲ ಅದ್ಭುತವಾದಂಥ ಮಾಸ್ಟರ್. ಕೆ ಎಲ್ ಕಾಂತರು ಮಾಸ್ಟರ್ ಆಗಿದ್ದರು ನಮಗೆ. ಆಮೇಲೆ ನಾವಡರು, ಚಂದ್ರಶೇಖರ್ ನಾವಡರು ಅಂತೇಳಿ ಮ್ಯಾಥಮೆಟಿಕ್ಸ್ ಮಾಸ್ಟ್ರು, ಸುಬ್ರಾಯ ಭಟ್ರು ಅಂತೇಳಿ ಕನ್ನಡ ಪಂಡಿತರು. ಅವರು ಪ್ರಾಸಕ್ಕೆ ಪ್ರಾಸ, ಅವರು ಅಷ್ಟು ಮಟ್ಟಿಗೆ ಅವರು ಒಂದು ಪ್ರಸಿದ್ಧ ಪ್ರಾಸ ಅಂದರೆ, ಕೊಡಗಿ ನೀ ಅಡಗೆ ಬೇಡ ಇದು ನಿನಗೆ ಬೆಡಗಲ್ಲ, ಕೊಡಗಿ ನೀ ಅಡಗೆ ಬೇಡ ಇದು ನನಗೆ ಬೆಡಗಲ್ಲ ಅಂತ ಅಲ್ಲೇ ಇಮ್ಮಿಡಿಯೇಟ್ ಅದು ಓತಸ್ತತ್ವವಾಗಿ ಹರಿಯುವಂಥದ್ದು ಒಳಗಿಂದ. ಹಾಗೆ ಒಂದ್ಸಲ ನಮ್ಮ ಅಣ್ಣ ಸುಬ್ರಾಯ ಹೆಬ್ಬಾರ್ ಅಂತ, ಅವ ಶಾಲಾ ವಿದ್ಯಾರ್ಥಿ ನಾಯಕನಾಗಿದ್ದ, ಅವ ಒಂದು ಸುತ್ತೋಲೆ ಕಳಿಸಿದ ಎಲ್ಲ ತರಗತಿಗಳಿಗೆ. ಸುಬ್ರಾಯ ಭಟ್ರು ಓದಿದರು, ಆ ಸುತ್ತೋಲೆ ಕಡಗಿತು ಎಂದು ನಮ್ಮ ಹೆಬ್ಬಾಯಕ್ಕೆ ಅಂತ ಇತ್ತು, ಅವ ವಿದ್ಯಾರ್ಥಿ ನಾಯಕ ಅಂತ ಇತ್ತು. ಓ ಹೆಬ್ಬಾರ್ನ ಹೆಬ್ಬಾಯಕ್ಕೆ ಕೂಡಲೇ ಪ್ರಾಸಕ್ಕೆ ಪ್ರಾಸ. ಅಂಥ ಮಾಸ್ಟ್ರುಗಳೆಲ್ಲ ನನಗೆ ಪಿ ಪಿ ಕಾರಂತರು, ಹಿಂದಿ ಪಂಡಿತರು. ಛ ಒಂದು ಸಾಹಿತ್ಯದ ಬಗ್ಗೆ ನನಗೆ ಒಂದು ಆಸಕ್ತಿ ಹುಟ್ಟಿಸಿದ್ದಂದರೆ ಹಿಂದಿ ಪಂಡಿತರು, ಪಿ ಪಿ ಕಾರಂತರು. ಅವರು ಒಳ್ಳೆ ಪಂಡಿತರು ಮಾತ್ರ ಅಲ್ಲ, ಪುಸ್ತಕ ಎಲ್ಲ ಬರೀತಿದ್ರು. ಆಗ ರವೀಂದ್ರ ಠಾಕೂರ್ ಬಗ್ಗೆ ಅವ್ರದ್ದು ಪುಸ್ತಕ, ಹಳೆಯ ಕಾಲದ ಪುಸ್ತಕ, 58ನೇ ಇಸ್ವಿಯಲ್ಲಿ ಪುಸ್ತಕ ಬರೆದಿದ್ದರು, ಅದೆಲ್ಲ ಉಂಟು ಅಂದ್ರೆ. ಆಗ ಭಾಳ ಒಂದು ಸಾಹಿತ್ಯ ಮಾಲೆ ಅಂಥೇಳಿ ಒಂದು ಕುಂದಾಪದಲ್ಲಿ ಮಾಡಿದರು. ಅವರು ನಾಗಪತಿಯವರು, ಸುಬ್ರಾಯವರಾಳರು ಅಂತ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು, ಅವರು ಎಲ್ಲ ಸೇರಿ ಪುಸ್ತಕಗಳನ್ನೆಲ್ಲ ಬರೀತಿದ್ರು, ಪ್ರಕಟ ಮಾಡ್ತಿದ್ರು. ಅವರಿಂದಾಗಿ ನನಗೆ ಆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿತು. ನಾನು ಲೈವ್ ವಾಚನಾಲಯಕ್ಕೆ ಹೋಗಿ ಎಲ್ಲ ಪುಸ್ತಕಗಳನ್ನು ಓದಕ್ಕೆ ಶುರು ಮಾಡಿದೆ. ಕಡೆಗೆ ಒಂದು ದಿವಸ ಒಂದು ಪ್ರಬಂಧ ಬರೀನಿ ಅಂತ ಹೇಳಿದರು ನನಗೆ. ನಮಗೆ ಪ್ರಬಂಧ ಸ್ಪರ್ಧೆ ಇತ್ತು. ಪ್ರಬಂಧದಲ್ಲಿ ನಾನು ಎಂತ ಆಯಿತು, ಒಂದು ಅರಿಯಾಲೂರಿನಲ್ಲಿ ರೈಲು ದುರಂತ ಇತ್ತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿಯಾಗಿದ್ದ ಕಾಲ, ಕೇಂದ್ರದಲ್ಲಿ ಅರಿಯಾಲೂರಿನಲ್ಲಿ ರೈಲು ದುರಂತ ಆಗಿ ಎಷ್ಟೋ ಜನ ಸತ್ತೋದ್ರು. ಈಗಿನ ಕಾಲದ ಮಂತ್ರಿ ಅಲ್ಲ, ಆಗಿನ ಕಾಲದ ಮಂತ್ರಿ, ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟೇ ಬಿಟ್ಟರು. ಎಂಥ ಒಂದು ಆದರ್ಶ, ಆ ಮೆರೆದು ಬಿಟ್ಟರು. ಅದನ್ನು ಆಧರಿಸಿಕೊಂಡು ನಾನೊಂದು ಪ್ರಬಂಧ ಬರೆದೆ ಆ ರೈಲಿನಲ್ಲಿ. ಹೇಗೆ ಈ ರೀತಿ ಆಯಿತು, ಆ ರೀತಿ ಆಯಿತು, ಮಧುಚಂದ್ರಕ್ಕೆ ಹೊರಟಂತಹ ನವ ದಂಪತಿ ಹೊಂಗನಸುಗಳನ್ನು ಕಾಣುತ್ತಾ ಇರುವಾಗ ಈ ರೀತಿ ಒಂದು ದುರಂತ ಸಂಭವಿಸುತ್ತಲ್ಲ ಅಂತ ಒಂದು ಮರುಗಿ ಒಂದು ವಾಕ್ಯ ಹಾಕಿದೆ. ಪಿ ಪಿ ಕಾಂತರು ಹೇಳಿದರು, ನೀನು ಇನ್ನು ಹುಡುಗ, ಇಂಥದ್ದೆಲ್ಲ ಬರೆಯುವಂಥದ್ದಲ್ಲ ಅಂತೇಳಿ ನನಗೆ ಹೆಚ್ಚಾಗಿ ಕೊಟ್ಟಾಗ, ನೀನು ಇಷ್ಟು ಸಣ್ಣ ಪ್ರಾಯದಲ್ಲಿ ಈ ಮಧುಚಂದ್ರ ಹೊಂಗನಸು ಅದೆಲ್ಲ ನಿಮಗೆ ಬೇಡ ಅಂತೇಳಿ ಅನುಭವಿಸಿ ನನಗೆ ನೆನಪಿರ್ತದೆ. ತಿದ್ದಿದ್ದು ಅಂದರೆ ತಿದ್ದಿ ನನಗೆ ಮಾರ್ಗದರ್ಶನ ಕೊಡೋದು, ಆ ಪ್ರಾಯಕ್ಕೆ ಎಷ್ಟು ಬೇಕೋ ಹಾಗೆ ಬರೀ, ಹೊರತು ಅದಕ್ಕಿಂತ ಮೀರಿ ಬರೀಕ್ಕೆ ಹೋಗ್ಬೇಡ ಅಂತ ಹೇಳಿ ಹಾಗೆ ಬರೀ. ಆ ರೀತಿ ಒಂದು ಬೋರ್ಡ್ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಪಾಸ್ ಆಗಿ ಬಂದು, ಕಡೆಗೆ ನಾನು ನಮ್ಮ ಅಣ್ಣಯ್ಯ ಸುಬ್ರಾಯ ಹೆಬ್ಬಾರ್ ಅಂತ, ಅವ ಬಿ ಎ ಆನರ್ಸ್ ಇಂಗ್ಲೀಷ್ನಲ್ಲಿ, ಅವನ ಒಂದು ಸಾಹಿತ್ಯದ ಒಲವು ಅಂತ ಹೇಳಿದರೆ, ಇಲ್ಲಿ ನಮ್ಮ ಮನೆಯಲ್ಲಿ ನನಗೆ ಕಾವ್ಯದ ಬಗ್ಗೆ ಸಾಹಿತ್ಯದ ಆಸಕ್ತಿ ಹುಟ್ಟಿಸಿದ್ದೆ ಅವ. ಅವ ಒಂದು ಸಲ ಒಂದು ಭಾಷಾಂತರ ಮಾಡ್ತಾ ಇದ್ದ,
ಭಾಷಾಂತರ ಮಾಡೋ ಸನಿಗೆ ಇಂಗ್ಲೀಷಿನ ಕಾವ್ಯವನ್ನು ಕನ್ನಡಕ್ಕೆ ಹಬ್ಬಿ ಅಥವಾ ಹರಡಿ ಇದರಲ್ಲಿ ಎರಡು ಯಾವುದು ಕಾವ್ಯಕ್ಕೆ ಸೂಕ್ತ ಅಂತ ಹುಡುಕ್ತಾ ಇದ್ದೆ. ನಾನು ಹೇಳಿದೆ ಅಲ್ಲಿ ಹಬ್ಬಿ ಅನ್ನೋದೇ ಸೂಕ್ತ, ಹರಡಿ ಅಲ್ಲ ಅಂತ ಹೇಳಿದೆ. ಅದು ಹೆಚ್ಚು ಕಾವ್ಯಾತ್ಮಕ ಅಂತ ಹೇಳಿದೆ. ಅವ ಹಿಂಗೆ ಕಂಡ ನಾನು, ಆಯ್ತು ಮಾರೆ ನೀನು ಒಳ್ಳೆ ಹುಷಾರಿದ್ದೆ ಮಾರೆ, ನಿಂಗೆ ಕಾವ್ಯದ ಒಳ್ಳೆ ಇದುಂಟು ಶಕ್ತಿ ಉಂಟು ಅಂತ ಹೇಳಿ ನಂಗೆ ಬೆನ್ ತಟ್ಟಿ ಬಿಟ್ಟವ. ಅವ ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕ. ಅವ ಎಂಥ ಪ್ರಾಧ್ಯಾಪಕ ಅಂತ ಹೇಳಿದ್ರೆ, ಅವ ಶೇಕ್ಸ್ಪಿಯರ್ ಪಾಠ ಮಾಡೋ ಸನಿಗೆ ಎಲ್ರಿಗೂ ರೋಮಾಂಚನ ಆಗುವಂಥದ್ದು. ಸೀಜರ್ ಮಾಡುವಾಗ ಅವನೇ ಸೀಜರು, ಮಾರ್ಕ್ ಆಂಟನಿ ಮಾತಾಡೋ ಅವನೇ ಮಾರ್ಕ್ ಆಂಟನಿ, ಆನವನೆ ಬ್ರೂಟಸ್ ಮಾಡುವಾಗ ಅವನೇ ಬ್ರೂಟಸ್, ಮೈಮೇಲೆ ಬರ್ತು ಅವನಿಗೆ, ಪಾತ್ರಗಳೆಲ್ಲ ಮೈಮೇಲೆ ಬಂದಂಗೆ. ಅದನ್ನು ಕೇಂಬಿಕೆ ಆ ತರಗತಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ತರಗತಿ ವಿದ್ಯಾರ್ಥಿಗಳು ಬಂದು ಕೂತ್ಕೊಳ್ಳು ಹೆಬ್ಬರ್ ಪಾಠ ಕೇಳ್ಕಂತ ಹೇಳಿ ಅಷ್ಟರ ಮಟ್ಟಿಗೆ ರೋಮಾಂಚನ ಮಾಡ್ತಾ ಇದ್ದ. ಹಾಗೆ ಅವ ಹೇಳ್ದೆ ನೀನು ಅಲ್ಲಿಗೆ ಬಾ ಮಂಗಳೂರಿಗೆ ಸರ್ಕಾರಿ ಕಾಲೇಜಿನಲ್ಲೇ ಕಲಿ ಅಂತ ಹೇಳಿದೆ. ನಿಜವಾಗಿ ನಾನು ಒಳ್ಳೆಯ ಒಂದು ಹಂಗ ಅದೃಷ್ಟ, ಯಾಕೆ ಆ ಸರ್ಕಾರಿ ಕಾಲೇಜಿನಲ್ಲಿ ನನ್ನ ಒಂದು ಇದ್ದ ಏನಾದರೂ ಸುಪ್ತ ಪ್ರತಿಭೆ ಅರಳದಿದ್ದರೆ ಅದು ಸರ್ಕಾರಿ ಕಾಲೇಜಿನಲ್ಲಿ. ಅಲ್ಲಿ ಎಲ್ಲ ರೀತಿಯ ಈ ಶಿಕ್ಷಣೇತರ ವಿಷಯಗಳಿಗೆ ಅವಕಾಶ ಇತ್ತು. ಬರೀತೀರಾ ಬರೀಬೋದು, ಅಭಿನಯ ಮಾಡ್ತೀರಾ ಅಭಿನಯ ಮಾಡೋದು, ಭಾಷಣ ಮಾಡ್ತೀರಾ ಭಾಷಣ ಮಾಡೋದು, ಇದು ಮೂರನ್ನು ನಾನು ಅಲ್ಲಿ ಅಭಿವೃದ್ಧಿ ಮಾಡ್ಕೊಂಡದ್ದೇ. ಅಲ್ಲಿ ಹೆಂಗಂದರೆ ಅಲ್ಲಿ ಕಾಲೇಜ್ ಟೈಮ್ಸ್ ಅಂತ ಒಂದು ವಾಲ್ ಮ್ಯಾಗ್ಝಿನ್ ಇತ್ತು, ಅಂದರೆ ಗೋಡೆ ಪತ್ರಿಕೆ, ಪ್ರತಿ ವಾರ ಅದು ಚೇಂಜ್ ಮಾಡ್ತಾ ಹೋಗ್ತಾರೆ, ಕನ್ನಡಿ ಪೆಟ್ಟಿಗೆಗಳಲ್ಲಿ ಇಡುವಂಥದ್ದು. ನಾನು ಅದರಲ್ಲಿ ಕವಿತೆಗಳನ್ನು ಕಥೆಗಳನ್ನೆಲ್ಲ ಬರೆದು ಕೊಟ್ಟೆ, ಅದನ್ನೆಲ್ಲ ಹಾಕೋಕ್ಕೆ ಮಾಡಿದ್ರು. ಎಷ್ಟು ಖುಷಿ ಆಯ್ತು ಅಂದರೆ ಸೇತು ಮಹೋದರಂತ ಒಬ್ಬರು ಪ್ರಾಧ್ಯಾಪಕರು, ಅದಕ್ಕೆ ಮುಖ್ಯಸ್ಥರು, ಅವರು ಯಾವಾಗಲೂ ಅಂತಿಮ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಂಪಾದಕರನ್ನಾಗಿ ನೇಮಕ ಮಾಡುವುದು. ನನ್ನ ಒಂದು ಕವಿತೆಗಳು ಕಥೆಗಳನ್ನು ಕಂಡು ಖುಷಿಯಾಗಿ ನಾನು ಕಿರಿಯ ತರಗತಿಯವನಿದ್ದಾಗ ನನ್ನನ್ನು ಸಂಪಾದಕರಾಗಿ ಮಾಡಿ ಅಂತಿಮ ವಿದ್ಯಾರ್ಥಿಗಳಿಗೆ ನನ್ನ ಮೇಲೆ ಸಿಟ್ಟು ಬಂತು. ನಾನು ಸಂಪಾದಕ ನಾನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ನಾನು ಒಳ್ಳೊಳ್ಳೆ ವಿಶೇಷ ಸಂಚಿಕೆಗಳನ್ನು ತಂದೆ. ಬರೀ ಒಂದು ಪೋಯೆಟ್ಸ್ ಸ್ಪೆಷಲ್ ಅಂತ ಮಾಡಿ ಬರೀ ಕವಿಗಳ ಒಂದು ವಿಶೇಷ ಸಂಚಿಕೆ ಮಾಡಿದೆ ಒಂದು ವಾರ, ಇನ್ನೊಂದು ವಾರ ಬರೀ ಕಥೆಗಳ ವಿಶೇಷ ಸಂಚಿಕೆ, ಇನ್ನೊಂದು ವಾರ ಬರೀ ನಾಟಕಗಳ ವಿಶೇಷ ಸಂಚಿಕೆ. ವೀರಪ್ಪ ಮೊಯ್ಲಿಯವರು ಆಗ ನನ್ನ ಜೂನಿಯರ್ ಆಗಿದ್ದರು ಇವರು ಅದೇ ಕಾಲೇಜಿನಲ್ಲಿ. ಒಳ್ಳೆ ಬರೀತಿದ್ದಾಗ ಅವರು ನಾಟಕಗಳನ್ನು ಎಲ್ಲ ತಂದು ನನ್ನ ಕೈಲಿ ಕೊಡೋದು, ನಾನು ಅದನ್ನು ಹಾಕೋದು. ಸಂತೋಷ್ ಮಂಗಳವಾಡಿನ ನನ್ನ ಒಂದು ವರ್ಷ ಜೂನಿಯರ್, ನನಗೆ ಅವರು ನನ್ನ ಜೊತೆಗೆ ಸೇರಿಕೊಂಡ್ರು. ಯಾಕಂದರೆ ನಾನು ಅವರು ಸೇರಿ ಮಂಗಳೂರಿನಲ್ಲಿ ಕನ್ನಡ ಸಂಘ ಸ್ಥಾಪನೆ ಮಾಡಿರುವಂಥದ್ದು. ಮಂಗಳೂರು ಕನ್ನಡ ಸಂಘ ಇವತ್ತಿಗೂ ಸಕ್ರಿಯ ಆಗಿರುವಂಥ ಕನ್ನಡ ಸಂಘ ಸ್ಥಾಪನೆ ಮಾಡಿದ್ದು ನಾನು, ಸಂತೋಷ್ ಮಂಗಳವಾಡಿ ಮತ್ತು ಅ ಬಾಲಕೃಷ್ಣ ಶೆಟ್ಟಿ ಪೊಳಲಿ ಅಂತ ಮೂರು ಜನ ಸೇರಿ ಮಾಡಿದ್ದು. ಅದು ಸರ್ಕಾರಿ ಕಾಲೇಜಿನ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮಾಡಿದ್ದು. ಅದೊಂದು ದೊಡ್ಡ ಅದ್ಭುತವಾದಂಥ ಒಂದು ಸಾಧನೆ. ಆಗ ಅವರು ನನ್ನ ಎಲ್ಲ ಕವನಗಳಿಗೆ ಚಿತ್ರ ಬರೆದು ಕೊಡೋದು ಗುಲ್ವಾಡಿ. ಅಂದರೆ ಅಷ್ಟು ನಾವು ಕುಟುಂಬ ಮಿತ್ರರಾಗಿಬಿಟ್ಟು, ನಾವು ಅವ್ರ ಮನೆಯಲ್ಲಿ ಊಟ ಮಾಡಿದ್ದೆಷ್ಟು ಎಷ್ಟೇನೋ, ಅವರ ಅಮ್ಮ ಮತ್ತು ಅಪ್ಪನಿಗೆ ನಾನಂದರೆ ಒಂದು ಮಗ ಇದ್ದಾಗೆ. ಅವನಿಗೆ ಕಾಂಜಿನಿಟಲ್ ಹಾರ್ಟ್ ವೀಕ್ನೆಸ್, ಅಂದರೆ ಜನ್ಮತಃ ಹೃದಯದಲ್ಲಿ ಒಂದು ರಂಧ್ರ, ಹಾಗಾಗಿ ಅವರು ಯಾರೊಟ್ಟಿಗೆ ಅವನ್ನ ಹೊರಗೆ ಕಳಿಸೋದಿಲ್ಲ ಯಾರನ್ನ ಗುಳ್ಳಾಡಿದ. ಎಲ್ಲರೂ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಯ್ಕಂತಾದ್ರೆ ಕಾಲೇಜ್ ಬಿಟ್ಟು ಅವ್ರು ಹೇಳೋದು, ಹೆಬ್ಬಾರಿದ್ದಾರಾ ಹಾಂ ಹಾಗಾದ್ರೆ ಹೋಗು ಅಂತ, ಹೆಬ್ಬಾರೊಟ್ಟಿ ಕಳಿಸೋದು ಮತ್ತೆ ಯಾರೊಟ್ಟಿ ಕಳಿಸೋದು. ಅಷ್ಟು ಮಟ್ಟಿಗೆ ನನ್ನ ಮೇಲೆ ವಿಶ್ವಾಸ ಅಲ್ಲಿ. ಹಾಗೆ ಅವನು ನಮ್ಮ ಕವಿತೆಗಳಿಗೆ ಚಿತ್ರ ಬರೆಯೋದು, ನಾನು ಕವಿತೆ ಬರೆಯೋದು. ನಾನು ಅದಕ್ಕೆ ಹಾಕೋದು ಏನಂದರೆ, ತಲೆ ಹೆಬ್ಬಾರ್ ಕಲೆ ಗುಳ್ವಾಡಿ ಅಂತ, ತಲೆ ಹೆಬ್ಬಾರ್ ಕಲೆ ಗುಳ್ವಾಡಿ ಅಂತೇಳಿ. ಹೀಗೆ ನಾನು ಗಂಧರ್ವ ಮತ್ತು ಕೀರ್ತಿವರ್ಮ ಹೀಗಿದ್ದು ಬೇರೆ ಬೇರೆ ಕಾವ್ಯನಾಮಗಳಲ್ಲಿ ಆಗ ಪದ್ಯ ಬರೀತಿದ್ದೆ, ಕತೆ ಬರೀತಿದ್ದೆ, ಪ್ರಬಂಧ ಬರೀತಿದ್ದೆ. ಆ ನಂತರ ಮುಂದಿನ ವರ್ಷ ನಾನು ಅಧ್ಯಕ್ಷೀಯ ಚುನಾವಣೆ ನಿಂತೆ ಆ ಕಾಲೇಜಿನಲ್ಲಿ, ಸರ್ಕಾರಿ ಕಾಲೇಜಿನಲ್ಲಿ. ಅಲ್ಲೆಲ್ಲ ಭಯಂಕರ ಸ್ಪರ್ಧೆ, ಚುನಾವಣೆ ಅಂತ ಹೇಳಿದ್ರೆ ಹೊಡೆದಾಟ ಬಡದಾಟ ಎಲ್ಲ ಇತ್ತು. ಅದು ನನಗೊಂದು ಜನಪ್ರಿಯತೆ ಇತ್ತು, ಯಾಕಂದರೆ ನಾನು ನಾಟಕಗಳಲ್ಲಿ ಪಾತ್ರ ವಹಿಸ್ತಾ ಇದ್ದೆ ಆಗಿನ ಕಾಲದಲ್ಲಿ. ಅಲ್ಲಿ ಎಂತ ಇತ್ತು, ಒಂದು ಗಮ್ಮತ್ತಾಯಿತು. ಗಮ್ಮತ್ತು ಅಂತ ಹೇಳಿದ್ರೆ, ಅಷ್ಟರವರೆಗೆ ಎಲ್ಲ ನಾಟಕಗಳಲ್ಲಿ ಹುಡುಗಿಯರ ಪಾತ್ರವನ್ನು ಹುಡುಗರೇ ಮಾಡ್ತಿದ್ರು. ಆ ಅಂತಿಮ ವರ್ಷದಲ್ಲಿ ಪ್ರಾಧ್ಯಾಪಕರು ಹುಡುಗಿಯ ಪಾತ್ರವನ್ನು ಹುಡುಗಿಯೇ ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಯೋಗ ಮಾಡುವ ಅಂತ ಎಣಿಸಿರು. ಹುಡುಗಿ ಪಾತ್ರಕ್ಕೆ ಎಸ್ ಮುಖಂದ್ರಯ್ಯ ಅಂತ ಹೇಳಿ ಒಬ್ಬ ಶಿಕ್ಷಣ ತಜ್ಞರು, ಆಗ MLC, ಅವರು ಭಾಳ ಪ್ರಸಿದ್ಧರು ಶಿಕ್ಷಣ ಕ್ಷೇತ್ರದಲ್ಲಿ, ಗೌಡ ಸರಸ್ವತರು, ಅವರ ಮಗಳು ಮನೋರಮ ಅಂತ, ಅವಳನ್ನು ಹುಡುಗಿ ಪಾತ್ರಕ್ಕೆ ಆರಿಸಿದರು. ನಂತರ ಅವಳ ಗಂಡನ ಪಾರ್ಟ್ ಮಾಡತಕ್ಕಂಥದ್ದು ಹುಡುಗ ಯಾರಾಗಬೇಕು, ಅದು ದೊಡ್ಡ ಸಮಸ್ಯೆ ಆಯಿತು ಇಡೀ ಕಾಲೇಜಿನಲ್ಲಿ. ಯಾಕಂದರೆ ಯಾರಿಗೆ ಗಂಡನ ಪಾರ್ಟ್ ವಹಿಸಿದ್ರ ಕಡೆ ಅವಳಿಗೆ ಕೆಟ್ಟಸು ಬರಲಿಕ್ಕೂ ಸಾಕು, ಅಥವಾ ಹುಡುಗ ಕಡೆಗೆ ಏನೋ ಮಾಡೋಕ್ಕೂ ಸಾಕು ಅಂತೆಲ್ಲ ಒಂದು ಸಂದೇಹ ಇದ್ದಿತ್ತು. ಕಡೆಗೆ ಬಂದದ್ದು ನನಗೆ, ಇವ ಆಗ್ಬೋದು, ಇವ ಸುಬ್ರಹ್ಮರ ತಮ್ಮ, ಪ್ರಾಧ್ಯಾಪಕರ ತಮ್ಮ ಮಾತ್ರ ಅಲ್ಲ, ಇಷ್ಟರವರೆಗೆ ಒಳ್ಳೆಯ ಸಾಹಿತ್ಯ ಎಲ್ಲ ಬರೆದೊಳ್ಳೆ ಜನಪ್ರಿಯನಾಗಿದ್ದಾನೆ, ಮತ್ತು ಕಳಂಕರಹಿತವಾದಂಥ ಚಾರಿತ್ರ್ಯ ಉಂಟು ಇವನಿಗೆ, ಇವನೇ ಆಗ್ಬೋದು ನನ್ನನ್ನು ಅರಸಿಬಿಟ್ರು.
ಹಾಗೆ ಆ ನಾಟಕದ ಪ್ರಥಮ ಹುಡುಗಿಯೇ ಹುಡುಗಿ ಪಾತ್ರ ವಹಿಸುವಂಥ ನಾಟಕದಲ್ಲಿ ಆ ಹುಡುಗಿಯ ಗಂಡನಾಗಿ ನಾನು ಪಾತ್ರ ಮಾಡಿದೆ. ಆ ನಾಟಕದಲ್ಲಿ ವೀರಪ್ಪ ಮೈಲಿ ಕೂಡ ಪಾತ್ರ ಮಾಡಿದರು ನಾನು ನನ್ನ ಜೊತೆಯಲ್ಲಿ. ಹೀಗೆ ನಂತರ ಆ ಇಲೆಕ್ಷನ್ ಚುನಾವಣೆ ಆಯಿತು. ಚುನಾವಣೆ ಯಾವುದು ಎಂಥ ಗಲಾಟೆ ಆಗಿರಲಿಲ್ಲ ಚುನಾವಣೆಯಲ್ಲಿ. ನಾನು ನಿಂತಾಗ ಇದೇ ವೀರಪ್ಪ ಮೈಲಿ, ಯಾಕಂದರೆ ನಾನು ಅವರ ಕಥೆಗಳನ್ನು ನಾಟಕಗಳನ್ನು ಪ್ರಬಂಧಗಳನ್ನು ಪ್ರಕಟ ಮಾಡ್ತಾ ಇದ್ದ ಕಾರಣ ನನ್ನ ಮೇಲೆ ತುಂಬ ಅವ್ರ ಪ್ರೀತಿ ಅಭಿಮಾನ ಇವತ್ತಿಗೂ ಹಾಗೆ ಇಟ್ಕೊಂಡಿದ್ದಾರೆ. ಆಗ ಕಾಲೇಜ್ನಲ್ಲಿ ಅವರು ನನಗೋಸ್ಕರವಾಗಿ ಕುಣಿದಿದ್ದಾರೆ, ವೋಟ್ ಫಾರ್ ಹೆಬ್ಬಾರ್ ವೋಟ್ ಫಾರ್ ಹೆಬ್ಬಾರ್ ಅಂತ ಆಗಿನ ಕಾಲದಲ್ಲಿ ಅಂತ ನಾನು ಗೆದ್ದೆ ಆ ಸಂಗತಿ ಬೇರೆ. ಅದು ಅಷ್ಟು ಸುಂದರವಾದಂಥ ಒಂದು ಕಾಲೇಜು. ಅಲ್ಲೇ ನನ್ನ ಸಾಹಿತ್ಯ ಬೆಳವಣಿಗೆ, ನಂತರ ಈ ಅಧ್ಯಕ್ಷನಾಗಿ ಆಯ್ಕೆ ಆದ ಕಾರಣ ಭಾಷಣ ಕಲೆಯು ಬೆಳವಣಿಗೆ, ನಂತರ ನಾಟಕಗಳಲ್ಲಿ ಪಾತ್ರ ವಹಿಸಿದ್ರಿಂದ ಅಂತಿಮ ವರ್ಷದಲ್ಲಿ ನನಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಆ ವರ್ಷ ನನಗೆ ಸರ್ಕಾರಿ ಕಾಲೇಜಲ್ಲಿ ಬಂತು. ಅದು ನನಗೆ ಒಳ್ಳೆಯ ಸ್ಫೂರ್ತಿ ನೀಡಿದಂಥ ಒಂದು ಜಾಗ, ಒಂದು ಕಾಲೇಜು. ನಾನು ಎಂದೂ ಮರೆಯುವಂಥ ಒಂದು ಕಾಲೇಜೇ ಅಲ್ಲ ಅದು. ಕನ್ನಡದಲ್ಲಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿತ್ತು ನಾವು ಸಾಹಿತ್ಯದ ಕಾರ್ಯಕ್ರಮಗಳನ್ನ. ಒಂದು ಕಾರ್ಯಕ್ರಮ ಮಾಡೋಕೆ ನಾನು ಶಿವರಾಮ್ ಕಾರಂತನ್ನು ಆಮಂತ್ರಿಸ್ಲಿಕ್ಕೆ ಪುತ್ತೂರಿಗೆ ಹೋಗಿದ್ದೆ. ಆಗ ಬಸ್ಸಲ್ಲಿ ಪುತ್ತೂರಿಗೆ ಹೋಗಿ ಅವರು ಒಂದು ಪುಸ್ತಕದ ಅಂಗಡಿಯಲ್ಲಿ ಸಾಯಂಕಾಲದ ಹೊತ್ತಿಗೆ ಕೂತ್ಕೊಂತರು ಅಂತ ನಂಗೆ ಗೊತ್ತಾಯಿತು. ಅಲ್ಲಿ ಹೋದೆ ಪುಸ್ತಕದ ಅಂಗಡಿ ಹೋಗಿ ನಮ್ಮ ಸರ್ಕಾರಿ ಕಾಲೇಜಿನ ಒಂದು ಕಾರ್ಯಕ್ರಮ, ನಾನು ಅಲ್ಲಿ ವಿದ್ಯಾರ್ಥಿ, ನೀವು ಬರ್ಕ್ ಹೆಬ್ಬಾರ್ ಅಂತ ನನ್ನ ಹೆಸರು, ಎಲ್ಲಿಯವ ಅಂತ ಕುಂದಾಪುರದವ, ಯಾರ ಮಗ, ಎವೇ ನಂಬರ್, ಓ ಎವೇ ನಂಬರ್ ಮಗನ, ಆಯ್ತು ಬತ್ತೆ ಅಂತ ಅಂದರೆ ಅವ್ರಿಗೆ ಅಷ್ಟು ಗೊತ್ತಿತ್ತು ನಮ್ಮ ಅಪ್ಪಯಿಂದ. ಹೌದು ಬತ್ತೆ ಅಂತ ಹೇಳಿದ್ರು ನಮಗೆ ಅಯ್ಯಬ್ಬ ಅಂತ ಆಯ್ತು. ನಮ್ಮ ಹೆದರಿಗೆ ಕಾರಂತ್ರಲ್ಲಿ ಮಾತಾಡಿಸೋದು ಅಂತ ಹೇಳಿದ್ರೆ ಬಂದರು. ಬಂದು ಒಳ್ಳೆ ಭಾಷಣ ಮಾಡಿ ಕಡೆಗೆ ಹೋಗಿ ಸೊನ್ನೆ ನಮ್ಮ ಪ್ರಾಧ್ಯಾಪಕರು ಒಂದು ಕವರ್ನ ಸ್ವಲ್ಪ ದುಡ್ಡು ಹಾಕಿ ಅವ್ರಿಗೆ ಪೆಟ್ರೋಲ್ ಚಾರ್ಜ್ ಅಂತೇಳಿ ಕೊಡು ಅವ್ರಿಗೆ ಕೈಯಲ್ಲಿ. ನಂಗೆ ಕೈ ನಡುಗತ್ತೆ, ಕಾರಂತ್ರಿ ದುಡ್ಡು ಕೊಡೋದು ಅಂತ. ಸರ್ ಇದೊಂದು ನಿಮಗೆ ಕೊಡಲಿಕ್ಕೆ ಹೇಳಿದ್ರು, ಹಾಂ ಕೊಡಿ ಅಲ್ಲಿ ಅವನಿಗೆ ಡ್ರೈವರ್ ಹತ್ರ ಕೊಡಿ ಅಂತ. ಆದರೆ ಕಾರಂತ್ರಿ ಎಷ್ಟು ಮಟ್ಟಿಗೆ ಒಂದು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಇರ್ತಾರಂತ ಹೇಳಿದ್ರೆ, ನನಗೆ ಒಂದು ಮೋನೋ ಆ್ಯಕ್ಟಿಂಗ್ ಅಂದರೆ ಏಕ ವ್ಯಕ್ತಿ ಕಲಾ ಪ್ರದರ್ಶನ ಮಾಡಲಿಕ್ಕಿತ್ತು ನಟನೆ. ನನಗೆ ಈ ಮೈಸೂರು ಮಲ್ಲಿಗೆಯ ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯಲ್ಲಿ ಚಂದವ ಬಂದವಳು ಬಿಂದಿಗೆ ತಂದವಳು ಸೇದವಳು ಬಾಗಿತೂಗಿ ಅಂತ ಒಂದು ಪದ ಉಂಟು. ನಮ್ಮೂರಿನ ಚಿಲುವೆ ಅಂತೇಳಿ ಅನ್ನೋ ಪದ ಉಂಟು. ಆ ಪದವನ್ನು ಅಭಿನಯಪೂರ್ವಕವಾಗಿ ಮಾಡಲಿಕ್ಕೆ ಆದೀತಾ ಈ ಏಕವ್ಯಕ್ತಿ ಕಲಾ ಪ್ರದರ್ಶನಕ್ಕೆ ಅಂತ ಒಂದು ಐಡಿಯಾ ಬಂತು. ಅದು ಯಾರು ಅಂತ ಕೇಳ್ಬೋದು, ಯಾರು ಅಂತ ಕೇಳಲಿಕ್ಕೆ ಯಾರು ಹೇಳೋರಿಲ್ಲ. ನಾನು ಸೀದಾ ಧೈರ್ಯ ಮಾಡಿ ಕಾರಂತ್ರಿಗೆ ಒಂದು ಕಾದು ಹಾಕಿದೆ. ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯಲ್ಲಿ ಬರ್ತದೆ, ಚಂದವ ಬಂದವಳು ಬಿಂದಿಗೆ ತಂದವಳು ಸೇದವಳು ಬಾಗಿ ತೂಗಿ ಅಂತೇಳಿ, ಅದನ್ನು ಹೀಗೆ ಮಾಡ್ಬೋದಾ ಅಂತ ಅವರು ಅದಕ್ಕೆ ಉತ್ತರ ಬರೆದ್ರು, ಹೀಗೆ ಹೀಗೆ ಮಾಡು ಹೀಗೆ ಮಾಡ್ಬೋದು ಅಂತೇಳಿ. ನಾನು ಸಣ್ಣ ಹುಡುಗ, ಅಂಥ ಒಂದು ಮೇರು ಪರ್ವತ ಅಂತ ಒಂದು ಕಾರಂತರು ಅದಕ್ಕೆ ನನಗೆ ಉತ್ತರ ಬರೆದ್ರು ಮಾಡಿ ಅಂತೇಳಿ. ಮತ್ತು ಮೋಕ್ಷಗೊಂಡು ವಿಶ್ವೇಶ್ವರ್ಯನವರ ಶತಮಾನೋತ್ಸವ ಮಾಡಿದ್ದು ನಾವು ಆ ದಿವಸ ಎರಡು ದಿವಸದ ಕಾರ್ಯಕ್ರಮ. ಅಲ್ಲಿ ಎಂತ ಆಯಿತು, ಪ್ರಥಮ ದಿವಸ ನಾನು ಆ್ಯಕ್ಚುಲಿ ವೇದಿಕೆ ಮೇಲೆ ಇರಬೇಕು, ಯಾಕಂದರೆ ನಾನು ಗೆದ್ದು ಬಂದವ ಕಾರ್ಯದರ್ಶಿಯಾಗಿ, ನಂತರ ನೆಕ್ಸ್ಟ್ ಟರ್ಮಿಗೆ ಅಧ್ಯಕ್ಷನಾಗಿ ಒಳ್ಳೆ ಸೂಟ್ ಗಿಟ್ ಹಾಕಿ ಮೇಲೆ ಇರಬೇಕು. ನನಗೆ ಎಂತ ಮಾಡಿದ್ರು ಅಂದರೆ ನೀವು ಮೋಕ್ಷಗೊಂಡು ವಿಶ್ವೇಶ್ವರ್ಯನ ಪಾತ್ರ ವಹಿಸಬೇಕು ಅಂತ ಹೇಳಿಬಿಟ್ರು. ಒಬ್ಬ ಮುದುಕನ ಬೇಡ, ಅವನು ಶತಮಾನೋತ್ಸವ. ಆ ಮುದುಕನ ಮೇಕಪ್ ಮಾಡಿ ನನಗೆ ವಿಶ್ವೇಶ್ವರ್ಯನ ಮೇಕಪ್ ಮಾಡಿ ಅದೇ ರೀತಿ ಪೇಟ ಹಾಕಿ ನನಗೆ ವಿಶೇಷನ ಹಾಗೆ ಕಾಂಬಾಂಗ ಮಾಡಿ ವೇದಿಕೆ ಮೇಲೆ ಪ್ರಥಮ ಸ್ಕ್ರೀನ್ ಮೇಲೆ ಹೋಗ್ಸನಿಗೆ ನನ್ನನ್ನು ಕುಡಿಸಿದ್ದಾರೆ. ನೀಲಿ ಮಂದ ಬೆಳಕಿನಲ್ಲಿ ನಾನು ಆಚೆ ಮುಖ ಮಾಡಿ ಕೂತ್ಕೊಳ್ಳೋದು ವೇದಿಕೆಯಲ್ಲಿ ಉಂಟು ಆಡಿಯನ್ಸ್ ಎಲ್ಲ. ಓ ಬೆಳಕೆ ಬಾಳ್ ಬೆಳಕೆ ಬಾಳ್ ಜಗದ ಬೆಳಕೆ ಅಂತ ವೀರಪ್ಪ ಮೈಲಿ ಒಂದು ಪದ್ಯ ಬರೆದಿದ್ರು. ಆ ವೀರಪ್ಪ ಮೈಲಿ ಪದ್ಯವನ್ನು ಹಿಂದಿನ ಹಿನ್ನೆಲೆಯಲ್ಲಿ ಹಾಡ್ತಾರೆ. ಓ ಬೆಳಕೆ ಬಾಳ್ ಬೆಳಕೆ ಬಾಳ್ ಜಗದ ಬೆಳಕೆ ಅಂತ ವೀರ ಮೋಕ್ಷಗುಂಡಮ ವಿಶ್ವೇಶ್ವರಯ್ಯನ ಕುರಿತಾದ ಪದ್ಯ ಅದು. ಹೇಳುವಾಗ ನಾನು ವಿಶ್ವೇಶ್ವರಯ್ಯ ಎಲ್ಲ ಮುಖ ತಿರುಗಿಸಿ ಹೀಗೆ ಆಡಿಯನ್ಸ್ ಹತ್ರ ನೋಡಬೇಕು. ಎಂಥ ಚಪ್ಪಾಳೆ ಅಂದರೆ ಪ್ರಚಂಡ ಚಪ್ಪಾಳೆ, ನಿಜವಾದ ವಿಶ್ವೇಶ್ವರಯ್ಯ ಬಂದಂಗೆ ಅಷ್ಟು ಮಂದ ಬೆಳಕಿನಲ್ಲಿ ನನ್ನನ್ನು ಮಾಡಿದರು. ಜನಕ್ಕೆ ಅಷ್ಟು ಖುಷಿ, ಪ್ರಿನ್ಸಿಪಾಲ್ಟಿಗೆ ಅಷ್ಟು ಖುಷಿ, ನಮ್ಮ ಪ್ರಾಧ್ಯಾಪಕರಿಗೆ ಅಷ್ಟು ಖುಷಿ. ನೆಕ್ಸ್ಟ್ ಡೇ ಬಂದು ನೀವು ನೆಕ್ಸ್ಟ್ ಡೇ ಕೂಡ ಅದೇ ಮಾಡ್ಕೊಂಡು ನಾನು ಮಾಡ್ತಿರಲಿಲ್ಲ. ನಾನು ಇಲ್ಲಿ ಕಾಲೇಜಿನಲ್ಲಿ ಅಷ್ಟು ಜನ ಹುಡುಗಿರೆದರಿಗೆ ಒಳ್ಳೆ ಟೈ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಮೆರಿಕಂತಿದ್ದೆ, ನೀವು ನನ್ನ ಮುದುಕ ಮಾಡಿ ಕೂರಿಸ್ತೀಯಾ, ನಾನು ಬರ್ತಿಲ್ಲ. ನೆಕ್ಸ್ಟ್ ಡೇ ಮಾಡಲಿಲ್ಲ, ಒಳ್ಳೆ ಟೈ ಹಾಕ್ಕೊಂಡು ಪ್ಯಾಂಟ್ ಹಾಕೊಂಡು ಮೇಲ್ಗಡೆ ಕೂತ್ಕೊಂಡಿದ್ದೆ. ಹೀಗಿಂದೆಲ್ಲ ಒಳ್ಳೆಯ ಅನುಭವಗಳೆಲ್ಲ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಆಗಿರುವಂಥದ್ದು. ಅದಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಬೆಂಗಳೂರಿನ ನಿಟ್ಟೂರು ಶ್ರೀನಿವಾಸರಾವ್ ಅಂತ ಅವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳು, ಅವ್ರನ್ನ ಕರೆಸಿತ್ತು. ಅವರು ನನಗೆ ಒಳ್ಳೆ ಪರಿಚಯ ಆಯಿತು. ಮುಂದಿನ ವರ್ಷ ನಾನು ಲಾ ಕಾಲೇಜಿಗೆ ಉಡುಪಿಗೆ ಸೇರಿದೆ, ಉಡುಪಿ ಲಾ ಕಾಲೇಜಿಗೆ. ಉಡುಪಿ ಲಾ ಕಾಲೇಜಿನಲ್ಲಿ ಸೇರಿ ಅಲ್ಲಿಯೇ ನಾನು ಕಾರ್ಯದರ್ಶಿಯಾಗಿ ಆಯ್ಕೆ ಆದೆ. ಇಲ್ಲಿಯೂ ಕಾರ್ಯದರ್ಶಿ ಆಗಿದ್ದೆ ಅವರು ಬರುವಾಗ, ಇಲ್ಲಿಯೂ ಕಾರ್ಯದರ್ಶಿಯಾಗಿ ಆಯ್ಕೆ ಆದೆ. ಆಯ್ಕೆಯಾಗಿ ನಮ್ಮ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೆ ಅವರನ್ನೇ ಕರೆಸ್ತು, ಯಾರು ನಿಟ್ಟೂರು ಶ್ರೀನಿವಾಸರಾಯನ. ಅವ್ರು ಬಂದರು, ಬಂದು ನಾನು ಸ್ವಾಗತ ಮಾಡಿದೆ. ಸ್ವಾಗತ ಹೀಗೆ ನೋಡಿದೆ ನನ್ನ
ಐ ಹ್ಯಾವ್ ಸೀನ್ ಯು ಸಮ್ ವೇರ್ ಅಂತ ಕೇಳಿದರು. ಎಸ್ ಲಾಸ್ಟ್ ಇಯರ್ ಇನ್ ಗೌರ್ಮೆಂಟ್ ಕಾಲೇಜ್ ಬ್ಯಾಂಗ್ಲೂರ್ ಐ ವಾಸ್ ದ ಸೆಕ್ರೆಟರಿ ದೇರ್, ನೌ ಐ ಆಮ್ ಸೆಕ್ರೆಟರಿ ಇಯರ್. ಓ ಯು ಆರ್ ಸೆಕ್ರೆಟರಿ ದೇರ್ ಸೆಕ್ರೆಟರಿ ಇಯರ್, ಯು ಆರ್ ಎ ಪ್ರೊಫೆಷನಲ್ ಸೆಕ್ರೆಟರಿ ಅಂತ ಹೇಳಿಬಿಟ್ರು ನನಗೆ. ಅದೊಂದು ಜೋಕ್ ನೆನಪಾಗುತ್ತೆ ಇವತ್ತಿಗೆ ಅಂತ ನಿಟ್ಟೂರು ಸಿನಿಮಾ ಸರ್. ಲಾ ಕಾಲೇಜಲ್ಲಿ ಬಂದರೂ ಕೂಡ ನಾನು ಸುಮ್ಮನೆ ಕಾಣಲಿಲ್ಲ. ಅಲ್ಲಿವರೆಗೆ ಲಾ ಕಾಲೇಜ್ನಲ್ಲಿ ಕಾಲೇಜ್ ಡೇ ಆಗ್ತಿರಲಿಲ್ಲ. ನಾನು ಕಾಲೇಜ್ ಡೇ ಆಗಲಿ ಆಯ್ಕೆ ಅಂತ ಹೇಳಿ ಹಠ ಹಿಡಿದೆ. ಹಠ ಹಿಡಿದು ಒಂದು ನಾಟಕ ನಾನೇ ಬರೆದಿದೆ, ಬರೆದು ನಾಟಕ ಆಡಿಸಿದೆ. ಇಂಗ್ಲೀಷ್ನಲ್ಲಿ ಒಂದು ನಾಟಕ ಮಲ್ಪೆ ಹಾರ್ಬರ್ ಮರ್ಡರ್ ಕೇಸ್ ಅಂತ, ಅದರಲ್ಲಿ ನಾನು ಡಿಫೆನ್ಸ್ ವಕೀಲ ಪಾತ್ರ ಇಂಗ್ಲೀಷ್ ನಾಟಕದಲ್ಲಿ. ನಂತರ ಇನ್ನೊಂದು ಕನ್ನಡ ನಾಟಕ ಪಾಣಿಗ್ರಹಣ, ಅದು ಭಾಳ ಪ್ರಸಿದ್ಧವಾದಂಥ ಜನಪ್ರಿಯ ನಾಟಕ, ಅದರಲ್ಲೂ ನಾನು ಪಾತ್ರವಹಿಸಿದೆ. ಹೀಗೆ ಅಲ್ಲಿಯೂ ಕೂಡ ಒಳ್ಳೆಯ ನನಗೆ ಪ್ರಾಯ ಪಾರಿತೋಷಕ ನಟನೆಗೆ ಎಲ್ಲ ಬಂತು. ಮತ್ತು ಅಲ್ಲಿ ಮಂಗಳೂರಿನಲ್ಲಿ ಇರುವಾಗ ನಾವು ಕನ್ನಡ ಸಂಘ ಮಾಡಿದ್ದೇವೆ ಅಂತ ಹೇಳಿ, ಅದನ್ನು ನಾನು ಹೇಳಲೇಬೇಕಾದಂಥ ಸಂಗತಿ. ಯಾಕಂದರೆ ನಾವು ವಿದ್ಯಾರ್ಥಿಗಳು ಮೂರು ಜನ ಎಷ್ಟು ತಿರುಗಿದ್ದೇವೆ ಅಂತ ಹೇಳಿ ಎಂಥ ದೊಡ್ಡ ಮನುಷ್ಯನೆಲ್ಲ ಕಂಡುಕೊಂಡು ಮಂಗಳೂರಿನಲ್ಲಿ ಕನ್ನಡ ಸಂಘ ಇಲ್ಲ, ಕನ್ನಡ ಸಂಘ ಇಲ್ಲ, ನಾವು ಮಾಡಬೇಕು ಅಂತ ಸೂರ್ಯನಾರಾಯಣಗಿರಿ ಅಂತ ಹೋಯ್ತು. ಕಕ್ಕುಂಜೆ ಸೂರ್ಯನಾರಾಯಣಗಿರು ಕರ್ನಾಟಕ ಬ್ಯಾಂಕ್ ಚೇರ್ಮನ್, ಅವರು ನಮ್ಮೂರಿನವ್ರು ಅಂತೇಳಿ ಅಭಿಮಾನದ ಹೋಗಿ, ಸರ್ ನಾವೊಂದು ಕನ್ನಡ ಸಂಘ ಮಾಡ್ತಾ ಇದ್ದೇವೆ ಮಂಗಳೂರಿನಲ್ಲಿ, ನಿಮ್ಮ ಬೆಂಬಲ ಬೇಕು ಅಂತ. ಅವರು ಸಹ ತೆಗೆದ್ರು, ನೀವು ಕಾಲೇಜಿಗೆ ಬಂದದ್ದು ಕಲುಕ ಅಥವಾ ಹಿಂಗಿದ್ದೆಲ್ಲ ಮಾಡುಕ, ನಿಮ್ಗೆ ಬೇರೆ ಕಸಬಿ ಇಲ್ಲಿ ಹೋತ್ರೆ ಇಲ್ಲ ಅಂತ ಹೇಳಿ. ಅದು ನಾವೇನು ನಿರಸಾಗಿಲ್ಲ, ನಾವು ಸೀದಾ ರೈಲ್ ಹತ್ತಿ ಮಂಜೇಶ್ವರಕ್ಕೆ ಹೋಯ್ತು. ಪ್ರಪ್ರಥಮ ನನ್ನ ಜೀವಮಾನದಲ್ಲಿ ಪ್ರಪ್ರಥಮ ರೈಲ್ ಹತ್ತಿ ಹೋದ್ದು ನಾನು ಮಂಜೇಶ್ವರಕ್ಕೆ ಹೋಯ್ತು. ಮಂಜೇಶ್ವರ ಆಗ ಕೇರಳ, ಹಾಗಾಗಿ ಅಲ್ಲಿ ಹೋಗಿ ಮಂಜೇಶ್ವರ ಗೋವಿಂದ ಪೈಗಳನ್ನ ಕಂಡು, ಮಂಜೇಶ್ವರ ಗೋವಿಂದ ಪೈಗಳು ಒಳ್ಳೆ ಆಶೀರ್ವಾದ ಮಾಡಿದರು, ಮಾಡಿ ಮಾಡಲೇಬೇಕು ಅಂತ ಹೇಳಿದ್ರು. ಹಾಗೆ ಅವ್ರದ್ದು ಆಶೀರ್ವಾದ ತಗೊಂಡು ಬಂದು ಕನ್ನಡ ಸಂಘ ಸ್ಥಾಪನೆ ಮಾಡಿತು. ಮಾಡಿ ಅದು ಇವತ್ತಿಗೂ ಕೂಡ ನಮ್ಮ ಇಡೀ ಜಿಲ್ಲೆ ಈ ಕರಾವಳಿ ಭಾಗದಲ್ಲಿ ಅತ್ಯಂತ ಸಕ್ರಿಯವಾದಂಥ ಕನ್ನಡ ಸಂಘವೇ ಉಂಟದು, ನನಗೆ ಭಾಳ ಸಂತೋಷ. ಅದು ಅದೇ ಗುಂಗಿನಲ್ಲಿ ಉಡುಪಿಯಲ್ಲಿ ಲಾಕಲ್ನಲ್ಲಿದ್ದರೂ ಕೂಡ ಕನ್ನಡದ ಚಟುವಟಿಕೆ, ಆ ಕನ್ನಡ ಸಂಘದ ಇದನ್ನು ಕುಂದಾಪುರದಲ್ಲಿ ಕನ್ನಡ ಸಂಘ ಯಾಕೆ ಮಾಡಬಾರ್ದು ಅಂತೇಳಿ ಆಲೋಚನೆ ಆಯಿತು. ಹಾಗೆ 2 ವರ್ಷ ನಾನು ಲಾ ಕಾಲೇಜಲ್ಲಿ ಉಡುಪಿ ಲಾ ಕಾಲೇಜಲ್ಲಿ ಕಲಿತೆ. ಕಲಿತು ನನಗೆ ಅಂತಿಮ ಲಾದಲ್ಲಿ ಅದು ಹ್ಯಾಂಗೆ ಬಂತಂದು ಗೊತ್ತಿಲ್ಲ, ರ್ಯಾಂಕ್ ಬಂದು. ಯಾಕೆಂದರೆ ನಾನು ಹೆಚ್ಚು ಕಲಿಯೋ ಅಲ್ಲ, ಕಲಿಯೋ ಸ್ವಲ್ಪ ಹಿಂದೆ, ಆದರೂ ಕೂಡ ರ್ಯಾಂಕ್ ಬಂತು. ಯಾಕೆ ನಾನು 3rd ಕ್ಲಾಸ್ ನೋಡಿದೆ ಇಲ್ಲ, 2nd ಕ್ಲಾಸ್ ನೋಡಿದೆ ಇಲ್ಲ, ಹಾಂ ನಾನು ಫೇಲ್ ಅಂತ ಹೇಳಿ. ಯಾರೋ ಬಂದು ತಮಾಷೆ ಮಾಡಿದೆ, ಎಂತ ಮಾಡಿ ನೀವು, ನಿಮಗೆ ರ್ಯಾಂಕ್ ಬಂದಿದೆ 1st ಕ್ಲಾಸ್ ಇತ್ತು ಕಾಣಿ ಅಂತೇಳಿ. ಕಾಮ್ ಸರ್ ನನಗೆ ರ್ಯಾಂಕ್ ಬಂದಿದೆ. ರ್ಯಾಂಕ್ ಬಂದದ್ದು ಮಾತ್ರ ಅಲ್ಲ, ಕರ್ನಾಟಕ ಯೂನಿವರ್ಸಿಟಿ ಆಗ ನಮಗೆ ಲಾ ಕಾಲೇಜಿಗೆ, ಕರ್ನಾಟಕ ಯೂನಿವರ್ಸಿಟಿಯಿಂದ ಒಂದು ಎಂಡೋಮೆಂಟ್ ಪ್ರೈಸ್ ಇತ್ತು, 100 ರೂಪಾಯಿ ಪ್ರೈಸ್. ಅದು ಕ್ರಿಮಿನಲ್ ಲಾದಲ್ಲಿ ಹೈಯೆಸ್ಟ್ ಯಾರು ಮಾರ್ಕ್ ತಗೊಳ್ತಾರೋ ಅವರಿಗೊಂದು ಎಂಡೋಮೆಂಟ್ ಪ್ರೈಸ್ ಅಂತೇಳಿ. ಒಂದು ಚೆಕ್ ಬಂತು ನನಗೆ, 100 ರೂಪಾಯಿ ಚೆಕ್ ಬಂತು. ಆಗ 100 ರೂಪಾಯಿ ಅಂದರೆ ಈಗ 10,000 ರೂಪಾಯಿ, 1 ಲಕ್ಷ ಬಂದಂಗೆ. ಅಯ್ಯೋ ನನಗಂತ ಸಂತೋಷ. ಆದರೆ ಎಂತ ಮಾಡೋದು, ನಾವು ಸರ್ಟಿಫಿಕೇಟ್ ಬೇಕು ನನಗೆ ಪ್ರೈಸ್ ಬಂದದಕ್ಕಂತ ಹೇಳಿದ್ರೆ ಸರ್ಟಿಫಿಕೇಟ್ ಕೊಡಲಿಲ್ಲ, ಬರೀ ಚೆಕ್ ಮಾತ್ರ, ಚೆಕ್ ಮಾತ್ರ ಮತ್ತೆ ಸರ್ಟಿಫಿಕೇಟ್ ಇಲ್ಲ. ಕಡೆಗೆ ಎಂತ ಮಾಡೋದು, ಆ ಚೆಕ್ಕಿನ ಫೋಟೋ ತೆಗೆದಿಟ್ಕೊಂಡೆ. ಈಗಿನ ಹಾಗೆ ಜೆರಾಕ್ಸ್ ಇಲ್ಲ, ಹಾಗಾಗಿ ಜೆರಾಕ್ಸ್ ಇಲ್ಲ. ಅದರಿಂದ ಫೋಟೋ ತೆಗೆಸಿ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸಿ ನಮ್ಮ ಆಲ್ಬಮ್ಗೆ ಇವತ್ತಿಗೂ ಆ ಚೆಕ್ ಇತ್ತು, ಚೆಕ್ ಕ್ಯಾಶ್ ಮಾಡ್ಕೊಂಡೆ. ಕಡೆಗೆ ಇಲ್ಲಿ ಬಂತು ನಾವು ಒಕಾಲತ್ತಿಗೆ ಅಪ್ಪನೊಟ್ಟಿಗೆ, ಅಪ್ಪ ದೊಡ್ಡ ವಕೀಲರು, ಭಾರಿ ದೊಡ್ಡ ವಕೀಲರು, ಅವರೊಟ್ಟಿಗೆ ಸೇರ್ಕೊಂಡೆ ಅಂತ ಆಯ್ತು. ಸೇರ್ಕೊಂಡ್ರೆ ಫಸ್ಟ್ ಮಾಡಿದ ಕೆಲಸ ಕನ್ನಡ ಸಂಘ. ಇಲ್ಲಿ ಮುಂಚೆ ಹಳೆಯ ಕೊಡಗಿರ ಬಿಲ್ಡಿಂಗ್ ಇತ್ತು, ಅಲ್ಲಿ ಜಿ ಎಲ್ ಡಿಲೀಮ, ಕೆ ಆರ್ ಕೊತ್ವಾಲ್ರು, ಮತ್ತು ನಾರಾಯಣ ಹೆರಳೆ, ಕಾಳಿಂಗ್ ಹೆಬ್ಬಾರ್ ಅಂತ ನಮ್ಮ ವೈಕುಂಠ ಬರಣ್ಣಯ್ಯ, ಇವರಷ್ಟು ಒಂದು ದೊಡ್ಡ ಮೀಟಿಂಗ್ ಕರೆದೆ. ಮೀಟಿಂಗ್ ಕರೆದು ಕಾಳಿಂಗ್ ಹೆಬ್ಬಾರ್ ಅಧ್ಯಕ್ಷರು, ನಾರಾಯಣ ಹೆರಳೆ ಕೋಶಾಧಿಕಾರಿ, ನಾನು ಮತ್ತು ರಾಮಚಂದ್ರ ಕೊತ್ವಾಲ್ರು ಜತೆ ಕಾರ್ಯದರ್ಶಿಗಳಾಗಿ ಕನ್ನಡ ಸಂಘ ಸ್ಥಾಪನೆ ಮಾಡ್ತು. ನಮ್ಮ ಜಿ ಎಲ್ ಡಿಲೀಮರು ಕೂಡ ಅದರಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದರು. ಆಗ ಜಿ ಎಲ್ ಡಿಲೀಮರು ಕಡೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷರಲ್ಲಾಗಿದ್ದರು, ನಿಮ್ಗೆ ಗೊತ್ತಿರ್ಬೋದು. ಆ ಕನ್ನಡ ಸಂಘ ಸ್ಟಾರ್ಟ್ ಮಾಡಿದಾಗ ಅಪ್ಪ ಏನಂತ ಹೇಳಿದ್ರು, ನೀನು ಕುಂದಾಪುರಕ್ಕೆ ಬಂದದ್ದು ಒಕಾತು ಮಾಡುಕ ಕನ್ನಡ ಸಂಘ ಮಾಡುಕ ಅಂತೇಳಿ. ಅದು ಆದರೂ ಕೂಡ ಚಟುವಟಿಕೆ ನಡೆಸ್ಕೊಂಡು ಹೋಗಿದೆ. ಎಂಥ ಕಾರ್ಯಕ್ರಮ ಮಾಡಿದ್ದು ನಾವು, ಮಂಜೇಶ್ವರ ಗೋವಿಂದ ಪೈಗಳ ಒಂದು ಒಳ್ಳೆ ಸಂಸ್ಮರಣ ಕಾರ್ಯಕ್ರಮ, ಅದು ಅವರ ಎಲ್ಲ ಕೃತಿಗಳ ಒಂದು ಪ್ರದರ್ಶನ, ಮತ್ತು ಅವರ ಕೈ ಬರಹಗಳ ಪತ್ರಗಳ ಪ್ರದರ್ಶನ, ಭಾಗ್ಯಶೆಟ್ಟಿ ಪೊಳೆಯಲ್ಲಿ ಬಂದು ಅದರ ಬಗ್ಗೆ ಭಾಷಣ ಮಾಡಿದ್ದು ಇವತ್ತಿಗೂ ಹಚ್ಚ ಹಸಿರಾಗಿತ್ತು. ತುಂಬ ನಿರಂತರ ಕಾರ್ಯಕ್ರಮ ಮಾಡ್ತಾ ಬಂದಿತ್ತು. ನಂತರ ನಮ್ಮ ಕನ್ನಡ ಸಂಘದ ಒಂದು ಕಾರ್ಯಕ್ರಮ ದೆಸೆಯಿಂದಾಗಿ ನನ್ನನ್ನೇ ಸಾಹಿತ್ಯ ಪರಿಷತ್ತಿನ ತಾಲೂಕು ಪ್ರತಿನಿಧಿಯಾಗಿ ಮಾಡಿದರು. ಇಲ್ಲಿ ಎಚ್ ಎ ಪದ್ಮನಾಭ ಭಟ್ ಅಂತಿದ್ರು, ಅವರು ಆಗ ಸಾಹಿತ್ಯ ಪರಿಷತ್ತಿನ ಅವರು. ಬಿ ಎಂ ಇದ್ದಿನೆಂಬ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರು, ಕೀಕಾನ ರಾಮಚಂದ್ರ ಕಾರ್ಯದರ್ಶಿ, ಅವರೆಲ್ಲ ಸೇರಿ ನನ್ನನ್ನು ಇಲ್ಲಿ ಅಧ್ಯಕ್ಷನಾಗಿ ಮಾಡಿದರು. ಅಲ್ಲಿ ಮುಂದರ್ಸಿದ ನಂತರ ಕನ್ನಡ ತಾಲೂಕು ಘಟಕ ಅಂತ ಮಾಡಿದಾಗ ನನ್ನನ್ನು ತಾಲೂಕು ಅಧ್ಯಕ್ಷನಾಗಿ ಮಾಡಿದರು. ತಾಲೂಕು ಅಧ್ಯಕ್ಷನಾಗಿ ಆಗ ಹರಿಕೃಷ್ಣ ಪುಂದ್ರರು ಜಿಲ್ಲಾಧ್ಯಕ್ಷರು. ಇಡೀ ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಆದಷ್ಟು ತಾಲೂಕು ಸಮ್ಮೇಳನ ಮತ್ತೆ ಎಲ್ಲೂ ಆಗಲಿಲ್ಲ. ಅಷ್ಟು ಸಮ್ಮೇಳನಗಳನ್ನು ನಾವು ಮಾಡಿತ್ತು. ಅದು ಹಳ್ಳಿ ಹಳ್ಳಿಯಲ್ಲಿ, ಎಲ್ಲಿ ಮೂಲೆಯಲ್ಲಿ, ಬಸವನಲ್ಲಿ, ಕಮಲಶಿಲೆಯಲ್ಲಿ, ಕೊಲ್ಲೂರಿನಲ್ಲಿ, ಎಲ್ಲಿ ಮೂಲೆ ಕೋಟೇಶ್ವರದಲ್ಲಿ, ಮೂಕಜ್ಜಿಯನ್ನು ಉಪ್ಪುಂದದಲ್ಲಿ ಎಲ್ಲ ಮಾಡಿತ್ತು. ಹಾಗಾಗಿ ಅದರ ಪರಿಣಾಮವಾಗಿ ಯಾವಾಗ ಉಡುಪಿ ಜಿಲ್ಲೆ ಉದಯ ಆಯಿತೋ
ನೀವೇ ಅಧ್ಯಕ್ಷರಾಗಬೇಕು, ನೀವೇ ನಾಮಿನೇಷನ್ ಆಗಬೇಕು, ಮತ್ತೆ ಯಾರಿಲ್ಲ ಹಕ್ಕುಗೆ, ನೀವು ತಾಲೂಕು ಅಧ್ಯಕ್ಷರಾಗಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರು. ಕಡೆಗೆ ಒತ್ತಾಯಕ್ಕೆ ಸೇರಿ ನಾನು ಅಧ್ಯಕ್ಷ ಪದವಿಗೆ ಅರ್ಜಿ ಕೊಟ್ಟೆ. ಯಾರು ಅವಿರೋಧವಾಗಿ ನಾನು ಆಯ್ಕೆ ಇದೆ. ನಂತರ ಕಸಬದಲ್ಲಿ ತುಂಬಾ ಕೆಲಸ, ಕನ್ನಡದ ಕೆಲಸ ಆಗಿದೆ ಅಂತ ಹೇಳಿ. ಈಗ ಕನ್ನಡದ ರಥ ಪುಸ್ತಕ, ಮನೆ ಮನೆ ಪುಸ್ತಕ ಇರ್ಬೋದು, ನಿವೇಶ. ದಕ್ಷಿಣ ಕನ್ನಡ ಜಿಲ್ಲಾ ಅವಿಭಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇಲ್ಲಿ ಬೊಂಡಾಕಾಸ್ ಕಾಲೇಜಿನಲ್ಲಿ ಮಾಡಿತ್ತು. ಎಂತ ಅದ್ಭುತ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ರಥ ಮಾಡಿತ್ತು ಒಂದು, ಇದೇ ಲಕ್ಷ್ಮೀನಾರಾಯಣ ಆಚಾರ್ಯ ಅಂತ ಹೇಳಿ ಒಂದು ಸಣ್ಣ ರಥ, ಮರದ ರಥ. ಅದರಲ್ಲಿ ಸರಸ್ವತಿಯ ಚಿತ್ರ ಇಟ್ಟು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ, ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟಕರು, ಅವರಿಬ್ಬರು ಎಳೆದದ್ದು ರಥ ಎಳೆದದ್ದು. ಎಂಥ ಒಂದು ಅದ್ಭುತ ದೃಶ್ಯ ಅದು. ವೀರಪ್ಪ ಮೊಯ್ಲಿಗೆ ಎಷ್ಟು ಖುಷಿ ಆಯ್ತು ಅಂದರೆ ನನ್ನ ದೋಸ್ತಿ ಅಂತಲ್ಲ, ಆವರೆಗೆ ಒಂದು ಸಮ್ಮೇಳನಕ್ಕೆ ಕೊಡದಿದ್ದಷ್ಟು ಅನುದಾನವನ್ನು, 1 ಲಕ್ಷ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದರು. ಅದನ್ನು ಪಡೀಲಿಕ್ಕೆ ತುಂಬ ಕಷ್ಟಪಟ್ಟೆ ನನ್ನ ಕಡೆ ನಾನು, ಆದರೆ ಘೋಷಣೆ ಮಾಡಿದರು. ಅಷ್ಟು ಚಂದದ ಒಂದು ಸಾಹಿತ್ಯ ಸಮ್ಮೇಳನ, 3 ದಿವಸದ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಧಾರಣ 3,000 ರಿಂದ 5,000 ಜನ ಭಾಗವಹಿಸಿದ್ದಾರೆ. ಹೆಚ್ಚಿನ ಅಧ್ಯಾಪಕರು ಸಾಯಂಕಾಲದವರೆಗೂ ರಾತ್ರಿವರೆಗೂ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಅನುಭವಿಸಿದ್ದಾರೆ. ಎಲ್ಲ ಸ್ಮರಣೀಯವಾದಂಥ ಕಾರ್ಯಕ್ರಮ. ಕುಂದಾಪುರದಲ್ಲಿ ವಕೀಲರ ಹೆಬ್ಬಾರ್ ಅಂತ ಹೇಳಿದ್ರೆ ಒಂದು ಹೆಸರು ಇತ್ತು, ಮತ್ತು ಅದರ ಜೊತೆಗೆ ತಮ್ಮ ವಕೀಲ ವೃತ್ತಿಯ ಜೊತೆಗೆ ನಿಮ್ಮಲ್ಲಿರುವ ಹಾಸ್ಯ ಪ್ರಜ್ಞೆ ಅದು ಭಾಳಷ್ಟು, ಅದು ಕೇಳುವವರಿಗೆ ಒಂದು ನಿಮ್ಮ ವೃತ್ತಿಯ ಅನುಭವ ಒಂದು, ಅದನ್ನು ನೀವು ಹೇಳುವ ರೀತಿಯ ಮತ್ತೊಂಥರ ಅಂದರೆ ಹಾಸ್ಯ ಪ್ರಜ್ಞೆ ಸೇರಿಸಿ ಹೇಳ್ತಾರೆ. ನಮ್ಮ ಅಪ್ಪಯ್ಯ ಭಾಳ ಪ್ರಸಿದ್ಧ ವಕೀಲರಾಗಿದ್ದರು, ಅವರ ಅಪ್ಪಯ್ಯ ಕಾಳಿಂಗ್ ಹೆಬ್ಬಾರ್ ಅಂತ. ಅವರು ಆಗಿನ ಕಾಲದ ದೊಡ್ಡ ಕಾರ್ಬಾರಿ, ಕಾರ್ಬಾರಿ ಮಾತ್ರ ಅಲ್ಲ, ಕಾನೂನು ಅವರಿಗೆ ಗೊತ್ತಿಲ್ಲದಿದ್ದು ಕಾನೂನೇ ಇಲ್ಲ. ತಾಲೂಕು ಆಗಿನ ಕಾಲದ ಉಡುಪಿ ತಾಲೂಕು ಬೋರ್ಡ್ನ ಉಪಾಧ್ಯಕ್ಷರಾಗಿದ್ದರು ಆಗಿನ ಕಾಲದ ದೊಡ್ಡ ರಾಜಕೀಯ ವ್ಯಕ್ತಿಯವರು. ಅವರು ನಮ್ಮ ಅಪ್ಪಯ್ಯನಿಗೆಲ್ಲ ಕಾನೂನು ಹೇಳಿಕೊಡೋದು, ಅಷ್ಟು ಮಟ್ಟಿಗೆ ಅವರು ನುರಿತವರು. ಅಪ್ಪಯ್ಯನಿಗೆ ಕಡೆ ಕಡೆ ಕಿರಿಕಿರಿ ಆಗ್ತಿತ್ತು, ಅಪ್ಪ ಅಜ್ಜಯ್ಯ ಒಳಗೆ ಕೂತ್ಕೊಂಡು ಹಾಂಗಲ್ದ ಹೀಗೆ ಅಂತ ಹೇಳೋದು ಅವರು ಸಾಕ್ಷಿಗಾರರಿಗೆ ತರಬೇತಿ ಕೊಡುವಾಗ. ಅಪ್ಪ ಅಜ್ಜಯ್ಯ ಒಳಗೆ ಕೂತ್ಕೊಂಡು ಹೊರಗೆ ಚಾವಡಿಯಲ್ಲಿ ಕೂತ ಅಪ್ಪಯ್ಯನಿಗೆ ಹೇಳಿಕೊಡೋದು, ಅಷ್ಟು ಮಟ್ಟಿಗೆ ಎಲ್ಲ ಇದ್ದಿತ್ತು. ಅಪ್ಪಯ್ಯ ನನಗೆ, ನಾನು ಬಂದ ನಂತರ ಅಪ್ಪಯ್ಯ ನನಗೆ ಒಳ್ಳೆ ಸಹಾಯಕರಾಗಿ ಅಂದರೆ ಮಾರ್ಗದರ್ಶನ ನೀಡಿದರು, ಹೇಗೆ ಒಳ್ಳೆಯ ಯಶಸ್ವಿ ವಕೀಲಾಗ್ಬೋದು ಅಂತ. ನಿಮಗೆ ಆಶ್ಚರ್ಯ ಆಗಲಿಕ್ಕುಂಟು, ವಕೀಲಾಗಿ ಬಂದ ಕೂಡಲೇ ಅಪ್ಪಯ್ಯ ನಮಗೆ ಫಸ್ಟ್ ಕಲಿಸಿದ್ದು ಯಾಕಂತ ಹೇಳಿದ್ರೆ, ಈ ಪ್ಲೀಡಿಂಗ್ಸ್ ಅಂದರೆ ಕೋರ್ಟಿಗೆ ಹಾಕುವಂಥ ರೆಕಾರ್ಡ್ಗಳನ್ನು ಹೊಲಿಯೋದು ಹೇಗೆ ಅಂತ ಅದು ಮೊದಲು ಗೊತ್ತಿರಬೇಕು. ಒಬ್ಬ ಹೋಟ್ಲನ್ನು ನಡೆಸಬೇಕಾದ್ರೆ ಅಡುಗೆ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು ಅವನಿಗೆ. ಅಡುಗೆ ಮಾಡೋ ಗೊತ್ತಿಲ್ಲದವ ಹೋಟ್ಲನ್ನು ನಡೆಸಿದರೆ ಪ್ರಯೋಜನ ಇಲ್ಲ. ಹಾಗಾಗಿ ಒಬ್ಬ ವಕೀಲನಾದವನು ಯಶಸ್ವಿ ಆಗಬೇಕಾದ್ರೆ ಅವನಿಗೆ ಗುಮಾಸ್ತಿಕೆ ಕೆಲಸ ಮೊದಲು ಗೊತ್ತಿರಬೇಕು. ಸ್ಟ್ಯಾಂಪ್ ಎಲ್ಲಿ ಹಚ್ಚಬೇಕು, ಯಾವ ಬದಿಗೆ ಹಚ್ಚಬೇಕು, ಅದು ಹೇಗೆ ಬರೆದದನ್ನು ಮುಚ್ಚದೆ ಹಚ್ಚಬೇಕು, ಆನಂತರ ಎಲ್ಲ ಒಟ್ಟಿಗೆ ಗಂಟು ಹಾಕಿ ಕೋರ್ಟಿಗೆ ಪ್ರೆಸೆಂಟ್ ಮಾಡೋದು ಹೇಗೆ, ಇಂಥದ್ದನ್ನೆಲ್ಲ. ಅಪ್ಪಯ್ಯ ನನ್ನ ಪ್ರಥಮ ದಿವಸ ಕೋರ್ಟಿಗೆ ಕರ್ಕೊಂಡು ಹೋದರು. ಕೋರ್ಟಿಗೆ ಕರ್ಕೊಂಡು ಹೋದಾಗ ಸೀದಾ ಜಡ್ಜರ ಹತ್ರ ನನ್ನ ಪರಿಚಯ ಮಾಡಿಕೊಟ್ಟದ್ದಲ್ಲ, ಸೀದಾ ಹೆಡ್ ಕ್ಲಾರ್ಕ್ ಇದ್ರಲ್ಲ, ಹೆಡ್ ಕ್ಲಾರ್ಕ್. ನನಗೆ ಅಂತ ಸಿಟ್ಟು ಬಂತು, ನಾನು ಇಷ್ಟು ರ್ಯಾಂಕ್ ಪಡ್ಕೊಂಡು ಒಂದು ಲಾ ಮಾಡ್ಕೊಂಬಂದಿದ್ದೆ, ಅಪ್ಪಯ್ಯ ನಮ್ಗೆ ಹೆಡ್ ಕ್ಲಾರ್ಕ್ ಪರಿಚಯ ಮಾಡಿದ್ರು, ಜಡ್ಜರು ಪರಿಚಯ ಮಾಡೋದಿಲ್ಲ ಅಂತೇಳಿ. ಕಡೆ ನಂಗೆ ಗೊತ್ತಾಯಿತು, ನಿಜವಾಗಿಯೂ ಒಂದು ಒಬ್ಬ ಯಶಸ್ವಿ ವಕೀಲಾಗಬೇಕಾದ್ರೆ ಹೆಡ್ ಕ್ಲಾರ್ಕು, ಇತರ ಕ್ಲಾರ್ಕ್ಗಳೆಲ್ಲ ಪರಿಚಯ ಬೇಕು, ದೋಸ್ತಿ ಬೇಕು. ಯಾಕಂದರೆ ನಮ್ಮ ಕೇಸ್ ಪೇಪರ್ ಅವರ ಮೂಲಕ ಹಾದು ಹೋಗಿ ಕಡೆ ಜಡ್ಜರನ್ನು ಮುಟ್ಟು, ಅವರು ಅಡ್ಡಕಲ್ಲಿಟ್ಟರೆ ಮುಂದೆ ಹೋಗುವುದಿಲ್ಲ, ಅವರ ದೋಸ್ತಿ ಇದ್ದರೆ ಮಾತ್ರ ಹೋಗುದು. ಅದಕ್ಕೆ ಅಪ್ಪಯ್ಯ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂಥೇಳಿ ಆಯಿತು. ಕಡೆಗೆ ಪ್ರಥಮ ದಿವಸ ಅಪ್ಪಯ್ಯ ನೀ ಮುಂದೋಗು, ನಾ ಕಡೆ ಬತ್ತೆ ಅಂತ ಹೇಳಿದರು. ನೀನು 63/63 63ನೇ ಇಸ್ವಿ ನಾನು ಸೇರಿದ್ದು, 1969/1963 ನಾನು ಸೇರಿದ್ದು. ಆ ದಿವಸ ಕೋರ್ಟಿಗೆ ಹೋದಾಗ ಈ ಕೇಸ್ ಕರೆದು ಕೊಡಲೇ ನೀನು ವಕಾತ್ ಹಾಕು ನಿನ್ನ ಕಡೆಯಿಂದ, ಐ ಅಪಿಯರ್ ಫಾರ್ ಡಿಫೆಂಡೆಂಟ್ ಅಂತ ವಕಾತ್ ಹಾಕು ಅಂತ ಹೇಳಿದರು. ಹಕ್ಕು ಅಂತ ಹೇಳಿದೆ, ವಕಾತ್ ಹಿಡ್ಕೊಂಡು ಹೋಗಿ ರೆಡಿ ಮಾಡಿ ಕೂತ್ಕೊಂಡೆ. ಅಪ್ಪಯ್ಯ ಹೇಳಿದರು ಸೈಲೆನ್ಸ್ ಅಂತ ಹೇಳಿ ಕೂಡಲೇ ಜಡ್ಜರು ಮೇಲೆ ಬರ್ತರು, ಹಾಗೆ ಎಲ್ಲ ವಕೀಲರು ನಿಂತ್ಕೊಂತರು, ನೀನು ನಿಂತ್ಕೋ. ಕಡೆಗೆ ಜಡ್ಜರು ಕೂತ್ಕೊಂಡು ಕೂಡ ಎಲ್ಲ ವಕೀಲರು ಕೂತ್ಕೊಂತರು, ನೀನು ಕೂತ್ಕೋ. ಕಡೆಗೆ ಕೇಸ್ ಕರೀತರು, ಈ ಕೇಸ್ ಬಂದ್ಕೊಂಡು ವಕಾತ್ ಹಾಕಂತ. ಅವ್ರು ಹೇಳ್ದಂಗೆ ಆಯಿತು, ಸೈಲೆನ್ಸ್ ಅಂತರು, ಎಲ್ಲ ನಿಂತರು, ನಾನು ನಿಂತೆ, ಎಲ್ಲರೂ ಕೂತ್ಕೊಂಡ್ರು, ನಾನು ಕೂತ್ಕೊಂಡೆ. ಕೇಸ್ ಕರೆದ್ರು 93/63 ಐ ಫೈಲ್ ವಕಾಲತ್ ಅಂತೇಳಿ, ನಾನು ವಕಾತ್ ಹಾಕ್ತೇನೆ ಇಂಥವರ ಪರವಾಗಿ ಅಂತೇಳಿ ವಕಾತ್ ಹಾಕಿದೆ. ಜಡ್ಜರು ಹಿಂಗೆ ಕಂಡ್ರು, ಹೊಸ ಹುಡುಗ, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರು. ನನಗೆ ಕೈ ಕಾಲು ನಡುಗಿ ಮೈ ಎಲ್ಲ ಬೇವ್ರಿ, ನನ್ನ ಹೆಸರು ಹೇಳಿ ಬರಲಿ ಅಪ್ಪಯ್ಯನ ಹೆಸರು ಹೇಳಿ ಬಂದುಬಿಟ್ಟೆ. ಇವತ್ತಿಗೂ ನಂಗೆ ನೆನಪಿಲ್ಲ, ಎಲ್ಲ ನೆಗಾಡಿರು ಒಂದ್ಸಲ. ಕಡೆಗೆ ನಾವು ಹಿಂದೆ ನೋಡಿದ್ದೇ ಇಲ್ಲ ವಕಾತ್ನಲ್ಲಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ವಕಾತ್ನಲ್ಲಿ ಒಂದು ಸಾಹಿತ್ಯ ಅನ್ನೋದು ಎಷ್ಟು ಮಟ್ಟಿಗೆ ನನಗೆ ಪ್ರಯೋಜನಕ್ಕೆ ಬರ್ತದೆ ಎಂಬುದನ್ನು ನನಗೆ ಗೊತ್ತಾಯಿತು. ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಕೇಸು, 2 ಮಕ್ಕಳು, ತಂದೆ ಅವರ ವಶ ಪಡಿಬೇಕು ಕಸ್ಟಡಿ ಅಂತ ಹೇಳ್ತಾರೆ ಅಂತ ನಾನು ತಂದೆ ಪರವಾಗಿ ಅರ್ಜಿ ಕೊಟ್ಟಿದ್ದೆ. ತಂದೆ ಒಂದೊಂದು ಮಗುವಿನ ಹೆಸರು 1 ಲಕ್ಷ ರೂಪಾಯಿ ಇಟ್ಟಿದ್ದೆ ಆಗಿನ ಕಾಲದಲ್ಲೇ, ಹಾಗಾಗಿ ಖಂಡಿತ ನನಗೆ ಗುಣ ಆಗುವಂಥದ್ದು ಚಾನ್ಸ್ ಇದ್ದಿತ್ತು. ಹೆಂಡತಿ ಏನು ಅವಳ ಹತ್ರ ದುಡ್ಡಿಲ್ಲ, ಮಾತ್ರವಲ್ಲ ಅವಳ ನಡತೆ ಸ್ವಲ್ಪ ಸಂಶಯ ಇತ್ತು ಗಂಡಿಗೆ, ಹೀಗೆಲ್ಲ ಇತ್ತು. ನಾನು ಆರ್ಗ್ಯುಮೆಂಟ್ ಮಾಡಿದೆ ನನಗೆ ಗುಣ ಆಗುವಂಥ ಚಾನ್ಸ್ ಆಯಿತು.
ಲಾಸ್ಟ್ ಮೊಮೆಂಟಿಗೆ ಎಂತ ಮಾಡಿದ್ರು ಆಚೆ ಕಡೆ ವಕೀಲರು ನನಗೆ ಗೊತ್ತಿಲ್ಲದಂಗೆ ಮಕ್ಕಳನ್ನು ಕೋರ್ಟ್ ಮುಂದೆ ಹಾಜರು ಮಾಡಿಬಿಟ್ರು. ಯುವರ್ ಆನರ್, ನೀವು ಮಕ್ಕಳನ್ನೇ ಕೇಳಿ, ಮಕ್ಕಳು ತಾಯಿಯೊಟ್ಟಿಗೆ ಹೋಗ್ತಾರಾ ತಂದೆಯೊಟ್ಟಿಗೆ ಹೋಗ್ತಾರಾ ಅಂತ ಮಕ್ಕಳನ್ನೇ ಕೇಳಿ ಅಂತ ಹೇಳಿಬಿಟ್ರು. ಮಕ್ಕಳು ತಾಯಿಯೊಟ್ಟಿಗೆ ಬಂದದ್ದು ಅವರು ಜಜ್ರು. ನಾನು ಎಂಥ ಅತ್ತನ ಕಾಮದ್ರೆ ಜಜ್ರು ಹೀಗೆ ಕೇಳಿದ್ರು, ಮಕ್ಕಳೇ ನೀವು ಯಾರೊಟ್ಟಿಗೆ ಹೋಗ್ತೀರಿ, ತಂದೆಯೊಟ್ಟಿಗೆ ಹೋಗ್ತೀರಾ ತಾಯಿಯೊಟ್ಟಿಗೆ ಹೋಗ್ತೀರಾ ಅಂತ. ಮಕ್ಕಳು ಸಹಜವಾಗಿ ನಾನು ತಾಯಿಯೊಟ್ಟಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ರು. ಜಜ್ರು ನಾನು ಹೇಳಿ, ಮಿಸ್ಟರ್ ಹೆಬ್ಬಾರ್ ಯು ಆರ್ ಔಟ್ ಆಫ್ ಕೋರ್ಟ್, ನಿಮಗೆ ಕೇಸ್ ಇಲ್ಲ. ಮಕ್ಕಳು ಯಾವಾಗ ತಾಯಿಯೊಟ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ರು ನಾನು ಎಂತ ಮಾಡೋಕ್ಕೂ ಇಲ್ಲ, ನಾನು ನಿಸ್ಸಹಾಯಕ, ನಾನು ತಾಯಿಗೆ ಕೊಡಬೇಕಾಗ್ತದೆ ಕಸ್ಟಡಿಯನ್ನು ಮಕ್ಕಳದ್ದು ಅಂತ ಹೇಳಿಬಿಟ್ರು. ನನಗೆ ಎಲ್ಲಿಂದ ಆಗ ಸ್ಫೂರ್ತಿ ಬಂತು ಏನೋ, ಮಂಜೇಶ ಗೋವಿಂದಪ್ಪಗಳ ಗೊಲ್ಗೊತ್ತ ಅಂತ ಗ್ರಂಥದಲ್ಲಿ ಒಂದು ಎರಡು ಲೈನ್ ಉಂಟು. ಕ್ಷಮಿಸಿವರ ನೆಲೆ ತಂದೆ ತಾವೇನು ಹೇಳುತ್ತೇನೆಂದು ದರಿಯರಿವರು ಅಂತ. ಫರ್ಗಿವ್ ದೆಮ್ ಮೈ ಲಾರ್ಡ್, ದೇ ನೋ ನಾಟ್ ವಾಟ್ ದೇ ಆರ್ ಸೇಯಿಂಗ್ ಅಂತ ಇಂಗ್ಲೀಷ್ನ ಇದ್ದದನ್ನು ಅವರು ಭಾಷಾಂತರ ಮಾಡಿದ್ದೆ. ನಾನು ಅದನ್ನೇ ಹೇಳಿದೆ, ಬೈಬಲ್ನಲ್ಲಿ ಹೀಗೆ ಹೇಳ್ತದೆ, ಫರ್ಗಿವ್ ದೆಮ್ ಮೈ ಲಾರ್ಡ್ ದೇ ನೋ ನಾಟ್ ವಾಟ್ ದೇ ಆರ್ ಸೇಯಿಂಗ್. ಈ ಮಕ್ಕಳು ಅಪ್ರಾಪ್ತ ವಯಸ್ಸಿನವರು, ಅವ್ರಿಗೆ ಏನು ಹೇಳ್ತಾರೆ ಅಂದರೆ ಅವರಿಗೆ ಗೊತ್ತಿಲ್ಲ. ಅವರ ಯಾರ ಕೈಯಲ್ಲಿ ಅವರಿಗೆ ಹೆಚ್ಚು ಸುರಕ್ಷಿತ, ಹೆಚ್ಚು ಕ್ಷೇಮ ಎನ್ನುವುದು ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಮಕ್ಕಳ ಅಧಿಕಾರ ಅಲ್ಲ, ಅಧಿಕಾರ ನಿಮಗೆ ಕೊಟ್ಟಿದ್ದಾರೆ ನ್ಯಾಯಾಲಯ, ಇದು ಕಾನೂನು. ನೀವು ನಿರ್ಧಾರ ಮಾಡಬೇಕು, ಮಕ್ಕಳು ನಿರ್ಧಾರ ಮಾಡೋದಲ್ಲ, ನಿಮ್ಮ ಅಧಿಕಾರ ಅಂತ. ಅವರಿಗೆ ಒಳ್ಳೆ ಖುಷಿ, ಓ ಹೌದು ನನ್ನ ಅಧಿಕಾರ, ಮಕ್ಕಳ ಅಧಿಕಾರ ಅಲ್ಲ ಅಂತೇಳಿ ಜಜ್ಮೆಂಟ್ಗೆ ಇಟ್ಟರು. ಅದನ್ನೇ ಕೋಟ್ ಮಾಡಿದರು, ಹೆಬ್ಬಾರ್ ಕೋಟೆಡ್ ದಿ ಬೈಬಲ್ ಆ್ಯಂಡ್ ಸೆಡ್ ಫರ್ಗಿವ್ ದಿ ಮೇಲೆ ಆಡ್ ಏನೋ ನೋಡೋದೇ. ಅವರಿಗೆ ಏನಂತ ಗೊತ್ತಿದೆ, ನಾನು ನಿರ್ಧಾರ ಮಾಡಬೇಕು, ಹಾಗಾಗಿ ಮಕ್ಕಳು ತಂದೆಗೆ ಕಸ್ಟಡಿ ಕೊಡ್ತೇವೆ ಅಂದರೆ ನಮಗೆ ಗುಣ ಮಾಡಿಬಿಟ್ರು. ಕಡೆಗೆ ಅವರೊಳಗೆ ರಾಜಿ ಇತ್ತು, ಆಸಕ್ತಿ ಬೇರೆ. ಹಾಗೆ ಒಂದು ಸಾಹಿತ್ಯ ಕೂಡ ಒಂದು ನ್ಯಾಯಾಲಯದಲ್ಲಿ ಇಂಥದ್ದೆಲ್ಲ ಒಂದು ಪರಿಣಾಮವನ್ನು ಬೀರುತ್ತದೆ. ಮತ್ತು ಹಾಸ್ಯವೂ ಕೂಡ ಇರ್ತದೆ. ಈಗ ನಾನು ಅಲ್ಲಿ ನಮ್ಮ ಸುಬ್ಬಣ್ಣಯ್ಯ ಅಂತೇಳಿ ವಕೀಲರ ಬಗ್ಗೆ ಒಂದು ಬರೆದು ಬಿಟ್ಟೆ. ಅವರು ಭಾರಿ ಈ ಅಡ್ಡ ಸವಾಲು ಮಾಡೋದ್ರಲ್ಲಿ ಭಾಳ ಪ್ರಸಿದ್ಧರು. ಚಾಕ ಚಕ್ಕಿದ್ರು ಅಂಥ ಚಕ್ಕೆ ಚಕ್ಕಿತ್ತು. ಆದರೆ ನಿಮಗೆ ಗೊತ್ತಿದ್ದ ಹಾಗೆ ಆಗಿನ ಕಾಲದಲ್ಲಿ ಹೆಚ್ಚಿನ ವಕೀಲರುಗಳು ರಸಿಕರು, ಅವರು ಭಯಂಕರ ರಸಿಕರು. ಎಲ್ಲ ಹೆಚ್ಚಿನ ವಕೀಲರುಗಳಿಗೆ ಹೊರಗೆ ಉಪಪತ್ನಿಯರಲ್ಲಿ ಇರ್ತಾರೆ, ಅಂಥ ವಕೀಲರೇ ಅವರು. ಅವರ ಬಗ್ಗೆ ನಾನು ಕಡೆಗೆ ಒಂದು ಪದ್ಯ ಬರೆದೆ. ನಮ್ಮ ಸುಬ್ಬಣ್ಣಯ್ಯ ಚಾಣಾಕ್ಷ ವಕೀಲ, ಪಾಟಿ ಸವಾಲಿನಲ್ಲಿ ಇವರ ಮೀರಿಸುವರಿಲ್ಲ. ವೇಷೆಯೊಬ್ಬಳು ಬಂದು ಸಾಕ್ಷಿ ಪಂಜರ ನಿಂದು ಒಯ್ಯಾರದಿ ಬಳುಕುತ್ತ ಸಾಕ್ಷಿ ನೀಡಿದಳು ಅಂದು ಅಂತ. ಕಡೆಗೆ ಅಷ್ಟೊತ್ತಿಗೆ ಸುಬ್ಬಣ್ಣಯ್ಯ ನಿಲ್ತಾರೆ ಕ್ರಾಸ್ ಮಾಡಲಿಕ್ಕೆ. ಎಲ್ಲಿರುವುದು ನೀವು ಕೇಳಿದ್ರು ಸುಬ್ಬಣ್ಣ. ಹಾಗೆ ಅವಳು ಹೇಳ್ತಾಳೆ, ದಿನ ಬರೋರು ನೀವು ಹೇಳ್ಬೋದು ಇದನ್ನು ಅಂತ. ಎಲ್ಲಿ ಇರುವುದು ನೀವು ಕೇಳಿದ್ರು ಸುಬ್ಬಣ್ಣ, ದಿನ ಬರೋರು ನೀವು ಕೇಳ್ಬೋದು ಇದನ್ನು. ಇದಕ್ಕೆ ಹೇಳಿ ಕೋರ್ಟಿನಲ್ಲಿ ನಗದವರೇ ಇಲ್ಲ, ನ್ಯಾಯಾಧೀಶರಿಗೂ ಕೂಡ ನಗೆ ತಡೆಯಲಿಲ್ಲ. ಈ ಸುಬ್ಬಣ್ಣಯ್ಯನಿಗೆ ಎಲ್ಲರ ತಗಡ್ದು ಬೇಜಾರಾಗಿಲ್ಲ, ನ್ಯಾಯಾಧೀಶರ ತಗಡ್ದು ಬೇಜಾರಾಯ್ತು. ಹಾಗಾಗಿ ಅವರೇನು ಭಾಳ ಬುದ್ಧಿವಂತರು, ಕ್ವಶನ್ ರೀಫ್ರೇಮ್ ಮಾಡ್ತಾರೆ, ರೀಫ್ರೇಮ್ ಮಾಡಿ ಕೇಳ್ತಾರೆ. ನನಗೆ ಗೊತ್ತುಂಟಮ್ಮ ನೀನಿರುವ ಜಾಗ ಸಾಹೇಬರಿಗೆ ಬೇಕು ಹೇಳಿಗೆ ಬೇಗ ಅಂತ ಅಂದರೆ ಬರ್ಕೊಳ್ಳಿಕ್ಕೆ. ನಕ್ಕರೆಲ್ಲರ ಮೆಚ್ಚಿ ಸುಬ್ಬಣ್ಣಯ್ಯನ ಪ್ರತಾಪ, ನ್ಯಾಯಾಧೀಶರು ಮಾತ್ರ ನಗಲಿಲ್ಲ ಪಾಪ ಅಂಥೇಳಿ ನಾನು ಕವನ ಬರೆದಿದ್ದೆ. ಹೀಗೆ ಅದು ಬಹಳ ಕ್ಲಿಕ್ಕದ್ದು, ಅದು ಅಕ್ಕ ಸಮ್ಮೇಳನದಲ್ಲಿ ಕ್ಲಿಕ್ ಆಗಿದ್ದು, ಇದೇ ಕವನ ಏನು ಹೇಳಿದಾಗ ಕ್ಲಿಕ್ ಆಗಿದೆ, ಅಲ್ಲಿ ಕೂಡ ಹೇಳಿದ್ದೆ ಈ ಕವನವನ್ನು. ಮತ್ತು ಇನ್ನೊಂದು, ವಕೀಲರೊಳಗೆ ನಾವು ತುಂಬ ನಾಟಕ ಮಾಡ್ತೇವೆ. ಇದರಲ್ಲಿ ನ್ಯಾಯಾಲಯದಲ್ಲಿ ನಾವು ಎದ್ದಂತ ಗರ್ಜನೆ ಮಾಡೋದು ಕಂಡ್ರೆ ಏನು ಆಜನ್ಮ ಶತ್ರುಗಳ ನೋಡಬೇಕು, ಹೊರಗೆ ಹೋದರೆ ನಾವು ಸ್ನೇಹಿತರು, ಆ ಕಕ್ಷಿಗರನ್ನು ಪರವಾಗಿ ಅಷ್ಟೆಲ್ಲ ನಾಟಕ ಮಾಡ್ತೇವೆ. ಹಾಗಾಗಿ ಒಂದು ಕವನ ಬರೆದೆ, ನೀನೊಬ್ಬ ಕತ್ತೆ ಎಂದನು ಒಬ್ಬ ವಕೀಲ ಇನ್ನೊಬ್ಬನಿಗೆ, ನಾನಲ್ಲ ನೀ ಕತ್ತೆ ಎಂದನವ ಅವಾಗೆ. ಆಗ ನ್ಯಾಯಾಧೀಶರು ಹೇಳಿದರು ಹೀಗೆ, ನಾನೊಬ್ಬನಿದ್ದೇನೆ ಇಲ್ಲಿ, ಮರೆತು ಹೋಯ್ತೆ ನಿಮಗೆ ಅಂತ. ಅಂದರೆ ನಾನು ಇದುವಾಗಿ ಹಿಂಗಿದ್ದೆಲ್ಲ ಮಾತಾಡೋದು ಅಂತ ಅರ್ಥ, ಅದರಲ್ಲಿ ಅರ್ಥ ಅದರ್ಥ ಆಗುತ್ತೆ. ಇಂಥದ್ದೆಲ್ಲ ಒಂದು ವೃತ್ತಿಯ ಮೇಲಿನ ಹಾಸ್ಯಗಳ ತುಣುಕುಗಳನ್ನು ಆಗಿಂದೆಲ್ಲ ಬರೀತಾ ಇದ್ದೆ, ಖುಷಿಯಾಗ್ತಿತ್ತು. ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮ ಬಗ್ಗೆ ನನಗೆ ಆಸಕ್ತಿ ಹೇಗೆ ಹುಟ್ಟಿತ್ತು ಮತ್ತು ಹೇಗೆ ಪತ್ರಿಕೋದ್ಯಮ ಆಗಿದೆ ಅಂತ ಹೇಳಿದ್ರೆ, ಮಂಗಳೂರು ಸರ್ಕಾರಿ ಕಾಲೇಜು, ಅಲ್ಲಿ ಈ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರುವಾಗ ನವಭಾರತ ಅಂತ ಒಂದು ಪತ್ರಿಕೆ ಇತ್ತು, ಭಾಳ ಪ್ರಸಿದ್ಧ ಅಂತ. ಇವರು ಕುಡುವರದ್ದು, CPC ಕುಡುವರದ್ದು ಪತ್ರಿಕೆ, ಅಲ್ಲಿ ಬನ್ನಂಜಯ ರಾಮಾಚಾರ್ಯರು ಸಂಪಾದಕರಾಗಿದ್ದರು. ನಾವು ಪತ್ರಿಕೆಗಳಲ್ಲಿ ನಮ್ಮ ಸುದ್ದಿ ಬರಬೇಕು, ಅದರಲ್ಲಿ ASN ಹೆಬ್ಬವರು ಕಾರ್ಯದರ್ಶಿ ಒಂದಿಸಿವರು ಅಂತ ಬಂದರೆ ನಾನು ನಮಗೆ ಸ್ವರ್ಗ ಸಿಕ್ಕಿದಾಗೆ. ಹಾಗೆ ನಾನು ವರದಿ ಬರ್ಕೊಂಡು ಹೋಗಿ ರಾಮಚಾರ್ಯ ಕೈಯಲ್ಲಿ, ಅವರ ಕುಡಿಯಲ್ಬಲ್ಲ ನವವಾರ್ತ ಆಫೀಸಿಗೆ ಹೋಗಿ ರಾಮಚಾರ್ಯನ ಹುಡುಕಿ ಅವ್ರ ಕೈಯಲ್ಲಿ ಕೊಡೋದು, ನೀನು ಯಾರು ಕುಂದಾಪುರ ಹೆಬ್ಬಾರ್ ಅಂತೇಳಿ. ಹಾಂ ಆಯ್ತು ಹಾಕು, ಒಳ್ಳೆ ಬರೀತೆ ಮಾರಯ್ಯ ಅಂತ ನಮ್ಗೆ ಬೆಂತಿಟ್ಟಿದ್ರು. ತುಂಬ ಬರ್ತಿತ್ತಾಗ ನಮ್ಗೆ ಭಾಳ ಖುಷಿಯಾಗ್ತದೆ ವರದಿ ಬರೆದು. ಆಗ ಫೀಲ್ ಮಾಡಿದ್ದೆ ಅಲ್ಲಿ. ಕಡೆಗೆ 1971 ಉದಯವಾಣಿ ಶುರು ಆಯಿತು. ಉದಯವಾಣಿ ಶುರು ಆದಾಗ ಅವರಿಗೆ ನೆನಪಾಯಿತು, ಈ ಹುಡುಗ ಅಡ್ಡಿಲ್ಲ ಕುಂದಾಪುರಿಗೆ ಒಕ್ಕಾತ್ ಮಾಡ್ತಾರೆ. ನಂಗೊಂದು ಕಾಗದ ಹಾಕಿದರು ಉದಯವಾಣಿಗೆ, ನೀವೇ ಕುಂದಾಪುರ ತಾಲೂಕಿನ ವರದಿಗಾರ ಆಗಬೇಕು ಅಂತೇಳಿ ನಂಗೆ ಕಾದ ಹಾಕಿದರು. ಅದೇ ರೀತಿಯಲ್ಲಿ ವೀರಪ್ಪ ಮೇಲಿಯವರಿಗೆ ಕಾರ್ಕಳ ತಾಲೂಕಿನ ವರದಿಗಾರ ಆಗಬೇಕು ಅಂತ ವೀರಪ್ಪ ಮೇಲೆಯೇ ಕಾದ ಹಾಕಿದರು. ವೀರಪ್ಪ ಮೇಲೆ ಒಪ್ಪಲಿಲ್ಲ, ನಾನು ಒಪ್ಪಿದೆ. ಹಾಗಾಗಿ ಉದಯವಾಣಿಯ ಆರಂಭಿಕ ಸ್ಥಾಪಕ ವರದಿಗಾರರಾಗಿ ನಾನು ಆಗಿದ್ದೆ.
ಅದರ ನಂತರ ಡೆಕ್ಕನ್ನಾರ ಪ್ರಜಾವಾಣಿಗೆ ಶೇಷಾದ್ರಿ ಮತ್ತು ಖಾದ್ರಿ ಶಾಮಣ್ಣ ನಮ್ಮ ಮನೆಗೆ ಬಂದು ನನ್ನನ್ನು ವರದಿಗಾರರಾಗಿ ನೇಮಕ ಮಾಡಿ ಹೋದರು. ಕೆ ಎಸ್ ಉಪಾಧ್ಯಾಯ ಜಿಲ್ಲಾ ವರದಿಗಾರರ ಮೂಲಕ ಅವರು ನನ್ನ ತಂದೆಯವರ ತಂಗಿ ಮಗ, ಅವರಿಂದಾಗಿ ಅವರು ಸಿದ್ಧಾರ್ಥ ಮುದ್ರಣಾಲಯ ಅಂತ ಇಟ್ಕೊಂಡು ಒಳ್ಳೆಯ ಪ್ರಸಿದ್ಧ ಪತ್ರಕರ್ತರು, ಅವರಿಂದಾಗಿ ನಾನು ಅಲ್ಲಿಯೂ ಅದಕ್ಕೂ ವರದಿಗಾರರಾದೆ. ಹಾಗೆ ಮೂರು ಪತ್ರಿಕೆಗಳಿಗೆ ಕುಂದಾಪುರದ ಏಕೈಕ ವರದಿಗಾರರಾಗಿ ನಾನಾಗ ಕಾರ್ಯವಹಿಸ್ತಾ ಬಂದೆ. ಆದರೆ ನನ್ನದೊಂದು ಸಾಹಿತ್ಯದ ಆಸಕ್ತಿಯನ್ನು ನಾನು ಈ ಇದರಲ್ಲೂ ವರದಿಯಲ್ಲೂ ತೋರಿಸ್ಲಿಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ನನ್ನ ವರದಿಗಳಲ್ಲಿ ಸಾಹಿತ್ಯದ ಒಂದು ತುಣುಕಿರ್ತಿತ್ತು, ಅಂದರೆ ಹೊಳಪಿರ್ತಿತ್ತು. ಹಾಗೆ ಜನ ಅದನ್ನು ಲೈಕ್ ಮಾಡಿದ್ರು. ಎಷ್ಟು ಮಟ್ಟಿಗೆ ಎಷ್ಟೋ ಜನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅವರ ನನ್ನ ಎಲ್ಲ ಬಾಕ್ಸ್ ಐಟಮ್ ಇಸ್ಕೊಳೋದು. ಇಲ್ಲಿ ಆಸ್ಪತ್ರೆಯಲ್ಲಿ ಒಬ್ಬ ಹುಡುಗ ಒಬ್ಬ ಯುವಕ, ಅವನ ಪೈಕಿ ಅವರು ಯಾರೋ ಆಸ್ಪತ್ರೆಯಲ್ಲಿ ಇದ್ದರು. ಆ ಆಸ್ಪತ್ರೆಯಲ್ಲಿ ಅವ್ರು ನೋಡ್ಕೊಳ್ಳಿಕ್ಕಿದ್ದ. ಅವನಿಗೆ ಒಂದು ಸಲ ಬೋರ್ ಆಯಿತು, ಒಂಥರ ಎಂತ ಮಾಡಿದ, ಅವ್ನು ಗಮ್ಮತ್ತು ಮಾಡಬೇಕಂತಂದರೆ ಒಂದು ಹುಡುಗಿ ವೇಷ ಮಾಡ್ಕೊಂಡು ಬಂದ. ರಾತ್ರಿಯಲ್ಲಿ ಹುಡುಗಿ ವೇಷ ಮಾಡ್ಕೊಂಡು ಆಸ್ಪತ್ರೆಗೆ ಬಂದ. ಅದು ಆ್ಯಕ್ಚುಲಿ ಆ ರೀತಿಯಲ್ಲಿ ವೇಷ ಹಾಕ್ಕೊಂಡು ಬರೋದು ತಪ್ಪು ರಸ್ತೆ ಮೇಲೆ. ಅದು ಗಸ್ತು ಹೊಡೆಯತಕ್ಕಂಥ ಪೊಲೀಸ್ನವರು ಹಿಡಿದುಬಿಟ್ರು ಅವನ್ನ, ಹಿಡಿದುಬಿಟ್ಟು ದಮ್ಮಯ್ಯ ಹಾಕಿದವ. ಹಾಂ, ದಮ್ಮಯ್ಯ ಹಾಕಿ ಕಡೆಗೆ ಬಿಟ್ರಂತ ಮಾಡಿ. ಆದರೆ ನಾನು ನಂಗೆ ಆ ಸುದ್ದಿ ಗೊತ್ತಾಯಿತು. ನನಗೆ ಲಂಗ ತೊಟ್ಟ ರಂಗ ಅಂತ ಹಾಕಿದೆ, ಲಂಗ ತೊಟ್ಟ ರಂಗ ಅಂತ ಒಂದು ಸುದ್ದಿ ಮಾಡಿ ಹಾಕಿದೆ. ಅದು ಈ ಭಾರಿ ವಿಷಯ ಜನರಿಗೆಲ್ಲ. ಆದರೆ ಅಲ್ಲಿ ಒಂದು ಅವಾಂತರ ಆಯಿತು. ಏನು, ಆ ಆಸ್ಪತ್ರೆಯಲ್ಲಿ ರಂಗ ಅಂದೇಳಿ ಒಬ್ಬ ಪೇದೆ ಇದ್ದ. ಅವಾಗ ಓಡಿ ಬಂದ ಮರು ದಿವಸ ನಮ್ಮ ಮನೆಗೆ. ಅಲ್ಲ ವಕೀಲ್ರೆ, ನೀವು ನನ್ನ ಹೆಸರು ಹಾಕಿ ಪೇಪರಿಗೆ ನ್ಯೂಸ್ ಹಾಕಿ ನಾ ಎಲ್ಲರೂ ನಂಗೆ ತಮಾಷೆ ಮಾಡ್ತೇನೆ, ನಾನು ಲಂಗ ತೊಟ್ಟದ ಅಂತೇಳಿ. ಹೌದಾ ಅಂತೇಳಿ, ಮಾರಯ್ಯ ಅಲ್ಲ ನೀನಲ್ಲ ಮಾರಯ್ಯ, ನಾವು ಅವರು ಕಾವ್ಯಮಯವಾಗಿ ಹಾಕಿದ್ದು. ಒಬ್ಬ ಯುವಕನಿಗೆ ಅವನ ಹೆಸರು ಹಾಕೋಕತ್ತೆ ರಂಗ ತೊಟ್ಟ ರಂಗ ಲಂಗ ತೊಟ್ಟ ರಂಗ ಅಂತ ಹಾಕಿದ್ದು ಅಂತ ಹೇಳಿದೆ. ಇಂಥದ್ದು ಒಂದು ಸಾವಿರ ಸುದ್ದಿಗಳು ನಂದೆಲ್ಲ ಬಂದಿತ್ತು. ಮಾತ್ರ ಅಲ್ಲ, ಅದರಿಂದಾಗಿ ಸುದ್ದಿಯಿಂದಾಗಿ ಹೆಸರು ಬಂದಿತ್ತು ನನಗೆ. ಹೇಗೆಂದರೆ ಒಂದು ಕಲ್ಮರಿಗೆ ಕುಡಿಬೇರೆ ಕೇರಿಗೆ ಬೆಂಕಿ ಬಿತ್ತು. ನಾನಾಗ ಜೆ ಸಿ ಅಧ್ಯಕ್ಷನಾಗಿ ಅಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿಯಲ್ಲಿ ಸಭೆ ನಡೆಸ್ತಾ ಇದ್ದೆ. ಎಸ್ ಡಿ ಸಿ ಎಮ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಚೀಫ್ ಗೆಸ್ಟ್. ಫೋನ್ ಬಂತು, ಆಗೆಲ್ಲ ಮೊಬೈಲ್ ಇಲ್ಲ. ಅಲ್ಲಿ ಫೋನ್ ಬಂದ ಕೂಡ ಇವರು ಹೋಗಿ ಫೋನ್ ತಗೊಂಡು ವಾಪಸ್ ಓಡಿ ಬಂದರು. ಬರ್ರೆ ನನಗೆ ಸಾರಿ, ನಾನು ಮಧ್ಯದಲ್ಲಿ ಹೋಗಬೇಕು. ಎಂತಾಯ್ತು ಕೇಳಿ, ಅಲ್ಲಿ ಕಲ್ಮರಿಗೆ ಕುಡಿಬೇರಿಗೆರಿಗೆ ಬೆಂಕಿ ಬಿದ್ದಿದೆ ಅಂತ, ನಾನು ಹೋಗಬೇಕಾಗಿದೆ ಅಂತ ಹೇಳಿ ಹೊರಟುಬಿಟ್ರು. ನಾವು ಪತ್ರಕರ್ತ ನಮ್ಮಲ್ಲಿದ್ದದ್ದು ಜಾಗೃತ ಆದ. ನಾನು ಕೂಡಲೇ ನಮ್ಮ ಸಭೆ ಸ್ಟಾಪ್ ಮಾಡಿ ಛಾಯಾ ಗೋವಿಂದ ಫೋಟೋಗ್ರಾಫರ್ ಅವ್ರನ್ನ ಕರ್ಕೊಂಡು ನಾನು ಹೋಗಿಬಿಟ್ಟೆ. ಅವ್ರ ಹಿಂದೆ ಹೋದೆ, ಹೋಗಿ ಒಂದು ರಾಶಿ ಫೋಟೋ ತೆಗೆದು ಮರು ದಿವಸ. ಅದು ದೊಡ್ಡ ಒಂದು ದುರಂತ, ಭಾರಿ ದೊಡ್ಡ. ಇಡೀ ಕುಡುಬೇರ ಕಾಲೋನಿ ಬೆಂಕಿ ಬಿದ್ದು ಭಸ್ಮ, ದನ ಕರು ಎಲ್ಲ ಸುಟ್ಟೋಗಿದೆ, ವಾಸನೆ ಬರ್ತದೆ, ಮತ್ತು ಕೋಳಿಗಳು, ಮತ್ತು ಅವರು ದವಸ ಧಾನ್ಯ ಬಟ್ಟೆ ಬರೆ ಚಿನ್ನ ಎಲ್ಲ ಸುಟ್ಟೋಗಿದೆ. ನಾನು ಎಲ್ಲ ಫೋಟೋ ತೆಗೆದು ಮರು ದಿವಸ ಮುಖಪುಟದಲ್ಲಿ ನನ್ನ ವರದಿ ಪ್ರಕಟ ಆಯಿತು. ಕಲ್ಮರಿಗೆ ಕುಡುಬೇರ ಕೇರಿ ಭಸ್ಮ ಅಂಥೇಳಿ ಭಾಳ ಹೃದಯ ಉದ್ರಾವಕವಾಗಿ ಬರೆದಾರೆ ಸಾಹಿತ್ಯಿಕವಾಗಿ. ಅದನ್ನು ಓದಿ ಎಷ್ಟು ಜನ ಮನಸ್ಸು ಕರಗಿತ್ತಂದರೆ, ಮನೋರಮಾ ಅಧ್ಯಕ್ಷರಾದರೆ ಆಗ ಮಿನಿಸ್ಟ್ರು ಅವರು ನನಗೆ ಫೋನ್ ಮಾಡಿದರು, ಹೆಬ್ಬರ್ರೆ ನಾನು ದವಸ ಧಾನ್ಯ ಅಕ್ಕಿ ಎಲ್ಲ ತಗೊಂಡು ಬರ್ತಾ ಇದ್ದೆ, ನೀವು ಅಲ್ಲಿ ಬರಬೇಕು ಅಂತ. ಎಲ್ಲ ನಂಗೆ ಫೋನ್ ಮಾಡೋದು, ನೀವು ಅಲ್ಲಿ ಬರಬೇಕು ಅಂತ. ಯಾಕಂದರೆ ಫೋಟೋ ತೆಗೆದು ಪೇಪರ್ ಹೇಳಬೇಕು. ಕೆ ಎಸ್ ಎನ್ ಅಡಿಗರು ಆಗ ನೆರೆ ಪರಿಹಾರ ಸಮಿತಿಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಗೆ. ಅವರು ನನಗೆ ಹೇಳಿದ್ರು, ನಾವು ಪಾತ್ರೆ ನಮ್ಮಂಥ ಮಸ್ತ್ ಪಾತ್ರೆ ಎಲ್ಲ ಉಂಟು ನೆರೆ ಪರಿಹಾರಕ್ಕೋಸ್ಕರ, ಅದನ್ನೆಲ್ಲ ಹಿಡ್ಕೊಂಡು ಬರ್ತೇವೆ ಅಲ್ಲಿಗೆ ಅಂತ. ವೀರೇಂದ್ರ ಹೆಗ್ಡೆ ಅವರು ನನಗೆ ಫೋನ್ ಮಾಡಿದರು. ನಾವು ಆ ಇಡೀ ಕಾಲೋನಿಯ ಮನೆಯನ್ನು ಕಟ್ಟುವಾಗ ಬೇಕಾಗತಕ್ಕಂಥ ಕಿಟಕಿ ಬಾಗಿಲು ಮಾಡಿದಬೇಕಾಗುವಂಥ ರೀಪುಗಳು ಎಲ್ಲ ಮರವನ್ನು ನಾವು ಸಪ್ಲೈ ಮಾಡ್ತೇವೆ ಫ್ರೀಯಾಗಿ ಅಂತ ಮಾಡಿದ್ರು. ಹೀಗೆ ಇಲ್ಲಿಂದೆಲ್ಲ ಸಹಾಯ ಹರಿದು ಬಂತು. ಒಂದು ತಿಂಗಳೊಳಗೆ ನೀವು ನಂಬಲಿಕ್ಕಿಲ್ಲ, ಇಡೀ ಕೇರಿ ಅನ್ನೋದು ಪುನರ್ ನಿರ್ಮಾಣ ಆಯಿತು. ಆ ನಿರ್ಮಾಣ ಆಗಿ ಉದ್ಘಾಟನೆ ದಿವಸ ಎಸ್ ಡಿ ಸಿ ಎಂ ಇದೇ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವರು ಅಧ್ಯಕ್ಷರು, ನಾನು ಎದುರಿಗೆ ಗೊತ್ತು ಬರ್ಕೊಂತ ಇದ್ಕೊಂಡಿದ್ದೆ ವರದಿಗಾರರಾಗಿ, ಅವರೊಂದು ಭಾಷಣ ಮಾಡಿದರು. ಅವ್ರು ಹೇಳಿದ್ರು, ನೀವೆಲ್ಲ ನಿಮ್ಮ ನಿಮ್ಮ ಹೊಸ ಮನೆ ಕಟ್ಕೊಂಡಿದ್ದೀರಿ, ನಿಮ್ಮ ನಿಮ್ಮ ಹೊಸ ಮನೆಯಲ್ಲಿ ದೇವರು ನಿಮ್ಮ ನಿಮ್ಮ ದೇವರ ಫೋಟೋ ಹಾಕ್ಬಿಟ್ಟಿದ್ದೀರಿ, ನೀವು ಒಂದು ಫೋಟೋ ಒಂದು ಹಾಕ್ಕೊಳ್ಳಿ, ಇನ್ನೊಂದು ಫೋಟೋ ಹಾಕಬೇಕಿತ್ತು. ಯಾರಿಗೆ ಎಂತಂದು ಗೊತ್ತಾಗಲ್ಲ ನೋಡಿ, ಅದು ಯಾರಂದ್ರೆ ಕೆ ಎಸ್ ಎನ್ ಎಂಬರ ಫೋಟೋ, ಅವರು ನೀವು ನಿಮ್ಮ ಮನೇಲಿ ಹಾಕಬೇಕಿತ್ತು. ಅವರೊಬ್ಬರ ಒಂದು ವರದಿಯಿಂದಾಗಿ ಜನರ ಮನಸ್ಸು ಕರಿಗೆ ಇಷ್ಟು ಸಹಾಯ ಬೇಹರದು ಬಂದು ಒಂದು ತಿಂಗಳೊಳಗೆ ಇಡೀ ಕೇರಿ ಪುನರ್ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿಬಿಟ್ರು. ಅದ ಎಂಥದೇ ಆಗಲಿ, ನನಗೊಂದು ಸಾರ್ಥಕ್ಯದ ಕ್ಷಣ, ಒಂದು ಪತ್ರಿಕಾ ವೃತ್ತಿಯಲ್ಲಿ ನಮಗೊಂದು ಸಾರ್ಥಕತೆ ಸಿಕ್ಕಿದ್ದ ಆ ದಿವಸ. ಪತ್ರಿಕೋದ್ಯಮ, ವಕೀಲಿಕೆ, ಇದೆಲ್ಲರ ಜೊತೆಗೆ ನೀವು ರೋಟರಿ ಗವರ್ನರ್ ಆಗಿದ್ದವರು, ಜೆ ಸಿ ಎದಲ್ಲಿ ನೀವು ವಿಶೇಷವಾಗಿ ಇವತ್ತು ನಿಮ್ಮನ್ನು ಕೆಲವರು ನೆನಪು ಮಾಡ್ಕೊಳ್ಳೋದು, ನಿಮ್ಮ ಭಾಷಣ ಕಲೆ ತರಬೇತಿ, ಆ ತರಬೇತಿ ಕಾರಣದಿಂದ ತುಂಬ ಜನ ಎಸ್ ಎನ್ ಆರ್ ಹೆಬ್ಬರ್ ನನ್ನ ಗುರುಗಳು ಅಂತ ಹೇಳ್ತಾರೆ. ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ, ಅಂದರೆ ನಾನು ಆಗಲೇ ರೋಟರಿಯಲ್ಲಿದ್ದೆ. ಒಂದು ದಿವಸ ಕೋಮ ಕಾರಂತ ಅಂತೇಳಿ ನಮ್ಮ ಕುಂದಾಪುರದವರೇ, ಅವರು ಜೆ ಸಿ ಯಲ್ಲಿ ಒಳ್ಳೆಯ ಹೆಸರು ಮಾಡಿದರು, ಒಳ್ಳೆಯ ನಾಯಕತ್ವ ಎಲ್ಲ ಶಿಬಿರಲ್ಲಿ ಮಾಡಿದರು, ನಮ್ಮ ಮನೆಗೆ ಬಂದರು. ನನಗೆಂತ ಕಿರಿಯರು ಈ ಜೆ ಸಿ ಬಗ್ಗೆ ಹೇಳಿಸಿ ಮಾಡಿದ್ರು, ನನಗೆ ಕಿವಿ ನೆಟ್ಟಗಾಯಿತು. ಅವರು ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಸಮ್ಮೇಳನ ನಡೀತು,
ಅಲ್ಲಿ ಪ್ರತಿಯೊಬ್ಬರಿಗೊಂದು ಮೈಕ್ ಕೊಡ್ತಾರೆ, ಯಾರು ಬೇಕಾದರೂ ಮಾತಾಡಲಿಕ್ಕೆ, ಮೋಸ್ಟ್ ಪ್ರಜಾಪ್ರಭುತ್ವ ರೀತಿ ನಡೀತದೆ ಅಂತೆಲ್ಲ ಗಿಡ. ನಂಗೆ ಅಷ್ಟು ಖುಷಿ ಆಯಿತು. 18-40 ಪ್ರಾಯದವರಿಗೆ ಮಾತ್ರ ಯುವಕರನ್ನು ತಯಾರು ಮಾಡುವಂಥ ಅದೆಲ್ಲ ತರಬೇತಿ ಶಿಬಿರಗಳಾಗುವಂಥದ್ದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಹಂಗರ್ ಕುಂದಾಪುರದ ಮಾಡಿ ಅಂತ ಹೇಳಿದ್ರು. ಆಯ್ತು, ನಮ್ಮನೆಗೆ ನಾವು ಪ್ರಥಮ ಸಭೆ ಕರೀತು. ನರಸಿಂಹತಿಗಳು, ತುಂಗುರು, ನಾನು ಎಲ್ಲ ಮಾಡಿಬಿಟ್ಟು, ಕುಂದಾಪುರ ಜಯಸಿ ಅಂತಲೇ ಮಾಡಿಬಿಟ್ಟು ತರಬೇತಿಗಳನ್ನು ಶುರು ಮಾಡಿತು. ಸುಭಾಸ್ರಾವ್ ಅಂತ ಹೇಳಿ ಒಂದು ತರಬೇತಿ ಕೊಟ್ಟರು. ಕೋಮಗ ಅಂದರೆ ಭಾಷಣಕಲಿ ತರಬೇತಿ ಕೊಟ್ಟರು. ಅವರು ಭಾಷಣಕಲಿ ತರಬೇತಿ ನೋಡಿದಾಗ ನನಗೆ ಅವರು ಒಂದು ರೀತಿಯಲ್ಲಿ ಪಠ್ಯಕ್ರಮದಲ್ಲೇ ಹೋಗ್ತಾಯಿದ್ರು. ಒಂದು ಪಠ್ಯಪುಸ್ತಕ ಏನುಂಟೋ ಅದೇ ಪ್ರಕಾರ ಹೋಗ್ತಾಯಿದ್ರು. ಎಲ್ಲ ತರಬೇತಿದವರು ಹಾಗೆ ಪಠ್ಯವನ್ನೇ ಹೊಡೆದು. ನಾನು ಹೇಳಿದೆ, ಇದು ಸಮ ಅಲ್ಲ, ನಾವು ನಮ್ಮ ಜನಸಾಮಾನ್ಯರಿಗೆ ಏನು ಮಾತಾಡ್ತೇವೆ ಅದು ಆ ರೀತಿಯಲ್ಲಿ ಒಂದು ತರಬೇತಿ ಮಾಡಬೇಕು ಅಂತ ಹೇಳಿ, ನಾನು ಭಾಷಣ ಕಲೆಯಲ್ಲಿ ಎಷ್ಟೆಷ್ಟು ವಿನ್ಯಾಸಗಳು ಒಂದು ಹೊಸ ಹೊಸ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಒಂದು ಭಾಷಣವನ್ನು ಒಂದು ಕಾವ್ಯದಿಂದ ಶುರು ಮಾಡೋದು ಹೇಗೆ, ಹಾಸ್ಯದಿಂದ ಶುರು ಮಾಡೋದು ಹೇಗೆ, ಒಂದು ಘಟನೆಯಿಂದ ಶುರು ಮಾಡೋದು ಹೇಗೆ, ಒಂದು ಕಥೆಯಿಂದ ಶುರು ಮಾಡೋದು ಹೇಗೆ ಅಂತ ನಾನೇ ಯೋಜನೆ ಮಾಡಿಕೊಂಡು ನನ್ನದೇ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಪಠ್ಯಕ್ರಮ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಅದು ಎಷ್ಟು ಜನಪ್ರಿಯ ಆಯಿತು ಅಂತ ಹೇಳಿದ್ರೆ, ನಾನು ರಾಯಚೂರವರೆಗೆ ಹೋಗಿದ್ದೆ. ಒಂದು 1000 ತರಬೇತಿಗಳನ್ನು ಇಷ್ಟವರೆಗೆ ರಾಜ್ಯಾದ್ಯಂತ ಮಾಡಿದೆ. ಇವತ್ತಿಗೂ ಕೂಡ ಲಯನ್ಸು ಮತ್ತು ರೋಟ್ರಿಯಲ್ಲಿದ್ದ ಎಷ್ಟೋ ಮಂದಿ ನಾನು ಸಭೆ ಸಮಾರಂಭಕ್ಕೆ ಹೋದಾಗ, ಸರ್ ನಾವು JCಯಲ್ಲಿ ನಿಮ್ಮಿಂದ ತರಬೇತಿ ಪಡೆದವರು, ನೀವು ನಂಬಲಿಕ್ಕಿಲ್ಲ, ಶ್ರೀನಿವಾಸ ಪೂಜಾರರು ನಮ್ಮ ಮಂತ್ರಿಗಳು, ಅವರು ಸಾಲಿಗ್ರಾಮದಲ್ಲಿ JCಯಲ್ಲಿ ಇದ್ದಾಗ ಇದೇ ತರಬೇತಿ ಅವರಿಗೆ ಭಾಷಣಕಲೆ ತರಬೇತಿ ಕೊಟ್ಟಿದ್ದೆ. ಕುಂದೇಶ ದೇವಸ್ಥಾನಕ್ಕೆ ಅವರು ದತ್ತಿ ಇಲಾಖೆಯ ಸಚಿವರಾಗಿ ಬಂದರು, ಧಾರ್ಮಿಕ ದತ್ತಿ ಸಚಿವರಾಗಿ ಬಂದರು. ನಾನು ಒಬ್ಬ ಧರ್ಮದರ್ಶಿ, ಹಾರ ಇಟ್ಕೊಂಡು ನಿಂತ್ಕೊಂಡಿದ್ದೆ ಅವ್ರಿಗೆ ಹಾಕಲಿಕ್ಕೆ. ಅವರು ಬಂದವರು ದೇವರಿಗೆ ಅಡ್ಡ ಬೀಳುವ ಮೊದಲಿಗೆ ಫಸ್ಟಿಗೆ ನನಗೆ ಅಡ್ಡ ಬಿದ್ದದ್ದು ನಿಮ್ಮಲ್ಲಿಗೆ, ನನ್ನ ಭಾಷಣದ ಗುರುಗಳು ಹೆಬ್ಬರ್ ಅಂತ ಹೇಳಿ ಅಡ್ಡ ಬಿದ್ದರು. ಇಂಥದ್ದೆಲ್ಲ ಒಂದು ರೋಮಾಂಚಕ ಪ್ರಸಂಗಗಳಾಗಿಂದಾಗಿ ಆಗುತ್ತೆ. ಅದು ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿಯೂ ಹಾಗೆ, ನಾನು ಎರಡು ಕಡೆಗಳಲ್ಲಿ ಸಾನ್ ಓಸೆ ಮತ್ತು ಶಿಕಾಗೋ ಕನ್ನಡಿಗರಿಗೆ ಭಾಷಣಗಳ ತರಬೇತಿ ಮಾಡಿದೆ. ಇದೇ ಕಾರ್ ತರಬೇತಿ ಎಷ್ಟು ಸಂತೋಷಪಟ್ಟರು ಅಲ್ಲಿಂದ ಅಮೆರಿಕನ್ಸ್ ಅಂತ ಹೇಳಿದರೆ, ಅಲ್ಲಿ ಅವ ಕನ್ನಡ ಸಂಘದ ಕಾರ್ಯದರ್ಶಿ ಒಬ್ಬಳು ವಿಮಲಾ ಗೌಡ ಅಂತ, ಅವಳು ಬಂದ ಅಂತ ಹೇಳಿದ್ಳು, ಸರ್ ನೀವು ಇನ್ನೂ ನಿಮ್ಮ ವಾಸವನ್ನು ಎಕ್ಸ್ಟೆಂಡ್ ಮಾಡಬೇಕು, ನಾನು ನಿಮ್ಮನ್ನು ಕರ್ಕೊಂಡು ಇಡೀ ಅಮೆರಿಕ ಸುತ್ತುತ್ತೇನೆ, ಎಲ್ಲ ಕನ್ನಡ ಕೂಟಗಳಿಗೆ ಹೋಗ್ತೇನೆ, ಕನ್ನಡದ ಮಕ್ಕಳಿಗೆ ನೀವು ಭಾಷಣ ಕಲೆ ಹೇಗೆ ಮಾಡುವಂತ ಇದೇ ರೀತಿ ನೀವು ಹೇಗೆ ಮಾಡಿರೋ ಅಂತ ಹೇಳಿಕೊಡ್ಬೇಕು ಅಂತ ಹೇಳಿ. ನಾನು ರೋಟ್ರಿ ಗವರ್ನರಾಗಿ ಆಯ್ಕೆ ಆಗಿದ್ದೇನೆ, ಅದಕ್ಕೋಸ್ಕರ ಬಂದದ್ದು, ನಾನು ಹೋಯ್ಕೆ ನಂಗೆ ಹೋಗ್ಬೇಕು ಆಗ್ತಿಲ್ಲ ಅಂತ ಹೇಳಿ ಬರ್ಕಾಯ್ತು. ಆ ರೀತಿ ಒಂದು ನಡೀತು. ಇವತ್ತಿಗೂ ಅದಕ್ಕೆ ಒಳ್ಳೆಯ, ಮೊನ್ನೆ 80 ಆದಾಗ ನನಗೆ ಹೈದರಾಬಾದ್ನಲ್ಲಿ ಹೋಗಿ ಕನ್ನಡ ನಾಟ್ಯರಂಗದವರು ನನ್ನನ್ನು ಕರೆಸಿದರು. ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ಒಂದು ದಿವಸ ಇಡೀ ನಾನು ಕಾರ್ಯಾಗಾರ ಮಾಡಿದ್ದೆ 80 ಪ್ರಾಯದಲ್ಲಿ. ಹೌದು, ಅದೊಂದು ಒಂದು ಟೆಸ್ಟ್ ನನಗೆ. ಇನ್ನೂ ಕೂಡ ಆ ತರಬೇತಿ ಕೊಡೋಕೆ ಆತ್ತ ಇಲ್ಲ, ನನಗೆ ತಾಕತ್ತು ಇತ್ತ ಇಲ್ಲ ಅಂತ ಟೆಸ್ಟ್ ಅದು. ಈಗ ಸಚಿನ್ ತೆಂಡೂಲ್ಕರ್ ಹೇಳಿದಂಗೆ ನನ್ನಲ್ಲಿ ಇನ್ನೂ ಕ್ರಿಕೆಟ್ ಇತ್ತು ಅಂತ ಹೇಳಿದಲ್ಲ, ಹಾಗೆ ನಮ್ಮಲ್ಲಿ ಇನ್ನೂ ಕೂಡ ಜಿಂದಗಿ ಇತ್ತು ಅಂತ ತೋರಿಸ್ಬೇಕು. ತಮ್ಮ ಈ ವಯಸ್ಸಿನಲ್ಲೂ ತಾವು ಭಾಳ ಕ್ರಿಯಾಶೀಲವಾಗಿ ನಡ್ಕೊಂಡು ಈಗ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಫೋಟೋ ತೆಗೆದಿರ್ಬೋದು, ಅದನ್ನು ಒಂದು ಸಣ್ಣ ಯಾವುದೋ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಅದನ್ನು ಪಬ್ಲಿಷ್ ಮಾಡೋದಿರ್ಬೋದು. ಯುವಕರಾಗಿ ನಮಗೆ ಒಂದು ರೀತಿಯಲ್ಲಿ ನಾಚುವ ರೀತಿಯಲ್ಲಿ ನೀವು ಕೆಲಸ ಮಾಡ್ತೀರಿ, ನಮ್ಗೆ ಅದು ಭಾಳ ಖುಷಿಯಾಗುತ್ತೆ. ವಕೀಲರು ಹೇಳಿರು ಸತ್ಯಗಳ ಪುಸ್ತಕದಲ್ಲಿ ಒಂದು ಘಟನೆ ಮೆನ್ಷನ್ ಮಾಡಿದ್ರೆ, ಅದು ಕುಂಡಾಪುರ ಅಂತ ಇದ್ದ ಕುಂದಾಪುರ ಅದು ಹೇಗೆ ನೋಡಿ, ಈ ಬ್ರಿಟಿಷರು ಎಲ್ಲ ಅಬದ್ಧ ಮಾಡಿ ಇಟ್ಟಿದ್ದಾರೆ. ಏನಂದ್ರೆ ಮಂಗಳೂರಿದ ತೆಗೆದು ಮ್ಯಾಂಗ್ಳೂರು ಮಾಡಿದ್ರು, ಚೆನ್ನೈ ಇದ್ದ ತೆಗೆದು ಮದ್ರಾಸ್ ಮಾಡಿದ್ರು, ಆಮೇಲೆ ಕ್ಯಾಲ್ಕಟಾ ಮಾಡಿದರು, ಹೀಗಿಂದೆಲ್ಲ ಮಾಡಿದರು. ಅಲ್ಲೆಲ್ಲ ಬದಲಾವಣೆ ಆಯಿತು. ಕೋಲ್ಕತ್ತಾ ಆಯಿತು ಕಡೆಗೆ, ಅದು ಬಂಗಾಲಿ ಉಚ್ಚಾರ ಆಯಿತು. ಚೆನ್ನೈ ಮಾಡಿದ್ರು, ಅಲ್ಲಿ ಮಂಗಳೂರು ಅಂತ ಮಾಡಿದರು, ಮರ್ಕರ ಇದ್ದದ್ದು ಮಡಿಕೇರಿ ಆಯಿತು, ಹೀಗೆಲ್ಲ ಆಯಿತು. ನನಗೆ ಕುಂಡಪುರ ಕುಂಡಪುರ ಆಗಿಯೇ ಉಂಟು, ಅದು COONDAPOR ಆಗಿ ಉಂಟು ಕುಂಡಪುರ, ಏನು ಅರ್ಥವೇ ಇಲ್ಲ ಅದಕ್ಕೆ. ಚಂದದ ಹೆಸರು ಕುಂದಾಪುರ, ಕುಂದವರ್ಮ ಆಳಿದಂಥ ಜಾಗ ಅಷ್ಟೇ ಚಂದದ ಹೆಸರನ್ನು ಇವರು ಕುಂಡಪುರ ಮಾಡಿರಲ್ಲ, ಎಂಥಾರು ಮಾಡ್ಕೋದಕ್ಕೆ ಅಂತ ಹೇಳಿದೆ. ಒಂದು ಸಲ ಅಲ್ಲಿ ಕೋರ್ಟಿಗೆ ಹೋಗಿ ಆ ದಬಾಲೆ ಇರ್ತಲ್ಲ, ಅವನು ದಪೇದಾರನ ಒಂದು ದಬಾಲೆ ಇರ್ತದಲ್ಲ, ಅಲ್ಲಿ ಒಂದು ಲೋಹದ ಬಿಲ್ಲೆ ಉಂಟು. ಆ ಲೋಹದ ಬಿಲ್ಲಲ್ಲಿ ನೋಡ್ತಾನೆ KUNDAPOR ಅಂತ ಇತ್ತು. ಅದು ಬ್ರಿಟಿಷರ ಕಾಲದ್ದು, ಬ್ರಿಟಿಷರ ಕಾಲದಲ್ಲಿ ಇದ್ದಿತ್ತು. ಓ, ಇದು ಹಂಗಾರೆ ಇಲ್ಲಿ ನಂಗೆ ಸಿಕ್ತು ಪ್ರೂಫ್ ಅಂತ ಅದರದ್ದೊಂದು ಫೋಟೋ ತೆಗೆಸಿದೆ. ನಂತರ ಅಪ್ಪಯ್ಯನ ಹಳೆಯ ಕಡತ ಕಾಮಸನಿಗೆ 1918, 1928, 1932 ಇದ್ದ ತೀರ್ಪುಗಳು, ಹಳೆಯ ತೀರ್ಪುಗಳಲ್ಲಿ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಕೋರ್ಟ್ ಕುಂದಾಪುರ KUNDAPOR ಅಂತ ಇತ್ತು. ನನತ್ರ ಇತ್ತು ಆ ಕಡತಗಳನ್ನು ತೆಗೆದೆ. ಕಡೆಗೆ ನೋಡ್ತಾ ಇರುವಾಗ ಒಂದು ಶಿಕ್ಷಕ ಸಮಾಚಾರ ಅಂತ ಕುಂದಾಪುರ ಹೊರಡೋದು, ಅದರಲ್ಲಿ KUNDAPOR ಅಂತಿತ್ತು.
ಕಡೆಗೆ ಭಂಡಾರ ಕ್ರಾಸ್ ಕಾಲೇಜಿನವರು ಕುಂದದರ್ಶನ ಅಂಥೇಳಿ ಅದರಲ್ಲಿ 358ನೇ ಪುಟದಲ್ಲಿ ಕುಂದವರ್ಮ ಆಡಿದಂಥ ಅವರು ಕುಂದವರ್ಮದಿಂದಾಗಿ ಕುಂದಾಪುರ ಅಂತ ಆಯಿತು ಅಂದಿತ್ತು. ಅದನ್ನೆಲ್ಲ ಸಂಗ್ರಹ ಮಾಡಿದೆ, ಪೂರ ಸಂಗ್ರಹ ಮಾಡಿದೆ. ಕಡೆಗೆ ಎಲ್ಲ ಕುಂದಾಪುರದ ಮಹನೀಯರು ಇಲ್ಲಿ ಹುಟ್ಟಿದವರು, ಕೆ ವಾಸುದೇವ ನಾಯ್ಕ, ಕುಂದಾಪುರ ವಾಸುದೇವ ನಾಯ್ಕ, ಕೆ ವಿ ಕಾಮತ್ತು ನಿಮ್ಮ ICICI ಬ್ಯಾಂಕಿನ ಚೇರ್ಮನ್, ಕುಂದಾಪುರ ವಾಸುದೇವ ಕಾಮತ್ತು ಅವರು, ನಂತರ ಕೆ ಆರ್ ಕೊತ್ತವಲ್, ಕುಂದಾಪುರ ರಾಮಚಂದ್ರ ಕೊತ್ತವಲ್, ಯಾರು ಸಿ ಹಾಕೋದಿಲ್ಲ, ಎಲ್ಲ ಕೆ ಹಾಕ್ತಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿದೆ, ನನ್ನ ಲೆಟರ್ ಇಟ್ಟು, ನಾನು ಕುಂದಾಪುರ ಅಂತ ಹಾಕಿ ಲೆಟರ್ ಇಟ್ಟು ಪ್ರಿಂಟ್ ಮಾಡಿದ್ದೆ ಆ ಚಲಂಜಿಗೋಸ್ಕರ. ಅದನ್ನೆಲ್ಲ ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ಭಾರತಿ ಮತ್ತು ಕನ್ನಡ ಸಂಘ ಒಂದು, ಅದನ್ನು ನಾನು ಅಧ್ಯಕ್ಷ ಅಧ್ಯಕ್ಷ ನೆಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಹಕ್ಕೊತ್ತಾಯ ಮಾಡಿದೆ. ಇದು ಕುಂದಾಪುರ ತಪ್ಪು, ಕುಂದಾಪುರ ಆಗಬೇಕಂತ 1980ರಲ್ಲಿ 16/8/1980ರಲ್ಲಿ ನಾನು ಕಳಿಸಿಕೊಟ್ಟೆ. ಅಲ್ಲಿಂದ ಕಡೆಗೆ ಅದು ಅದಕ್ಕೆ ರುಜುವಾತು ಕೊಡಿ ಅಂತ ಬಂತು. ರುಜುವಾತು ಕೊಟ್ಟಾಗ ಇಷ್ಟು ಕಡತ ಕಳಿಸಿಕೊಟ್ಟೆ. ಅದರಲ್ಲಿ ನೋಡಿ ಪಾಟೀಲ್ ಅಂತ ಹೇಳಿ 81ನೇ ಇಸ್ವಿಯಲ್ಲಿ ಅವರು ಅಧೀನ ಕಾರ್ಯದರ್ಶಿ, ಅವರಿಂದ ನನಗೆ ಪತ್ರ ಬಂತು. ಅದು ಇಂಪೀರಿಯಲ್ ಗಜೆಟೀರ್ನಲ್ಲಿ ಪ್ರಕಟ ಆಗಬೇಕು, ಸರ್ವೆ ಆಫ್ ಇಂಡಿಯಾ ಒಪ್ಪಬೇಕು, ಅದೆಲ್ಲ ನಾವು ಈಗ ಹೆಜ್ಜೆಗಳನ್ನು ಮಾಡಿದ್ದೇವೆ, ಅದು ಅಂತಿಮ ಹಂತದಲ್ಲಿದೆ, ಅಂತಿಮ ಹಂತದಲ್ಲಿದ್ದು ಪ್ರಕಟ ಆದ ಕೂಡ ನಿಮಗೆ ತಿಳಿಸ್ತೇವೆ ಅಂತ ಹೇಳಿದರು. ನನಗೆ ಭಾಳ ಖುಷಿ ಆಯಿತು. ನಂತರ 13/9/1981ರಲ್ಲಿ ನನಗೆ ಪತ್ರ ಬಂತು, ಅದು ಅಂತಿಮವಾಗಿ ಪ್ರಕಟ ಆಗಿದೆ ಗಜೆಟ್ನಲ್ಲಿ, ಇನ್ನು ಮುಂದೆ ಅದು ಕುಂದಾಪುರ ಅಲ್ಲ ಕುಂದಾಪುರ ಅಂತ ಪತ್ರ ಬಂತು. ಆ ಗಜೆಟ್ ಕಾಪಿ ಕೂಡ ಬಂತಂಗೆ, ಗಜೆಟ್ ಕಾಪಿ ಅವ್ರು ಕಳಿಸಿಕೊಟ್ರು ಪಾಟೀಲರು. ಎಷ್ಟು ಖುಷಿ ಆಯಿತು ಅಂತೇಳಿ ನಾವು ಪತ್ರಿಕೆಯಲ್ಲಿ ಹಾಕಿತ್ತು, ಇನ್ನು ಮುಂದೆ ಕುಂದಾಪುರ ಅಲ್ಲ ಕುಂದಾಪುರ ಅಂತೇಳಿ ಉದಯವಾಣಿಯಲ್ಲಿ ಬೇರೆ ಬೇರೆ ಪತ್ರಿಕೆಯಲ್ಲೂ ಬಂತು. ನಮ್ಮೊಂದು ಯಶಸ್ವಿ ಆಯಿತು. ಎಷ್ಟು ಬಟ್ಟಿ ಅಂದರೆ ಬೆಂಗಳೂರಿಂದ ಹೆಚ್ ವಿ ಕಾಮತ್, ಹೆಚ್ ವಿ ಹಂದೆ ಅಂತೇಳಿ ಸೀನಿಯರ್ ವಕೀಲರು ನಂಗೊಂದು ಪತ್ರ ಬರೆದರು. ನನಗೆ ಭಾರಿ ಖುಷಿ ಆಯ್ತು. ಬಾರೆ ನಾನು ನಿಮ್ಮ ಲೆಟರ್ಡಲ್ಲಿ KUNDPR ನೋಡಿದ್ದೇನೆ, ಈಗ ನೀವು ಹಠ ಸಾಧಿಸಿ ಅದನ್ನು ಮಾಡಿಬಿಟ್ರಲ್ಲ, ನಿಮಗೆ ಅಭಿನಂದನೆ ಅಂತ ಬರೆದರು. ಆ ರೀತಿ ಒಂದು ಸಾಧನೆ ಮಾಡಿದಂಥ ತೃಪ್ತಿ ನನಗೆ, ತಪ್ಪನ್ನು ಸರಿಪಡಿಸುವಂಥದ್ದು ಅಷ್ಟೇ, ಒಂದು ಸ್ಟೇಜ್ನಲ್ಲಿ ಅದಾಗಬೇಕು. ನಮ್ಮ ಭಾಷಣಗಳಲ್ಲಿ ನೀವು ಕುಂದಾಪುರ ಕನ್ನಡವನ್ನು ಭಾಳ ಸೊಗಸಾಗಿ ಮಾತಾಡ್ತೀರಿ, ಮತ್ತು ಅದರಲ್ಲಿ ನಿಮ್ಮ ಹಾಸ್ಯ ಪ್ರಜ್ಞೆಯನ್ನು ಭಾಳ ಚಂದವಾಗಿ ವಿವರಿಸ್ತೀರಿ. ಅಂದರೆ ಭಾಷಣ ಕಲೆ ತರಬೇತಿ ಶಿಬಿರವನ್ನು ಮಾಡ್ತಾ ಇರುವಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಜನಸಾಮಾನ್ಯರಿಗೆ ಅಲ್ಲಿ ಎದುರಿ ಕೂತಂಥ ಸಭಿಕರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಮಾತಾಡಬೇಕು. ನಾವು ರೋಟರಿ ಸೇರಿದ್ದೀನಲ್ಲ, ರೋಟ್ರಿಯಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದು ಎಲ್ಲ, ಇಲ್ಲಿ ಹಳ್ಳಿ ಹಳ್ಳಿಯಲ್ಲಿ ರೋಟ್ರಿ ಇಂಗ್ಲೀಷ್, ಒಬ್ಬರಿಗೆ ಅರ್ಥ ಆಗಲ್ಲ, ಅದೆಲ್ಲ ಬಿಟ್ಟು ಹೋಗ್ಲಿ ಶುರು ಮಾಡಿದ್ರು. ಆಗ ನಾನು ಬರೆದೆ, ಈ ರೋಟ್ರಿಯಲ್ಲಿ ಏನುಂಟೋ ಮೋಡಿ, ಒಳಗೆ ಹೋಗ್ಕೊಡೋದೇ ಇಂಗ್ಲೀಷಿನ ಗಾಡಿ, ಇದಬಿಟ್ಟು ಕನ್ನಡದಲ್ಲಿ ಮಾತಾಡಿ ನೋಡು, ರೋಟರಿಯ ಒಳಹರಗು ಕೋಗಿಲೆಯ ಹಾಡು ಅಂತ ಪದ್ಯ ಬರೆದೆ. ಅದು ತೀರ್ಥಹಳ್ಳಿಯ ಒಂದು ಅಂತರ ಕ್ಲಬ್ ಸಮಾವೇಶದಲ್ಲಿ ಒಳ್ಳೆ ಕ್ಲಿಕ್ ಆಯ್ತದೆ. ನಮ್ಮ ಹಳ್ಳಿಯ ಹುಡುಗಿ ಅಮೇರಿಕದ ಲಂಗ, ತೊಟ್ಟು ನಡೆದರೆ ಕಂಡು ಕುಣಿದಾವು ಮಂಗ, ಹುಟ್ಟು ಬಂದರೆ ಇವಳು ಕನ್ನಡದ ಸೀರೆ, ರೋಟರಿಗೆ ತುಂಬೆಲ್ಲ ಸೌಹಾರ್ದ ಧಾರೆ ಅಂತ ಹೇಳಿಬಿಟ್ಟೆ. ಎಂಥ ಒಂದು ಖುಷಿ ಅಂತಂದರೆ ಆ ಇಡೀ ಸಮಾವೇಶ ವೆಂಕಟರಾಮ ಶಾಸ್ತ್ರಿ ಅಂತ ಗವರ್ನರ್ ಅಧ್ಯಕ್ಷರು ತಕ್ಷಣ ಅವರು ಕನ್ನಡಕ್ಕೆ ತಿಳಿಸಿಬಿಟ್ರು ಅದನ್ನು. ಹಾಗೆ ನಮ್ಮ ಜನಸಾಮಾನ್ಯರ ಭಾಷೆ ನಾವು ಮಾತಾಡಿದ್ರೆ ಆ ಸಂಸ್ಥೆ ಬೆಳೀತದೆ ಎನ್ನುವಂಥ ಅಭಿಪ್ರಾಯದಿಂದ ನಾನು ಮಾತಾಡಿ ಅದನ್ನೇ ನಾನು ಮುಂದರಿಸಿಕೊಂಡು ಕರಾವಳಿ ಸೈಡ್ನಲ್ಲಿ ಕಡಲ ಬದಿಯಲ್ಲಿ ಶಾಲೆಗಳಿಗೆ, ಶಾಲಾ ವರ್ಧಂತ್ಯೋತ್ಸವಕ್ಕೆ, ಮತ್ತು ಯುವಕ ಸಂಘಗಳ ವಾರ್ಷಿಕೋತ್ಸವಕ್ಕೆ ಹೋದಾಗ ಕುಂದಾಪುರ ಕನ್ನಡದಲ್ಲಿ ಮಾತಾಡಿ ನೋಡಿದರೆ ಹ್ಯಾಂಗ ಹತ್ಕೊಂಡು ಕಂಡು ಒಂದು ಹುಚ್ಚದ್ದು ಕುಣಿಸು ಮಾಡಿದರು. ನಾನಾಗ ಕುಂದಾಪುರ ಕನ್ನಡದ ಬಗ್ಗೆ ಪದ್ಯ ಬರೆದಿದ್ದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತಾರೆ. ಇದನ್ನು ಹೇಳಿದ್ದೇ ಹೇಳಿದ್ದು, ಎಂಥ ಸಿಳ್ಳು ಚಪ್ಪಾಳೆ ಕುಣಿದೇ ಬಿಟ್ರಲ್ಲ ಜನ ಎಲ್ಲ. ನಂಗೆ ಎಷ್ಟು ಖುಷಿ ಆಯ್ತು, ಇನ್ನು ನಾನು ಕುಂದಾಪುರ ಕನ್ನಡವೇ ಮಾತಾಡ್ತು, ಅಷ್ಟು ಖುಷಿ ಆಯ್ತು. ಎಲ್ಲಿವರೆಗೆ ಅಂದರೆ ಅದೇ ಗಂಗೊಳ್ಳಿ ಮರವಂತೆ ಅದೇ ಊರಿನ ಬಗ್ಗೆ ಹೇಳಿದೆ. ನಮ್ಮೂರ ಭತ್ತದ ಬೆಳೆ ಚಂದವಣ್ಣ, ನಮ್ಮೂರ ಬಯಲಾಟ ತದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ಈರ್ಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ನಮ್ಮೂರ ಹಪ್ಪಳ ಕೋಳಿ, ನಮ್ಮೂರ ಹಪ್ಪಳ ಉಪ್ಪಿನಕಾಯಿ, ನಮ್ಮೂರ ಸಂಡಿಗೆ ಹಲಸಿನಕಾಯಿ, ನಮ್ಮೂರ ಗಾಯಿಬೀಜ ಮಾವಿನ ಹಣ್ಣು, ತಿನ್ಕೊಂಡು ಬಿಡಬೇಕು ನೀವೆಲ್ಲ ಕಣ್ಣು ಅಂಥೇಳಿ. ನಮ್ಮೂರ ಕಂಬಳ ಕೋಳಿ ಜೂಜಾಟ, ನಮ್ಮೂರ ಭೂತದ ಪಾತ್ರೆಯ ನೋಟ, ಕೊಗ್ಗಣ್ಣ ಕಂತಿರ ಗೊಂಬಿಯ ಆಟ, ಕಾಂಬೋರ ಕಣ್ಣಿಗೆ ಬಗೆ ಬಗೆ ಊಟ. ಒಂದೊಂದು ಈ ಪದ ಹೇಳುವಾಗ ಜನ ಹುಚ್ಚದ್ದು ಕುಣಿದ್ಬಿಡ್ತಾರೆ. ಅಂಥ ಮತ್ತೆ ಬೇರೆ ಎಂಥದ್ದು ಬೇಡ ಶಾಲೆ ವಾರ್ಷಿಕೋತ್ಸವಕ್ಕೆ. ನಾನು ಇಂಥದ್ದೆಲ್ಲ ಹೇಳಿದಾಗ ಜನ ಗಪ್ ಚಿಪ್. ಮುಂಚೆ ಎಲ್ಲ ಭಾಷಣಕ್ಕೆ ಯಾರು ಕೇಂತಿರಲಿಲ್ಲ, ಧೂಳು ಹಾಕೋದು, ಕಲ್ಲು ಬಿಸಾಡೋದು, ಗುಜಿಗುಜಿ ಮಾತಾಡೋದಿಲ್ಲ, ಇದೆಲ್ಲ ಹೇಳಿಕೊಂಡು ಜನಕ್ಕೆ ಓ ಅಡ್ಡಿಲ್ಲ, ಇವರು ಅಡ್ಡಿಲ್ಲ ಅಂತ. ಆಗ ನಂಗೆ ಕಾಣ್ತೀವಿ ನಮ್ಮ ಕುಂದಾಪುರ ಬದಿಗೆಲ್ಲ ನಾನು ಮಾತಾಡಿಸನೇ ಕುಂದಾಪುರ ಕನ್ನಡದಾಗೆ ಮಾತಾಡ್ಕು, ಅದು ಮಾತಾಡ್ರೆ ಮಾತ್ರ ಒಳ್ಳೆ ಬೆಳೀತು ಅಂತ ಹೇಳ್ತಿ. ಕುಂದಾಪುರ ಕನ್ನಡ ಒಂದು ಪದ ಬರ್ಕಂದು ಮಾಡಿ ಪದ ಬರೆದ್ಬಿಟ್ಟೆ. ಇದಲ್ಲದೆ ಯಾವುದು ಕುಂದಾಪುರ ಅಂದರೆ ಕುಂದಾಪುರ ಎಲ್ಲಿ ಹೋಯ್ತೋ ಆ ಹಳ್ಳಿಯ ಕುಂದಾಪುರ ಅಂದರೆ, ನಾ ಸಣ್ಣದಿಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೂ ಮಲ್ಲಿಗೆ ಹೂ ಇದ್ದಿತ್ತು,
ಅಂದರೆ ನಾವು ಸಣ್ಣದಿರುವಾಗ ಆ್ಯಕ್ಚುಲಿ ಈ ಮಲ್ಲಿಗೆ ಊರಿದು ಕುಂದಾಪುರ ಅಂದರೆ ಕುಂದ ಕುಟ್ಮಲಗಳ ಊರು ಅಂತ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ್ದು. ಅಂದರೆ ಕುಂದ ಪುಷ್ಪಗಳ ಊರಾದ್ರಿಂದ ಕುಂದ ಪುಷ್ಪ ಅಂದರೆ ಮಲ್ಲಿಗೆ ಅಂತೆ. ಈ ಕುಂದೇಶ್ವರ ದೇವಸ್ಥಾನ ಬದಿಗೆಲ್ಲ ಮಲ್ಲಿಗೆ ತೋಟ ಮಸ್ತ್ ಇದೆ, ನಾನು ಕಂಡಿದೆ. ನಮ್ಮನೆ ಹಿಂದ್ಗಡೆ ಇಲ್ಲಿ ಈಶ್ವರನ ಮನೆ ಅಂತ ಇತ್ತು, ಅಲ್ಲೆಲ್ಲ ಮಲ್ಲಿಗೆ ತೋಟ. ಎಲ್ಲಿ ಕಂಡ್ರೆ ಮಲ್ಲಿಗೆ ತೋಟ? ಇಲ್ಲಿ ಕಾರ್ತಿಕೇರಿ ಮಲ್ಲಿಗೆ ತೋಟ. ಕುಂದಾಪುರ ಮಲ್ಲಿಗೆ ಕಟ್ಟುವಂಥ ರೀತಿಯೇ ಬೇರೆ. ಆ ಹೆಣಗೆ ಅದು ಬೇರೆ ಎಲ್ಲೂ ನೂಲಲ್ಲಿ ಕಟ್ಟರಲ್ಲ, ಇಲ್ಲಿ ಹಾಗಲ್ಲ. ಅವರು ಬಾಳೆ ಹಗ್ಗದಲ್ಲಿ ಕಟ್ಟುವಂಥದ್ದು ಅಷ್ಟು ಪ್ರಸಿದ್ಧ ಇಲ್ಲಿ ಆ ಹೆಣಗೆ ಅನ್ನುವಂಥದ್ದು. ನಮ್ಮ ಮಲ್ಲಿಗೆ ಅಷ್ಟೊಂದು ಚಂದ ಹೆಸರು ಇತ್ತು. ಹಾಗಾಗಿ ಬರೆದೆ ನಾನು ನಮ್ಮೂರೇ ಕುಂದಾಪುರ. ನನ್ನ ಕುಂದಾಪುರ ಎಲ್ಲೋಯ್ತು ಆ ಹಾಳೆಯ ಕುಂದಾಪುರ. ನಾ ಸಣ್ಣದಿಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕೊಂಡ್ರೆ ಮಲ್ಲಿಗೆ ಹೂಯ್ದಿತ್ತು, ಎಲ್ಕೊಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ಸಾಯಂಕಾಲ ಆಯ್ತಂದರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ತಲೆ ಮೇಲೆ ಶಾಲ ಹೊದ್ಕೊಂಡು ಹೋತಿರಲ್ಲ ಅಂದರೆ ಅಲ್ಲಿ ಮಲ್ಲಿಗೆ ತೋಟದೊಳಗೆ ಏನೆಲ್ಲ ನಡೀತಿತ್ತು ಆಗಿನ ಕಾಲದ ರಸಿಕತನ. ಸಾಯಂಕಾಲ ಆಯ್ತಂದರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ತಲೆ ಮೇಲೆ ಶಾಲ ಹೊದ್ಕೊಂಡು ಹೋತಿರಲ್ಲೇ, ಕತ್ಕತ್ಲೆ ಆಯ್ತಂದರೆ ಆಚೀಚೆ ಕಂಡ್ಕೊಂಡು ಪುಸ್ತಕಂಥ ತೋಟದಾಗೆ ನುಸುಳ್ತಿದ್ರಲ್ಲೇ ಕುಂದಾಪುರ ನನ್ನ ಕುಂದಾಪುರ. ಎಲ್ಲಿ ಹೋಯ್ತೋ ಆ ಹಳೆಯ ಕುಂದಾಪುರ. ನಾ ಸಣ್ಣದಿಪ್ಪತ್ತಿಗೆ ಸಾಯಂಕಾಲ ಆಯ್ತಂದರೆ ಕೂವು ಕೂವು ಅಂತ ನರಿ ಕೂತಿತ್ತು, ನರಿ ಕೂಗ್ತಿತ್ತು. ನರಿಬೇಣದಾಗ ಅಷ್ಟಪ್ಪ ನರಿ ಇದ್ದಿತ್ತು. ಈ ನರಿಬೇಣಕ್ಕೆ ಹೆಸರು ಬಂದದ್ದೇ ಅದರಿಂದಾಗಿ, ನರಿಯಿಂದಾಗಿ. ನಾವು ಸಣ್ಣದಿರುವಾಗ ಅಷ್ಟು ನರಿ ಕೂಗ್ತಿತ್ತು, ಅದು ಯಾರು ಹೋಗ್ತಿರ್ಲಿಲ್ಲ. ಸಾಯಂಕಾಲ ಸಾಯಂಕಾಲ ಆಯ್ತಂದರೆ ಆಚೆ ಹೋಗೋಕೆ ಇಲ್ಲ ಅಂತ ನಾನು ಹೇಳೋದು. ದೊಡ್ಡ ಮನುಷ್ಯರು ಹೋಗ್ತಿದ್ರು ನಂಗೆ ಗೊತ್ತಿಲ್ಲ. ನರಿಬೇಣದ ಬದಿಗೆ ಭಾರಿ ಮರ ಇದ್ದಿತ್ತು, ಬ್ರಹ್ಮರಾಕ್ಷಸ ಕೂಡ ಅದ್ರಾಗ ಇದ್ದಿತ್ತು ಅಂತ. ಆ ಬ್ರಹ್ಮರಾಕ್ಷಸ ಇತ್ತಂದು ನಮಗೆ ಹೆದರಿಸೋದು, ಯಾಕಂದರೆ ಇವರೆಲ್ಲ ಲಾಟ್ರಿ ಇಟ್ಕೊಂಡು ರಾತ್ರಿ ಕಟ್ಟಿ ಹೋಗ್ತಿರಲ್ಲ, ಅದು ನಮ್ಗೆ ಗೊತ್ತಾಗ ಅಂತೇಳಿ ಹೀಗಿಂದೆಲ್ಲ ಪದ ಬರೆದೇ ಉಂಟಲ್ಲ. ಕುಂದಾಪುರ ಕನ್ನಡದ ಬರದೆ ಕಡೆಗೆ ಅಂತ ಇತ್ತು. ನಮ್ಮ ಅಮೇರಿಕಾದಲ್ಲಿ ನಾನು ಹೋಗಿದ್ದಾಗ ಅಕ್ಕ ಸಮ್ಮೇಳನ ನಡೀತಾ ಇತ್ತು. ನಾನು ಬಂದದ್ದು ಗೊತ್ತಾಗಿ ಅಲ್ಲಿ ಅವರು ನನಗೊಂದು ಕವಿಗೋಷ್ಠಿಗೆ ಒಂದು ಆಹ್ವಾನ ಕೊಟ್ಟರು. ಹಾಗೆ ನಾನು ನನ್ನ ಮಗ ಎಲ್ಲ ಅಲ್ಲಿ ಚಿಕಾಗೋದಲ್ಲಿ ನಡೆದ ಕವಿಗೋಷ್ಠಿಗೆ ಹೋಯಿತು. ಹೋಗಿ ನಾವು ನಮ್ಮ ಸರತಿಗೆ ಕೂತ್ಕೊಂಡಿತ್ತು. ಒಬ್ಬರು ಭಾಷಣ ಶುರು ಮಾಡ್ರು, ಅದು ಆ ಕಡೆಯ ಒಂದು ಕನ್ನಡ ಹೇಳಿದ್ರು, ಭಾರಿ ಒಳ್ಳೆ ಕನ್ನಡ, ಅದರನ್ನು ಮೀರಿಸ್ತಕ್ಕಂಥ ಕನ್ನಡವೇ ಇಲ್ಲ ಕನ್ನಡದಲ್ಲಿ ಅಂತ ಹೇಳಿಬಿಟ್ರು. ನಂಗೆ ಕೆಚ್ಚು ಜೋರಾಯ್ತವ, ನಮ್ಮ ಕುಂದಾಪುರ ಕನ್ನಡದ ರುಚಿ ನಿಮಗೆ ಕಾಣಿಸ್ತೆ ಅಂತ ಹೇಳಿ ನಾನು ಹೋದೆ. ನಾನು ತಯಾರು ಮಾಡ್ಕೊಂಡು ಪದ ಬಿಟ್ಟೆ, ನಾ ಸಣ್ಣದ ಇಪ್ಪತ್ತಿಗೆ ಅಂಥೇಳಿ ಶುರು ಮಾಡಿಬಿಟ್ಟೆ. ಎಷ್ಟು ಖುಷಿ ಆಯ್ತಂದರೆ ಅಲ್ಲಿ ಅದು ಪದ ಮುಗಿಸಿದ್ದೇ ಮುಗಿಸಿದ್ದು, ಎಲ್ಲ ಓಡ್ ಬಂದರು. ನಾನು ಬೈಂದ್ರನವ, ನಾನು ಎಳೆದ್ರೆಯವ, ನಾನು ಪಾಂಡೇಶ್ವರನ, ನಾನು ಶಾಸ್ತ್ರನವ, ಕೊಡದವ, ಅಷ್ಟು ಖುಷಿ ಆಯ್ತು ನಮಗೆ. ನೀವು ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಅಂದ್ರೆ ನಮ್ಮ ಚಂದ್ರಶೇಖರ್ ಕಂಬಾರ ಕವಿಗೋಷ್ಠಿ ಅಧ್ಯಕ್ಷರು, ನನ್ನ ಹೊಟ್ಟೆ ಮೇಲೆ ಹಿಂಗೆ ಹೊಡೆದು ಹೆಬ್ಬಾರ ಸಿಕ್ಸರ್ ಬಾರಿಸಿಬಿಟ್ರಲ್ಲ ಮಾರ್ರೆ, ಇದೆಲ್ಲ ಇಲ್ಲದಿದ್ದು ನೀವು ಎಲ್ಲ ಪ್ರಕಟ ಮಾಡಿ ಮಾರ್ರೆ ಅಂತ ಅಷ್ಟು ಮಟ್ಟಿಗೆ ಹೇಳಿಬಿಟ್ರು. ಜಯಂತ ಕಾಯ್ಕೊಂಡು ಭಾರಿ ಖುಷಿ ಆಯಿತು ಅವ್ರು ಹೇಳ್ತಾ ಇದ್ರು. ಅದು ಅಲ್ಲಿ ಕುಂದಾಪುರ ಕನ್ನಡ ಮೆರೆದು ಬಿಡ್ತು ಅದು ಆ ದಿವಸ. ಹೀಗೆ ನಮ್ಮ ಕುಂದಾಪುರ ಕನ್ನಡಕ್ಕೆ ಒಂದು ಸತ್ವ ಇತ್ತು, ಒಂದು ಸತ್ತು ಇತ್ತು, ಒಂದು ರಭಸ ಇತ್ತು, ಒಂದು ಒಯಿಲಿತ್ತು, ಒಂದು ಹದ ಇತ್ತು, ಒಂದು ಬನಿ ಇತ್ತು, ಎಲ್ಲ ಇತ್ತು ಅದರಲ್ಲಿ. ಅದರಲ್ಲಿ ಇಲ್ದಿದ್ದ ಸಂಗತಿಯೇ ಇಲ್ಲ. ನಾನು ಹೇಳಿದಲ್ಲ ಒಬ್ಬರು ದೊಡ್ಡ ಸಮಾರಂಭದ ಸಾಹಿತ್ಯ ಸಮಾರಂಭದಾಗೆ ನಾನು ಕುಂದಾಪುರದಾಗೆಲ್ಲ ಹೀಗೆ ಮಾತಾಡೋದಲ್ಲ, ಬಾಯ್ ಬನ್ನಿ ಕುಕ್ಕಣಿ ಕುಕ್ಕಣಿ ಉಂಡ್ರಿಯಾ ತಿಂದ್ರಿಯಾ ಕಾಪಿ ಕೊಡ್ರಿಯಾ ಅಂತ ಕುಂದಾಪುರ ಕನ್ನಡ ಸ್ವಾಗತ ಭಾಷಣ ಮಾಡಿದೆ. ನಾನು ಕುಂದಾಪುರ ಕನ್ನಡ ಸ್ವಾಗತ ಸಮಿತಿ ಅಧ್ಯಕ್ಷ. ನಾವು ವೇದಿಕೆ ಕೂತು ಅಲ್ಲಿ ಬಂದು ಕೂತ್ಕೊಂಡೆ. ಅವರು ಮಂಗಳೂರಿನಿಂದ ಬಂದು ಅವರು ಸಾಹಿತಿಗಳು, ಹೆಬ್ಬಾರರೆ ನೀವು ನಿಮ್ಮ ಕುಂದಗನ್ನಡದಲ್ಲಿ ಮಾತನಾಡಿ ಈ ಸಭೆಯ ಘನತೆಯನ್ನು ಕಳೆದು ಬಿಟ್ಟಿರಲ್ಲ ಅಂತ ಸಂಸ್ಕೃತ ಭೂಯಿಷ್ಟವಾಗಿ ನಂಗೆ ಬೈದು. ನಂಗೆ ಸಿಟ್ಟು ಹತ್ತು ಅಂತ ನಾನು ಹೇಳಿದೆ. ತೆವಡ್ಕಂತ್ರಿಯಾಗ ಹೇಳಿ ಅವರಿಗೆ ತೆವಡ್ಕಂತ್ರಿಯ ಅಂತ ಕುಂದಾಪುರ ಕನ್ನಡದಾಗೆ. ಅವರಿಗೆ ಸ್ಪೆಲ್ಲಿಂಗೇ ಅರ್ಥ ಇಲ್ಲ. ಅವರು ಆಚೆಚ್ಚೆ ಹತ್ರ ಕೇಳ್ಬೋದು, ಹೆಬ್ಬಾರ ಎಂತ ಹೇಳ್ರಿ ಎಂತ ಹೇಳ್ರಿ ಅಂತ ಹೇಳಿ, ಹೆಬ್ಬಾರ ಎಂತ ಹೇಳ್ರಿ ಅಂತ ಕೇಳ್ತಾರೆ. ನೀವು ಕುಂದಾಪುರ ಕನ್ನಡ ಕಲ್ತ್ಕೊಂಬರ್ಕು ಅಷ್ಟು ಶುಭಕ್ಕೆ ಬರ್ತಿಲ್ಲ ಅದು ಅಂತ ಹೇಳ್ಕೊಂಡು ನಾನು. ತೆವಡ್ಕಂತ್ರಿ ಅಂದರೆ ತೆಪ್ಪಿಗೆ ಬಿದುಕೋ ಅಂತ ಅರ್ಥ. ಹೌದು, ಹಾಗೆ ಸರ್ ಹಿಂಗಿದ್ದು ಕುಂದಾಪುರ ಕನ್ನಡ ಇನ್ನು ಮುಂದೆ ಉಳಿಸ್ಕ ಬೆಳೆಸ್ಕಂತ ಹೇಳ್ರೆ ನಾವು ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ಕೆ ಈಗ? ನನಗೆ ನನಗೆ ಕಾಣುತ್ತಂದರೆ ಪ್ರಯತ್ನ ಪಡುವ ಅಗತ್ಯವೇ ಇಲ್ಲ ಇದಕ್ಕೆ. ಯಾಕಂದರೆ ಇವತ್ತು ನಾನು ರಸ್ತೆಗೆ ಮೇಲೆ ಹೋಪ್ಸನಿಗೆ ಶಾಲೆ ಮಕ್ಕಳು ಮಾತಾಡೋದಕ್ಕೆಂಡಿದೆ. ಎಲ್ಲ ಶಾಲೆ ಮಕ್ಕಳು ಅವ್ರ ತರಗತಿಯೊಳಗೆ ಎಷ್ಟೇ ಏನೇ ಮಾತಾಡಲಿ ರಸ್ತೆ ಮೇಲೆ ಹೋಪ್ಸನೆ ಕುಂದಾಪುರ ಕನ್ನಡದಾಗೆ ಮಾತಾಡ್ತಾರೆ. ಆ ಅಂಗಡಿ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಒಂದು ಹೂ ಮಾರುಕಟ್ಟೆಗೆ ಹೋದರೆ ಹೂ ಮಾರುವ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಒಬ್ಬ ಬಸ್ಸಿಗೆ ಚಾಲಕ ನಿರ್ವಾಹಕ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಕೂಲಿಗಳು ಸಂತೆಗೆ ರೈತರು ಎಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಅದು ಹೆಂಗೆ ಹೋಗೋದು? ಹೋಪಿಗೆ ಸಾಧ್ಯವೇ ಇಲ್ಲ. ಕುಂದಾಪುರ ಕನ್ನಡ ಉಳಿತು, ಖಂಡಿತ ಬೆಳೀತು. ಯಾಕಂದರೆ ಈ ಮಕ್ಕಳಿಂದಾಗಿ ಮಕ್ಕಳಿಗೆ ಅಷ್ಟು ಖುಷಿ ಕುಂದಾಪುರ ಕನ್ನಡ ಮಾತಾಡೋದಕ್ಕೆ. ಅಲ್ಲಿ ಹಳ್ಳಿ ಬದಿ ಮಕ್ಕಳಂತೂ ಖಂಡಿತ ಬಿಡುವುದೇ ಇಲ್ಲ. ಈಗ ಪ್ಯಾಟಿ ಬದಿ ಮಕ್ಕಳು ನಾ ಕಂಡಿದ್ದಲ್ಲ, ಕಾಲೇಜಿಗೆ ಶಾಲೆಗೆ ಮಕ್ಕಳು ನಾ ಹಿಂದೆ ರಸ್ತೆಗೆ ಹೋಪ್ಸನಿಗೆ ಎಷ್ಟು ಚಂದ ಮಾತಾಡೋದು ಉಳಿತಾ. ನಮಗಿಂತ ಶೋಕ್ ಮಾತಾಡ್ತಾರೆ ಅಷ್ಟು. ಹಾಗೆ ಖಂಡಿತ ಉಳಿತು ಹೊತ್ತಿಲ್ಲ. ಆದರೆ ನಾವು ಅದನ್ನು ಎಷ್ಟೋ ಶಬ್ದ ಹೋಯ್ತು, ಎಷ್ಟೋ ಶಬ್ದವೇ ಹೋಯ್ತು ನಮ್ಮದು.
ಕುಂದಾಪುರ ಕನ್ನಡದಲ್ಲ ಕೆಲವು ಕೆಲವು ಶಬ್ದ ಈಗ ಸಿಕ್ಕತ್ತೇ ಇಲ್ಲ ಈಗ ತೆವಡ್ಕಂತ್ರಿ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿತ್ತು ಒಂದು ಮನೆ ಕಟ್ಟಿಸನಿಗೆ ಒಂದು ಮನೆ ಒಂದು ಕೆಲವು ಭಾಗಗಳಿದ್ದಾವಲ್ಲ ಅಂಥ ಕೆಲವು ಈಗ ಕೀಸುಳಿ ಹಾಕೋದು ಯಾರಿಗೆ ಗೊತ್ತಿಲ್ಲ ಈಗ ಆಮೇಲೆ ರೀಪು ಕಂಬ ಮಾಡು ಪಕಾಶಿ ಯಾರಿಗೆ ಗೊತ್ತಿಲ್ಲ ಎಂತ ಈಗೆಲ್ಲ ಸ್ಲ್ಯಾಬ್ ಕಾಂಕ್ರೀಟ್ ಪಿಲ್ಲರ್ ಹಿಂಗಿದೆಲ್ಲ ಬಂದುಬಿಟ್ಟಿತ್ತು ಒಂದೊಂದೇ ಈಗ ನಾಗರಿಕತೆ ಜಾಸ್ತಿ ಆದಂಗೆ ಮತ್ತು ಆಧುನಿಕತೆ ಜಾಸ್ತಿ ಆದಂಗೆ ತಾಂತ್ರಿಕತೆ ಜಾಸ್ತಿ ಆದಂಗೆ ಹಳೆ ಕನ್ನಡ ಶಬ್ದ ಎಲ್ಲ ಹೋಗ್ತಾ ಇಕ್ಕಂಡು ಅದಕ್ಕೋಸ್ಕರ ಈ ಪಂಜು ಗಂಗೊಳ್ಳಿ ಮತ್ತು ರಾಮಚಂದ್ರ ಮತ್ತು ಇವರೆಲ್ಲ ಒಟ್ಟಾಗಿ ಒಂದು ಕುಂದಗನ್ನಡ ಅರ್ಥಕೋಶ ಮಾಡಿದ್ದು ಒಂದು ಒಳ್ಳೆಯದು ಯಾಕಂದ್ರೆ ಒಂದಲ್ಲ ಒಂದು ಕಾಲಕ್ಕೆ ಕುಂದಗನ್ನಡದಲ್ಲಿ ಇಂತಿಂಥ ಶಬ್ದ ಇತ್ತಂತಾದರೂ ಗೊತ್ತತ್ತಲ್ಲ ಅದು ಒಳ್ಳೆಯದು ಮಾತ್ರ ನಾವು ನಮ್ಮ ಮನೆಗೆ ಅದನ್ನು ಉಪಯೋಗಿಸ್ಕೊ ನಾವು ಬಳಸ್ಕೊ ನಾವು ಮಕ್ಕಳ ಹತ್ರ ಹೇಳಕ್ಕೆ ಎಲ್ಲಿ ಹೋದರೂ ಮತ್ತು ಸಾರ್ವಜನಿಕ ವೇದಿಕೆಗೆ ಕೆಲವರಿಗೆ ಕುಂದಾಪ ಕನ್ನಡ ಮಾತಾಡೋದು ಅಂತ ಹೇಳಿದ್ರೆ ಒಂದು ರೀತಿ ಇರಿಸು ಮುರುಸು ಅದು ನಮ್ಮ ಪ್ರತಿಷ್ಠೆ ಕಡಿಮೆ ಅಂತ ಅದು ಹಾಗೆ ಎಣಿಸೋಕೆ ಆಗ ನಂಗೆ ಖುಷಿಯಾಗ ಅಂತ ಹೇಳಿದ್ರೆ ಈ ಬೇರೆ ನಮ್ಮ ಬಂಟರಾಗಲಿ ಮತ್ತು ಬಿಲ್ಲವರಾಗಲಿ ಮತ್ತು ಇವರು ಅವರೆಲ್ಲ ಈ ಪ್ರಪಂಚದ ಯಾವ ಭಾವಿಗೆ ಹೋಗಿ ಅವರು ಒಬ್ಬರನ್ನೊಬ್ಬರು ಸಿಕ್ಕಿಕೊಳ್ಳೆ ಹಾಯ್ ಅಂತ ಹೇಳೋದು ಅವನಿಗೆ ಗೊತ್ತಿತ್ತಲ್ಲ ಅದು ನನಗೆ ಎಷ್ಟು ಖುಷಿಯಾಗೋದು ನಮ್ಮಲ್ಲೇ ಮೇಲ್ವರ್ಗ ಅಂತ ಹೇಳುವಂಥ ಜನಗಳೇ ಅದನ್ನು ಮಾತಾಡೋಕ್ಕೆ ಮುಜುಗರ ಮಾಡ್ತಾರೆ ಅವರೆಲ್ಲ ಶುದ್ಧ ಸಾಹಿತ್ಯದ ಕನ್ನಡದಲ್ಲಿ ಮಾತಾಡ್ತಾರೆ ಹಂಗೆ ಮಾಡೋಕ್ಕಾಗ ನಮ್ಮವರ ಸಿಕ್ಕಿದ ಕೂಡ ನಾವು ಹಾಯ್ ಅಂತಲೇ ಹೇಳ್ತೀವಿ ಹಾಗಾಗಿ ನಾನು ನನಗೆ ನೀವು ಫೋನ್ ಮಾಡೋಣ ಹಾಯ್ ಅಂತ ಹೇಳ್ತೆ ನಾನು ಹಾಯ್ ಅಂತಲೇ ಹೇಳೋದು ಅದಕ್ಕೆ ಕಾರಣ ಇತ್ತು ಬರೀ ಕುಂದಾಪುರ ಕನ್ನಡ ಅಂತ ಅಭಿಮಾನ ಅಲ್ಲ ಈ ಟೆಲಿಫೋನ್ ಕಂಡುಹಿಡಿದವ ಪ್ರಥಮ ಉಪಯೋಗಿಸಿದ್ದು ಹಾಯ್ ಪ್ರಥಮ ಅದು ನಿಜವಾದ ಘಟನೆ ಅವ ಹಾಯ್ ಅಂತ ಹೇಳೋದು ಎಚ್ ಓ ವೈ ಹಾಯ್ ಇಂಗ್ಲೆಂಡ್ನಲ್ಲಿ ಒಂದು ದಡದಲ್ಲಿ ನದಿ ದಡದಲ್ಲಿ ನಿಂತು ದೋಣಿಯನ್ನು ಕರಿಬೇಕಾದ್ರೆ ಹಾಯ್ ಅಂತ ಕರೆಯೋದು ಎಚ್ ಓ ವೈ ಹಾಯ್ ಅಂತ ಕರೀತದೆ ಹಾಗೆ ಅವ ಟೆಲಿಫೋನ್ ಕಂಡುಹಿಡಿದವ ಪ್ರಥಮ ಹೇಳಿದ್ದು ಹಾಯ್ ಅಂತ ಕಡೆಗೆ ಹಲೋ ಹೆಂಗೆ ಬಂತು ಕೇಳ್ತೀರಿ ನೀವು ಹಲೋ ಅನ್ನೋಳು ಅವನ ಪ್ರೇಯಸಿ ಅವನ ಗರ್ಲ್ ಫ್ರೆಂಡ್ ಕಡೆಗೆ ಹಲೋ ಅಂತ ಹೇಳಿ ಮಾಡಿದ ಈಗ ಅವನು ಸತ್ತೋದ ಹಲೋ ಅವಳು ಸತ್ತೋರ್ಲು ನಾವು ಇನ್ನೂ ಅವಳ ಹೆಸರು ಇಟ್ಕೊಂಡು ಹಲೋ 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 ಅಂತ ಅವಳು ಬತ್ತಲ್ಲ ಹಾಗೆ ನಾನೀಗ 10-20 ವರ್ಷದಿಂದ ನಾನು ಹಲೋ ಮುಸ್ ನಾನು ನಿಲ್ಲಿಸಿದೆ ನಾನೀಗ ಹಾಯ್ ಅಂತಲೇ ಹೇಳೋದು ಯಾರೇ ಕರೀಲಿ ನನ್ನ ಫೋನ್ ಒಳಗೆ ನಾನು ಹಲೋ ಅಂತಲೇ ಹಾಯ್ ಅಂತಲೇ ಹೇಳೋದು ಸರ್ ಈಗ ನೀವು ಕುಂದಾಪುರದಲ್ಲಿ ಕುಂದಾಪುರವನ್ನು 80 ವರ್ಷದಿಂದ ನೋಡ್ತಿದ್ರಿ ಕುಂದಾಪುರನ ಸಾಂಸ್ಕೃತಿಕವಾಗಿ ನೋಡಿದ್ರಿ ವಕೀಲಿಕೆಯ ವೃತ್ತಿಯ ಮೂಲಕ ನೋಡಿದ್ರಿ ಪತ್ರಕರ್ತರಾಗಿ ನೋಡಿದ್ರಿ ನಿಮಗೆ ಕುಂದಾಪುರ ಅಂದಿನ ಕಾಲಕ್ಕೂ ಮತ್ತು ಇಂದಿನ ಕಾಲಕ್ಕೂ ಒಂದು ಕಂಪ್ಯಾರಿಟಿವ್ಲಿ ಎಂತ ಅನ್ಸುತ್ತೆ ಏನು ಬದಲಾವಣೆ ಆಗಿದೆ ಅನ್ಸುತ್ತೆ ತುಂಬ ಬದಲಾವಣೆ ಆಗಿದೆ ಅಂದರೆ ಸಾಂಸ್ಕೃತಿಕವಾಗಿ ನೋಡಿದರೆ ಮುಂಚೆ ಒಂದು ಕುಂದಾಪುರ ಅಂತ ಹೇಳಿದ್ರೆ ನಾಟಕದ ತವರೂರು ಕಲೆಗಳ ತವರೂರು ಇಲ್ಲಿ ಗಾಡಿ ಬ್ಯಾಂಡ್ ಅಂತ ಇದ್ದಿತ್ತು ಅಲ್ಲಿ ನಾಟಕದ ಕಂಪ್ನಿ ಬರ್ತಿತ್ತು ಇಲ್ಲಿ ವೃಂದಾವನ ಹೊರಟಿತ್ತಲ್ಲ ಅಲ್ಲಿ ದೊಡ್ಡದಿತ್ತು ಅಲ್ಲಿ ಹಳಗೇರಿ ಕಂಪನಿ ನಾಟಕಗಳು ಈ ಗುಬ್ಬಿ ವೀರಣ ನಾಟಕಗಳು ಎಲ್ಲ ಬಂದಂಥ ಜಾಗ ಇದು ಈ ಅಷ್ಟು ದೊಡ್ಡ ನಾಟಕ ಕಲಾವಿದರು ಇಲ್ಲೇ ಇದ್ದಿದ್ರು ನಾಟಕದ ಸೀತಾಬಾಯಿ ಅಂತ ಹೇಳಿ ಭಾಳ ಪ್ರಸಿದ್ಧಳು ಅವಳು ನಾಟಕ ಕಂಪನಿ ನಾಟಕಗಳಲ್ಲಿ ಮಾಡಿದ್ದವರು ಇಲ್ಲಿದ್ದರು ಅಂಥವರೆಲ್ಲ ಇದ್ದಂಥ ಜಾಗ ಇದು ಈ ಕೆಲವು ಚಲನಚಿತ್ರ ನಾಟಕ ನಟಿಯರ ಪೂರ್ವಜರೆಲ್ಲ ಇಲ್ಲಿದ್ದವರು ಈಗ ಒಂದೂ ಇಲ್ಲ ಈಗ ನಾಟಕಗಳೇ ಕಡಿಮೆ ಆಗಿದೆ ಈಗ ನಮ್ಮ ಕುಳ್ಳಪ್ಪೂರವರ ಒಂದು ನಾಟಕ ಕಂಪನಿ ಬಿಟ್ಟರೆ ಮತ್ತೆ ಎಲ್ಲಿತ್ತು ನಾಟಕ ನಾಟಕಗಳಿಲ್ಲ ಆಯಿತಾ ಸಂಗೀತ ವಾಸುದೇವನಾಯಕರು ಒಂದು ಮಾರ್ಗದರ್ಶನದಲ್ಲಿ ಎಂತೆಂಥ ಒಂದು ಸಂಗೀತಗಳ ಕಾರ್ಯಕ್ರಮ ಆಗ್ತಿತ್ತು ಕಡೆಗೆ ರೂಪರಂಗ ನಾಟಕ ಕಂಪನಿ ನಾನೇ ಕಾರ್ಯದರ್ಶಿ ಆಗಿದ್ದವ ಒಳ್ಳೊಳ್ಳೆ ನಾಟಕ ನಾವು ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳನ್ನು ನಡೆಸ್ತಾ ಇತ್ತು ಕುಂದಾಪುರದಲ್ಲಿ ಕುಂದಾಪುರದ ನಾಟಕ ಸ್ಪರ್ಧೆ ಅಂತ ಹೇಳಿದ್ರೆ ಭಾಳ ಪ್ರಸಿದ್ಧ ಅಲ್ಲಿ ಪ್ರಶಸ್ತಿ ಸಿಕ್ಕೋದು ದೊಡ್ಡ ಪ್ರತಿಷ್ಠೆ ಈಗ ಯಾವುದಿಲ್ಲ ಎಲ್ಲ ಹೋಯಿತು ಉಡುಪಿ ರಂಗಭೂಮಿಯವರು ಕಡೆಗೆ ಅದನ್ನು ಎತ್ತಿಕೊಂಡ್ರು ನಾವು ಆರಂಭ ಮಾಡಿದ್ದನ್ನು ಅವರು ಎತ್ತಿಕೊಂಡು ಇವತ್ತಿಗೆ ನಡೆಸ್ತಾ ಇದ್ದಾರೆ ಅನ್ನೋದು ಸಂತೋಷ ಸಂಗತಿ ನಮ್ಮಲ್ಲಿಲ್ಲ ಹೀಗೆ ಬದಲಾವಣೆಗಳಾಯಿತು ನಂತರ ಹೆಸರುಗಳು ಇದು ಗಾಡಿ ಬ್ಯಾಂಡ್ ಅಂತಿತ್ತು ಹೋಯಿತು ನಮ್ಮ ನ್ಯಾಯಾಲಯದ ಎದುರುಗಡೆ ಮರಗಳಿತ್ತು ಒಳ್ಳೆ ತಂಪಿದೆ ಅದು ಯಾರು ಹಾಕಿದ್ದು ಕೇಳ್ಕಂತು ಎಲ್ಲೆಲ್ಲಿ ಒಂದಂತ ಇಂಥ ಜಾಗಗಳುಂಟು ಯಾಕೆ ಹಾಕಿದ್ರು ಅಲ್ಲಿ ಮುಂಚೆ ಸಂತೆ ನಡೀತಿತ್ತು ಈಗ ಇದ್ದ ಬಸ್ ಸ್ಟ್ಯಾಂಡ್ ಉಂಟಲ್ಲ ಮುಂಚೆ ಸಂತೆ ನಾವು ಸಣ್ಣದಿರುವಾಗ ನಾವು ಅಲ್ಲಿಗೆ ಸಂತೆ ಸೈಕಲ್ಗಳು ಹೋಗಿ ಸಂತೆ ಸಂಬಂಧ ಹಾಕೊಂಡು ಬರೋದು ಅಲ್ಲಿ ಸಂತೆ ದೊಡ್ಡ ಸಂತೆ ಭಾರಿ ದೊಡ್ಡ ಸಂತೆ ಅದು ತಾಲೂಕು ಆಫೀಸಿ ಪಕ್ಕದಲ್ಲಿ ಆ ಸಂತೆಗೆ ಬರತಕ್ಕಂಥ ಗಾಡಿಗಳಿದ್ದಾರಲ್ಲ ಗಾಡಿಗಳೆಲ್ಲ ಇರುವಂಥದ್ದು ಈ ನ್ಯಾಯಾಲಯದ ಇದರಿಂದ ಜಾಗದಲ್ಲಿ ಅಷ್ಟು ದೊಡ್ಡ ಮೈದಾನದಲ್ಲಿ ಜಾಗ ಇದ್ದಿತ್ತು ಕೇಳ್ಕಂತರು ಅದನ್ನು ನೋಡಿ ಆ ಗಾಡಿಯ ಎತ್ತುಗಳಿಗೆ ಮತ್ತು ಗಾಡಿಯವರಿಗೆ ತಂಪಾಗಲಿ ಅಂತೇಳಿ ಅಲ್ಲಿ ದೇವದಾರ ಮರಗಳನ್ನು ಹಾಕಿದ್ದು ಇವತ್ತಿಗೂ ದೇವದಾರ ಮರಗಳು ಉಂಟು ಈಗ ಗಾಡಿ ಬ್ಯಾಣವೂ ಇಲ್ಲ ಅದಕ್ಕೆ ಗಾಡಿ ಬ್ಯಾಣ ಅಂತ ಹೆಸರು ಇರ್ತದೆ ಇಲ್ಲ ಆ ಅಲ್ಲಿ ನಾವು ನೋಡ್ತಾ ಇದ್ದಂಥ ದೃಶ್ಯಗಳು ಅಂತ ಹೇಳಿದ್ರೆ ಸಣ್ಣದಿರುವಾಗ ಅದಕ್ಕೆ ಲಾಳ ಹೊಡೆಯೋದು ಎತ್ತುಗಳಿಗೆ ಆ ಎತ್ತುಗಳು ನಾಲ್ಕು ಕಾಲುಗಳಿಗೆ ಹಗ್ಗ ಕಟ್ಟಿ ಬೀಳಿಸೋದು ಆ ಬೀಳಿಸಿ ಆ ಲಾಳ ಅವರ ಅದರ ಗೊರಸುಗಳನ್ನೆಲ್ಲ ಕೆರೆಸೋದು ಕಡೆಗೆ ಲಾಳ ತಂದು ಮೊಳೆಯಲ್ಲಿ ಹೊಡೆಯೋದು ಅದು ಎತ್ತುಗಳಿಗೆ ಎಷ್ಟು ನೋವತ್ತೋ ಅಂತ ನಂಗೆ ಗೊತ್ತಿಲ್ಲ ಆದರೆ ನಾವೆಲ್ಲ ನಿಂತ್ಕೊಂಡು ನೋಡೋದು ಬೆರಗಿನಿಂದ ಆ ಎತ್ತುಗಳೆಲ್ಲ ಸಗಣಿ ಹಾಕೋದು
ಬಡವರೆಲ್ಲ ಬಂದು ಕುಕ್ಕೆ ತಗೊಂಡ್ಬಂದು ಆ ಸಗಣಿ ತಗೊಂಡು ಹೋಗೋದು, ಮನೇಲಿ ಹೋಗಿ ಸಗಣಿ ಬೇಟೆ ಮಾಡೋದು, ಸಗಣಿ ಬೇಟೆ ಮಾಡಿ ಮಾರಾಟ ಮಾಡೋದು ಅಥವಾ ಒಲೆ ಹಾಕೋದು ಸಗಣಿ ಬೇಟೆಗೆ. ಇಂಥ ಚಟುವಟಿಕೆಗಳೆಲ್ಲ ಆಗಿನ ಕಾಲದ ಒಂದು ಸಂಸ್ಕೃತಿಯ ಭಾಗ ಆಗಿದ್ದಿತ್ತು. ಈಗ ಆ ಸಂಸ್ಕೃತಿ ಇಲ್ಲ. ಆ ಗಾಡಿಗಳು ಬರೋದು ನೋಡ್ಬೇಕು ನೀವು, ಗಣ 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 ಅಂತ ಶಬ್ದ ಮಾಡಿಕೊಂಡು ಆ ಎತ್ತಿನ ಗಂಟೆ ಎಲ್ಲ ರಾತ್ರಿಯಲ್ಲಿ ಬರುವಾಗ ಪಳಪಳ ಹೊಳಿದು ನೋಡ್ಬೇಕು ಆ ಕಣ್ಣುಗಳೆಲ್ಲ. ಅದು ನನ್ನ ಪದ್ಯದಲ್ಲಿ ಹಾಕಿದ್ದೆ ನಾನು, ನಮ್ಮೂರೇ ಚಂದ ನಮ್ಮೂರೇ ಅಂದ ಪದ್ಯದಲ್ಲಿ ಇತ್ತದು. ಅಷ್ಟು ಚಂದ ಆ ಗಣ ಗಣ ಶಬ್ದ ಮಾಡ್ಕೊಂಡು ಗಾಡಿಗಳು ಸಾಲು 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 ಗಾಡಿ ಬರ್ತಿತ್ತು ಮುಂಚೆ. ಗಾಡಿ ಬಂದರೆ ಮಾತ್ರ ಅಲ್ಲ, ನಮ್ಮನೆ ಎದುರಿಗೆ ಗಾಡಿ ನಿಲ್ಲಿಸಿ ಅವ ತಂದು ಒಂದು ಮೂಟೆ ಹುರುಳಿ ತಂದು ಕೊಡ್ತ, ಬೇಯಿಸಿ ಕೊಡಿ ಅಂತ. ಅವ್ರಿಗೆ ಬೇಯಿಸಿ ಕೊಡಬೇಕು, ಹುರುಳಿ ಬೇಯಿಸಿ ಕೊಟ್ಟು ಎತ್ತುಗಳು ತಿನ್ನಿಸ್ಲಿಕ್ಕೆ. ನಮಗೆಲ್ಲ ಭಾರಿ ಖುಷಿ ಅಂದರೆ ಹುರುಳಿದ್ದು ಸಾರು ಮಾಡೋದು ನಮಗೆ. ಈಗಿಂದೆಲ್ಲ ಕತೆ ಆಗಿನ ಕಾಲದ ಸಂಸ್ಕೃತಿಗಳು ಇಷ್ಟು ಬದಲಾವಣೆಗಳು. ಮಾತ್ರ ಅಲ್ಲ, ಶಾಲೆಗಳ ಹೋಗುವಂಥದ್ದು ಬರುವಂಥದ್ದು, ಅಧ್ಯಾಪಕ ಇರ್ತಕ್ಕಂಥ ಪ್ರೀತಿ, ಅಧ್ಯಾಪಕ ಕಲಿಸ್ತಕ್ಕಂಥ ಒಂದು ಆಸಕ್ತಿ. ಅವರು ಯಕ್ಷಗಾನ ಮಾಡಿಸ್ತಾರೆ ನಮ್ಮ ಹಿಂದೂ ಶಾಲೆಯಲ್ಲಿ, ನಾಗಪಾಷ್ಟ ಅಂತೇಳಿ ಅವರು ಯಕ್ಷಗಾನ ತರಬೇತಿ ಕೊಡ್ತಿದ್ದರು. ಈಗೆಲ್ಲ ಕಡಿಮೆ ಆಗ್ತಾ ಹೋಗಿದೆ, ಆ ರೀತಿ ಆಸಕ್ತಿಯು ಕಡಿಮೆ ಆಗ್ತದೆ. ಮತ್ತು ಈಗಿನ ಆಧುನಿಕ ತಂತ್ರಜ್ಞಾನ ಮುಂದರಿತಾ ಇದ್ದ ಹಾಗೆ ಈಗ ಸ್ಲೇಟು ಹೋಯಿತು, ಪುಸ್ತಕ ಹೋಯಿತು, ಎಲ್ಲ ಹೋಯಿತು, ಕಡ್ಡಿ ಹೋಯಿತು, ಎಲ್ಲ ಹೋಯಿತು. ನಾವು ನಾನು ಹೇಳಿದಲ್ಲ, ನಾವು 10 ಹೆಣ್ಣು 4 ಗಂಡು ಮಕ್ಕಳು ಅಂತ ಹೇಳಿದರೆ, ನಮ್ಮ ಅಕ್ಕನ ಮನೆಯಲ್ಲಿ ಅಷ್ಟೇ ಮಕ್ಕಳು, ಮತ್ತೊಂದು ಮಟ್ಟಿ ಅನಂತೆ ಮನೆಯಲ್ಲಿ ಅಷ್ಟೇ ಮಕ್ಕಳು. ನನ್ನ ಒಂದು ಪುಸ್ತಕ 1 ವರ್ಷ ಆದ ಕೂಡಲೇ ನಮ್ಮ ಪುಸ್ತಕ ತೆಗೆದು ಅಕ್ಕನ ಮನೆ ಕೊಡೋದು, ಅವ್ರ ಪುಸ್ತಕ ಇಲ್ಲಿ ಬರ್ತದೆ. ಹೀಗೆ ಎಕ್ಸ್ಚೇಂಜ್ ಹೊರತು ಹೊಸ ಪುಸ್ತಕ ತಗೊಳ್ಳೋದೇ ಇಲ್ಲ. ಆ ಪುಸ್ತಕವು ಕೂಡ ಕಿವಿ ಆಗದಿದ್ದಾಗೆ ನಾವು ಅಷ್ಟು ಜಾಗ್ರತೆ ಬೈಂಡ್ ಹಾಕಿ ಇಟ್ಕೊಂಡು ನೋಡ್ತಾ ಇತ್ತು, ಆಸಕ್ತಿಯಿಂದ ನಾವು ಕಾಪಾಡಿಕೊಂಡು ಬರ್ತಿತ್ತು, ಓದ್ತಿತ್ತು, ಮಾಡ್ತಿತ್ತು. ಬೆಡ್ ಲ್ಯಾಂಪ್ನಲ್ಲಿ ಓದಿದವರು ನಾವು. ಮೂನ್ ಲೈಟ್ ಅಂತ ಇರ್ತಿತ್ತು ನಮ್ಮ ಅಪ್ಪನ ಚಾವಡಿಯಲ್ಲಿ, ಆ ಮೂನ್ ಲೈಟನ್ನು ಒರೆಸು ಅಂತದಿತ್ತಲ್ಲ, ಅದು ಕೆಲಸ ನನಗೆ ಮಸಿ ತೆಗೆಯೋದು ಒರೆಸೋದಲ್ಲ, ಅದೊಂದು ದೊಡ್ಡ ಪ್ರಿವಿಲೇಜ್ ನಮಗೆ. ಕಡೆಗೆ 56ನೇ ಇಸವಿಯಲ್ಲಿ ಕರೆಂಟ್ ಬಂತು. 56ನೇ ಇಸವಿಯಲ್ಲಿ ಕರೆಂಟ್ ಬಂದಾಗ ಒಂದು ಎಂಥ ಅದ್ಭುತ ಅಂದರೆ, ಇಡೀ ಕುಂದಪ್ಪ ಜಗ 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 ಒಂದು ಮೈಸೂರು ಅರಮನೆ ನಮ್ಮನೆ ಪ್ರಥಮ ವಿದ್ಯುತ್ ಅಲಂಕಾರ ಆಗಿದ್ದು ಇದು ವಿನಯ ನರಸಿಂಹಂ ಚಿತ್ರರಂಗ ಶೆಟ್ಟರ್ದು. ನಮಗೆ 1000 ಜನ ಅಲ್ಲಿ ಕಾಮಕ್ಕೆ ಹೋಯಿತು. ಈ ಎಡ್ವರ್ಡ್ ಮೆಮೋರಿಯಲ್ ಕ್ಲಬ್ನಲ್ಲಿ ವಿದ್ಯುತ್ತು ಆ ದಿವಸ ಉದ್ಘಾಟನೆ ಎಡ್ವರ್ಡ್ ಮೆಮೋರಿಯಲ್ ಕ್ಲಬ್ನಲ್ಲಿ ಆಗಿದ್ದು. ಎಲ್ಲ ಮನೆಯಲ್ಲೂ ಹಾಗೆ ವಿದ್ಯುತ್ ಬರಲಿಲ್ಲ, ದುಡ್ಡಿದ್ದವ್ರು ಮಾತ್ರ ವಿದ್ಯುತ್ ಹಾಕ್ಕೊಂಡದ್ದು. ನಮ್ಮ ಅಪ್ಪಯ್ಯ ಭಾಳ ಅದು ತುಂಬ ಖರ್ಚಾಗ್ತಂದು ಹಾಕಲೇ ಇಲ್ಲ. ನಮಗೆ ಬೇರೆಯವ್ರ ಮನೆಗಳಲ್ಲಿ ಅಷ್ಟು ಒಳ್ಳೆಯ ಬ್ರೈಟ್ ಲೈಟ್, ನಮ್ಮ ಮನೆಗಿಂತ ಬೆಡ್ ಲ್ಯಾಂಪ್ ಇಲ್ಲ ಅಂದರೆ ನಮಗೆ ಬೇಜಾರು. ಕಡೆಗೆ ಇಲೆಕ್ಟ್ರಿಕ್ ಚಂದ್ರ ಅಂತ ಇದ್ದಿದ್ರು ಆಗ, ಪಣಂಬೂರು ಚಂದ್ರಶೇಖರ್ ಅಂತ ಹೇಳಿ, ಭಾರಿ ಒಳ್ಳೆಯ ಮನುಷ್ಯ ಅವ. ಎಲ್ಲ ಮನೆಗೆ ಇಲೆಕ್ಟ್ರಿಸಿಟಿ ಅವ ಹಾಕೋದು. ಅವ ಬಂದು ಅಪ್ಪ ಅಂತ ಹೇಳಿದ, ನೀವು ನಿಮಗೆ ಆದಾಗ ದುಡ್ಡು ಕೊಡಿ, ನಾನು ನಿಮ್ಮ ಮನೆಗೆ ಹಾಕೆ ಅಂತ. ಬಟ್ ಆಗಲೇ ರಬ್ಬರಿನ ವೈರ್ಗಳು, ರಬ್ಬರ್ ವೈರ್ ಇಲಿ ತಿಂದರೆ ಹೊಟ್ಟೆ ಹತ್ತು ಅಂತ ರಬ್ಬರ್ ವೈರ್ಗಳು. ಸ್ವಿಚ್ಗಳು ಹಾಗೆ, ಈಗಿನ ಕಾಲದ ಸ್ವಿಚ್ ನಮ್ಮನೆ ಎಲ್ಲ ಪಟ ಪಟ ಅಲ್ಲ, ಒಂದು ರೀತಿ ಉರುಟು ಸ್ವಿಚ್, ಅದೆಲ್ಲ ಹಾಕಿ ಮಾಡಿದರು. ಪ್ರಥಮ ನಮ್ಮ ಚಾವಡಿಯಲ್ಲಿ ನಾನೊಂದು 0 ಬಲ್ಬ್ ಹಾಕಿದ್ದು. 0 ಬಲ್ಬೇ ನಮಗೆ ಅದ್ಭುತ ಪ್ರಕಾಶ, ಯಾಕಂದರೆ ಬೆಡ್ ಲ್ಯಾಂಪ್ನ ಓದಿದ್ದು ನಾವು. ಬೆಡ್ ಲ್ಯಾಂಪ್ನಲ್ಲಿ ಮೇಜ್ ಮೇಲೆ ಇಷ್ಟೇ ಲೈಟ್, ಅದು ಆಚೆ ಲೈಟ್ ಇಲ್ಲ. ಮೇಲ್ಗಡೆ ಒಂದು 0 ಬಲ್ಬ್ ಹಾಕಿದರೆ ಇಡೀ ಚಾವಡಿ ಪ್ರಕಾಶ, ನಮಗೆ ಆಶ್ಚರ್ಯ. ಅದನ್ನು ಆನಂದಪಟ್ಟವರು. ಈಗ 0 ಬಲ್ಬ್ ಬಿಟ್ಟು ಟ್ಯೂಬ್ಲೈಟ್ ಹಾಕಿದ್ರೆ ಸಾಕಾಗ್ತದೆ. ಇದು ಬದಲಾವಣೆಗಳು ನಮ್ಮಲ್ಲಿ. ಮತ್ತು ಅದೇ ಹೇಳಿದಲ್ಲ, ಪ್ಯಾಂಟ್ ಹಾಕುವಂಥ ಕ್ರಮ ಇಲ್ಲ, ನೆಟ್ ಹಾಕುವಂಥ ಕ್ರಮ ಇಲ್ಲ, SSLCವರೆಗೆ ಬರೀ ಚಡ್ಡಿ. ಇದಕ್ಕೆ ನಾನು ಮಂಗಳೂರು ಗೌರ್ಮೆಂಟ್ ಕಾಲೇಜಿಗೆ ಹೋದಾಗ ಮುಂಡು ಇದಿಲ್ಲ, ಮೆಟ್ಟಿಲ್ಲ, ಬರೀ ಕಾಲಿನಲ್ಲಿ ಹೋದಾಗ 2 ವರ್ಷ ಕಾಲ ಬರೀ ಕಾಲಿನಲ್ಲಿ. 3ನೇ ವರ್ಷ ನಾನು ಮೆಟ್ಟು ಮತ್ತು ಪ್ಯಾಂಟ್ ಹಾಕಿದ್ದೆ. ಅಲ್ಲಿವರೆಗೆ ಪ್ಯಾಂಟ್ ಸಮೇತ ಇಲ್ಲ ಅಂತ. ಆಗಿನ ಕಾಲದ ಅಷ್ಟು ಮಟ್ಟಿಗೆ ನಾವು ಆಯಕಟ್ಟು ಅಂದರೆ ಖರ್ಚು ವೆಚ್ಚಗಳನ್ನು ಸರಿ ತಿಳಿಸ್ಕೊಂಡು ಹೋಗಬೇಕು ಅಂತ. ಸಿಂಪಲ್ ಲೈಫ್, ಆದರೆ ಅದರಲ್ಲಿ ಒಂದು ಖುಷಿ ಪಡ್ತಾ ಇದ್ದು, ತೃಪ್ತಿ ಇತ್ತು ನಮಗೆ, ಸಂತೃಪ್ತಿ ಇತ್ತು. ನಿಮ್ಮ ಸಹೋದರಿ ವೈದೇಹಿಯವರು ನಿಮ್ಮ ಹಾಗೆ ಸಾಹಿತ್ಯದಲ್ಲಿ ಭಾಳ ಹೆಸರು ಗಳಿಸೋರು, ಅವ್ರ ಜೊತೆಗಿನ ಒಡನಾಟ ನೆನಪು ಮಾಡ್ಕೊಳ್ಳೋದಾದರೆ? ಅವಳು ಅವಳಿಗೆ ಮಾತು ಬಂದದ್ದು ಭಾಳ ತಡ ಅವಳಿಗೆ ಚಿಕ್ಕಂದಿನಲ್ಲಿರುವಾಗ. ಹಾಗೆ ಅವಳಿಗೆ ಮಾತು ಬರ್ತದೆ ಬರೋದಿಲ್ಲ ಅಂದರೆ ನಮಗೆ ಆಗ ಅನುಮಾನ ಇತ್ತು. ಮಾತು ಬಂತು, ಅವಳನ್ನು ಎತ್ತಾಡಿಸಿದವ್ರು ನಾವು. ಹಾಗೆ ಕಡೆಗೆ ಅವಳಿಗೆ ಒಳ್ಳೆ ನಾನು ಕಥೆಗಳನ್ನೆಲ್ಲ ಬರೆದೆ. ಈ ಹೆಣ್ಣು ತಂದರು, ನೆರೆ ಬಂತು ನೆರೆ, ಇಂಥದ್ದೆಲ್ಲ ಕತೆಗಳಿಂದ ನನಗೆ ಪ್ರಜಾವಾಣಿಯಲ್ಲಿ ಪ್ರಶಸ್ತಿ ಎಲ್ಲ ಬಂತು. ಆಗ ಅವಳು ಅವನು ಇಲ್ಲಿ ಶಾಲೆಗೆ ಹೋಗಿ ನಂತರ ಬಂಡಾರ ಕ್ರಾಸ್ ಕಾಲೇಜಿಗೆ ಅವಳನ್ನು ನಾವು ಕಳಿಸಿದ್ದು. ಅದು ಆಗ ಎಲ್ಲ ಹುಡುಗಿಯನ್ನು ಕಾಲೇಜಿಗೆ ಕಳಿಸುವಂಥ ಕ್ರಮ ಇಲ್ಲ. ಅವಳಿಗಿಂತ ಅವಳ ಅಕ್ಕಂದ್ರೆ ಯಾರು ಕಾಲೇಜಿಗೆ ಹೋಗಲಿಲ್ಲ, ಅವಳೇ ಪ್ರಥಮ ನಮ್ಮ ಕುಟುಂಬದಲ್ಲಿ ಕಾಲೇಜಿಗೆ ಹೋದ್ದು. ಅದು ಬಂಡಾರ ಕ್ರಾಸ್ ಕಾಲೇಜ್ ಆದ ಪ್ರಥಮ ವರ್ಷ. ಕಳಿಸ್ಬೇಕಾ ಬೇಡ ಎಂಬುದು ಚರ್ಚೆ ನಮ್ಮ ಮನೆಯಲ್ಲಿ. ನಾನು ಪ್ರಥಮ ವಕಾಲತ್ತು ಮಾಡಿದ ಅವಳ ಪರವಾಗಿ ವಕಾಲತ್ತು, ಅವಳು ಕಳಿಸ್ಬೇಕು ಅಂತ
ಕಡೆಗೆ ಅಮ್ಮನಿಗೆ ಹೆದರಿಕೆ, ಹೆಣ್ಮಕ್ಳನ್ನ ಕಳಿಸಿದ್ರೆ ಅವರೆಲ್ಲರೂ ಲವ್ ಲಿವ್ ಮಾಡ್ಕೊಂಡು ಹೋದ್ರ ಹಾಗೆ ಹಾಗೆ ಕಳಿಸಿಕೊಟ್ರು. ಹಾಗೆ ಕಾಲೇಜಿನಲ್ಲಿ ಕೇಳ್ತಾಗ ಅವಳಿಗೆ ನಾನು ಬರೆದ ಕತೆ ಎಲ್ಲ ಕಂಡ್ಕೊಂಡು ಅವಳಿಗೊಂದು ಉಮೇದು ಬಂತು, ನಾನು ಯಾಕೆ ಬರೀಕಾಗ ಅಣ್ಣೇ ಬರೀತಾ ನಾನು ಬರೀಕಂತೇಳಿ. ಅವಳು ಬರೆದಿಲ್ಲ ಒಂದು ಕಡೆಯಲ್ಲ, ನನಗೆ ಅಣ್ಣೇ ಬರೆದಿದ್ರು ನಂಗೆ ಉತ್ಸಾಹ ಬಂದು ನಾನು ಪರೀಕ್ಷೆ ಮಾಡಿ ಅಂತೇಳಿ. ಕಡೆ ನೀರೇರೆ ದಿನಾಚರಣೆ ಅಂತೇಳಿ ಒಂದು ದಿನಾಚರಣೆ ಆಯಿತು. ನೀರೇರೆ ದಿನಾಚರಣೆ ಅವಳ ಲೇಖನ, ಮಹಿಳಾ ದಿನಾಚರಣೆ ಆಗಿದ್ದು ಕುಂದಾಪಲ್ಲಿ ಮಹಿಳಾ ಸಂಘಟನೆ ಮಹಿಳಾ ಸಂಘದಿಂದ. ಅಲ್ಲಿ ಕೆಲವು ಆಭಾಸ ಎಲ್ಲ ನಡೀತು, ಅವಳು ಹೋಗಿದ್ಲು ಅದಕ್ಕೆ. ಆ ಆಭಾಸ ಕಂಡು ಅವಳೊಂದು ವಿಡಂಬನಾತ್ಮಕ ಒಂದು ಪ್ರಬಂಧ ಬರಲು, ಅದನ್ನು ಸುಧಾ ಕಳಿಸಿಕೊಟ್ಲು. ಕಳಿಸಿಕೊಟ್ಟ ನಂತರ ಏನಾಯಿತು, ಅವಳಿಗೆ ಹೆದರಿಕೆ ಆಯಿತು. ಅದು ಹಾಕಿದ್ರೆ ಕುಂದಾಪಲ್ಲಿ ಅವರಿಗೆಲ್ಲ ಬೇಜಾರಾಗ್ತೆ ಅಂತೇಳಿ ಇವಳು ಮತ್ತೆ ಪುನಃ ಕಾದ ಬರಲು, ಅದನ್ನು ಹಾಕಬೇಡಿ ಅಂತ. ಅದು ಮಿಸ್ ತಪ್ಪು ತಿಳಿಗೆ ಅರ್ಥ ನೋಡಿ. ಆಗ ಎಮ್ ಬಿ ಸಿಂಗ್ ಅಂತ ಅಲ್ಲಿ ಸಂಪಾದಕರಾದವರು ಅವಳ ಹೆಸರನ್ನು ಜಾನಕಿ ಮೂರ್ತಿ ಅಂತ ಬಂದಿದ್ದೆ. ಅವಳು ಅವಳಿಗೆ ಮೂರು ಹೆಸರು, ನಾವೆಲ್ಲ ಕರೆದ ಅವಳನ್ನು ವಸಂತಿ, ಅಪ್ಪ ಇಟ್ಟದ್ದು ಜಾನಕಿ, ಅವಳು ಜಾನಕಿ ಅಂತ ಹೇಳ್ತಾರೆ. ಶಾಲೆಯಲ್ಲಿ ಜಾನಕಿ, ಮನೆಯಲ್ಲಿ ವಸಂತಿ, ಕಡೆಗೆ ಅವಳಿಗೆ ಎಮ್ ಬಿ ಸಿಂಗ್ ಕೊಟ್ಟ ಹೆಸರು ವೈದೇಹಿ. ಅವರು ಕೊಟ್ಟ ಹೆಸರು ಕಾಯಮಾಯಿತು, ವೈದೇಹಿ ಅಂತ ಆಯಿತು. ಅವರು ವೈದೇಹಿ ಅಂತ ಪ್ರಕಟ ಮಾಡಿಬಿಟ್ರು. ಅದು ಅವಳು ಪ್ರಥಮ ಅಲ್ಲಿ ಪ್ರಕಟ ಆದಂಥ ಲೇಖನ. ಅಲ್ಲಿಂದ ಮತ್ತೆ ಹಿಂದೆ ನೋಡಲೇ ಇಲ್ಲ ಅವಳು. ಅವಳು ನಮ್ಮನೆಗೆ ಬಂದು ಹೋಗತಕ್ಕಂಥ ಕೆಲಸದವರು, ಆಳುಗಳು, ಕಾಳುಗಳು, ಮತ್ತು ಎಷ್ಟೋ ಜನ ಕಕ್ಷಿಗಾರರುಗಳು, ಅವರ ದುಃಖ ದುಮ್ಮಾನ ವಿಧವೆಯರು ಅಂತ ಅದೆಲ್ಲ ಕಂಡು ಅವಳಿಗೆ ಸ್ವಲ್ಪ ಸ್ತ್ರೀ ಸಂವೇದನೆ ಜಾಸ್ತಿ, ಸ್ತ್ರೀಯರ ಕಷ್ಟ ಸುಖಗಳ ಬಗ್ಗೆ ಒಲವು ಜಾಸ್ತಿ. ಅದನ್ನೆಲ್ಲ ಬರೀಲಿಕ್ಕೆ ಪರೀಕ್ಷೆ ಮಾಡಿ ಅದರಲ್ಲೇ ಅವಳು ಮೇಲ್ಮೆಯನ್ನು ಸಾಧಿಸಿ ಇವತ್ತಿಗೆ ಒಂದು ಗಮನಾರ್ಹವಾದಂಥ ಲೇಖಕ್ಕೆ ಅನಿಸಿಕೊಂಡಿದೆ. ಅದು ಭಾಳ ಸಂತೋಷ. ಸರ್, ಕೊನೆಯಲ್ಲಿ ಈಗ ಕುಂದಾಪುರ ಮತ್ತು ಕುಂದಾಪುರದ ಯುವಜನತೆಗೆ ನೀವು ಹೇಳೋ ಏನಾದರೂ ಒಂದು ಸಂದೇಶ ಕೊಡೋದಾದರೆ ಹಿರಿಯರಾಗಿ? ನನಗೆ ಎಷ್ಟು ಮಟ್ಟಿಗೆ ಅಂದರೆ ನಾನೊಬ್ಬ ಯುವಕ ಅಲ್ಲ ಎಂಬುದೇ ನನಗೆ ಅನಿಸೋದಿಲ್ಲ. ಯಾಕಂದರೆ ನನಗೆ ಒಂದು ಕ್ಷಣ ಪುರುಸತ್ತಿಲ್ಲ. ನಾನು 92ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ಹೋಗಿದ್ದೆ. 92ನೇ ಇಸವಿಯಲ್ಲೇ ಆಗ ನನಗೆ 57-60 ವರ್ಷ ಹತ್ತಿರ. ಅಲ್ಲಿವರೆಗೆ ಕೇಳಿದ್ರು ನನಗೆ, ನಿಮಗೆ ಇಷ್ಟು ಈ ಏಜ್ನಲ್ಲಿ ನಿಮಗೆ ಹೇಗೆ ನೀವು ಹೀಗೆ ಯಂಗ್ ಆಗಿದ್ದೀರಿ ಅಥವಾ ಯುವಕರಾಗಿದ್ದೀರಿ ಅಂತ. ಆಗ ನಾನು ಒಂದು ಮಾತು ಹೇಳಿದೆ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ. ಹಳತಾಗಲಿಕ್ಕೆ ನನಗೆ ಪುರುಸೊತ್ತಿಲ್ಲ ಅಂತ ಹೇಳಿದೆ. ನಮ್ಮ ಯುವಜನರಿಗೆ ನಾನು ಹೇಳುತ್ತಂತ ಇಷ್ಟೆ, ನೀವು ಕೂಡ ಹಳತಾಗಲಿಕ್ಕೆ ಪುರುಸೊತ್ತಿಲ್ಲದಾಗಿ ಕೆಲಸ ಮಾಡಬೇಕು, ಕ್ರಿಯಾಶೀಲರಾಗಬೇಕು, ಚಿಂತನೆಗಳಿಗೆ ಶೀಲ ಆಗಬೇಕು. ಒಂದು ಬರೇ ಒಂದು 4 ಗೋಡೆಯೊಳಗೆ ಕಂಪ್ಯೂಟರ್ ಅಥವಾ ಇದು ಮೊಬೈಲ್ ಇಟ್ಕೊಂಡು ಕಾಂಬುದಲ್ಲ. ಹೊರಗೆ ಹೋಯಿನಿ, ಅಲ್ಲಿ ಹೂ ಅರಳ್ತದೆ ಅದ್ರ ಫೋಟೋ ತೆಗಿನಿ, ಒಂದು ಹಣ್ಣಾಗ್ತದೆ ಅದ್ರ ಫೋಟೋ ತೆಗಿನಿ, ಒಂದು ಒಳ್ಳೆ ಸೂರ್ಯ ಚಂದ್ರ ಮುಳುಗುವಂಥದ್ದು ಮುಳುಗುವಂಥದ್ದು ಅದ್ರ ಫೋಟೋ ತೆಗಿನಿ, ಒಂದು ಪ್ರಕೃತಿಯೊಟ್ಟಿಗೆ ಆಧ್ಯಾತ್ಮ್ಯತೆ ಬಳಸಿಕೊಳ್ಳಿ, ಒಂದು ಕಷ್ಟಪಟ್ಟು ಒಬ್ಬ ಸಾಣೆ ಹಿಡಿಯೋ ಹೋಗ್ತಾ ಇದ್ದಾರೆ ಅದರಿಂದ ಫೋಟೋ ತೆಗಿನಿ, ಒಬ್ಬ ಪತ್ರಿಕಾ ವಿತರಕ ಅವ ಬರ್ತಾನೆ ಅವನ ಫೋಟೋ ತೆಗಿನಿ, ಪಾಪ ಅವನ ಕಷ್ಟ ಸುಖ ಎಲ್ಲ ಕೇಳಿ. ನಿಜವಾದ ಒಂದು ಸಮಾಜ ಎನ್ನುವಂಥದ್ದು ಅಲ್ಲಿ ಉಂಟು, ಸಮಾಜದೊಟ್ಟಿಗೆ ಒಂದಾಗಿ. ಆಗ ನಿಮಗೆ ಒಂದು ರೀತಿಯ ಆಸಕ್ತಿ ಹುಡ್ತದೆ, ಬದುಕಿನಲ್ಲಿ ಆಸಕ್ತಿ ಹುಡ್ತದೆ. ಅವರ ಕಷ್ಟ ನೋಡಿದಾಗ ನಮ್ಮ ಕಷ್ಟ ಏನೂ ಅಲ್ಲ ಎನ್ನುವಂಥದ್ದು ನಮ್ಗೆ ಅರಿವಾಗ್ತದೆ. ಹಾಗೆ ನಾವು ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದೇವೆ ಎಂಬುದು ಗೊತ್ತಾಗ್ತದೆ. ಇಲ್ಲ ನೀವು ಇಡೀ ದಿವಸ ನಿಮ್ಗೆ ಕಷ್ಟ ಹೇಳ್ಕೊಳ್ತಾ ಕೂತ್ಕೊಂಡ್ರಿ, ನಿಮಗಿಂತ ಅತಿ ಹೀನ ಸ್ಥಿತಿಯಲ್ಲಿರೋರಿಲ್ವಾ? ಹಾಗಾಗಿ ಇನ್ನೊಬ್ಬರ ಬಗ್ಗೆ ಹೃದಯವನ್ನು ತೆರೆದಿಟ್ಟುಕೊಳ್ಳಿ, ಮತ್ತು ನಿಮ್ಮ ಅವರ ನಾಡಿ ಮಿಡಿತ ಪಡ್ಕೊಳ್ಳಿ, ಅನುಕಂಪ ಬೆಳೆಸ್ಕೊಳ್ಳಿ, ಮಾನವೀಯತೆ ಬೆಳೆಸ್ಕೊಳ್ಳಿ. ಆಗ ನಿಮಗೆ ನೀವು ಹೊರತಾಗುವುದೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಉಂಟಲ್ಲ, ಸಂತೋಷವೇ ಯೌವನ ಚಿಂತೆಯೇ ಮುಪ್ಪು ಅಂತ. ಹಾಗಾಗಿ ಯೌವನ ಬರಬೇಕಾ ನಿಮಗೆ, ನೀವು ಯುವಕರಾಗಿರ್ಬೇಕಾ, ಸಂತೋಷವಾಗಿರಬೇಕು. ಸಂತೋಷ ಆಗದೇ ಇರಲಿಕ್ಕೆ ನಮ್ಮ ಜಗತ್ತಿನಲ್ಲಿ ಕಾರಣವೇ ಇಲ್ಲ. ಯಾಕಂದ್ರೆ ಒಂದು ಹೂವು ಅರಳತ್ತನ್ನು ನೋಡುವಂಥದ್ದು ಒಂದು ಸಂತೋಷ, ಒಂದು ಹಣ್ಣಾಗುವಂಥದ್ದು ನೋಡೋದು, ಒಂದು ಚಿಗುರಾಗುವಂಥದ್ದು, ಒಂದು ಗಿಡ ಬೆಳೆಯುವಂಥ ನೋಡುವಂಥದ್ದು ಒಂದು ಸಂತೋಷ. ಇಂಥದ್ದು ಎಲ್ಲದರಲ್ಲೂ ನೀವು ಸಂತೋಷವನ್ನು ನೋಡ್ತಾ ಇದ್ದರೆ ನೀವು ಯುವಕರಾಗಿರ್ತೀವಿ, ಜೀವನೋತ್ಸಾಹವನ್ನು ಬೆಳೆಸ್ಕೊಳ್ಬೇಕು. ಆ ಜೀವನೋತ್ಸಾಹವೇ ನಮ್ಮ ತಾರುಣ್ಯದ ಮುಟ್ಟಿ ಹೋಗಿ ನನ್ನ ಸಂದೇಶವನ್ನು ನೀಡಿ. ಇಷ್ಟೊತ್ತು ಕುಂದಾಪುರ ಡಾಟ್ ಕಾಮ್ನ ಈ ಸಂದರ್ಶನದಲ್ಲಿ ಬಹಳಷ್ಟು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲಿ ನಮ್ಮೊಂದಿಗೆ ಕಾಲಿಟ್ಟಕ್ಕೆ ನಮಗೆ ಧನ್ಯವಾದಗಳು. ನಮಸ್ಕಾರ, ನನಗೆ ಬಹಳ ಸಂತೋಷ.